ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಧಾತ್ರಿ ಕೇರಿಂಗ್ ವಿತ್ ಕಲರ್ ಮಾನ್ಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಮಾತಾಡ್ತಾ ಇರೋದು ಈ ದಿನ ಸೆಷನ್ಗೆ ಎಲ್ರಿಗೂ ಸ್ವಾಗತ ಈ ದಿನ ನಿಮ್ಗಾಗ್ಲೇ ಗೊತ್ತಿರೋ ತರ ಇದು ಗಣಿತದ ಮೊದಲನೇ ವೆಬಿನಾರ್ ಆಗಿರುತ್ತೆ ಈ ತರಬೇತಿ ಡಯಟ್ ತುಮಕೂರು ಕೇರಿಂಗ್ ವಿತ್ ಕಲರ್ ಮತ್ತು ಶಿಕ್ಷಾ ಲೋಕಂ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ ಈ ದಿನದ ವಿಷಯ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಂತ ಸಂಖ್ಯೆಗಳೊಂದಿಗೆ ಆಟ ಸೊ ಈ ಮಾಡ್ಯೂಲ್ ಗಣಿತ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟಿರುತ್ತೆ ಈಗ ನಮ್ಮ ಜೊತೆಯಲ್ಲಿ ಶ್ರೀಮತಿ ಪದ್ಮಜಾ ಮೇಡಮ್ ಅವರಿದ್ದಾರೆ ಇವರು ಈ ತರಬೇತಿಗಳಿಗೆ ನೋಡಲ್ ಆಫೀಸರ್ ಉಪನ್ಯಾಸಕರು ಡಯಟ್ ಇವರಿಂದ ತರಬೇತಿಗೆ ಸ್ವಾಗತ ಕೋರ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ ಜ್ಞಾನವೆಂಬ ಬೆಳಕಿಗೆ ಅಜ್ಞಾನವೆಂಬ ಅಂಧಕಾರವನ್ನು ಬೆಳಗುವ ಶಕ್ತಿ ಇರಬಹುದಾದರೆ ಜ್ಞಾನವಂತ ವ್ಯಕ್ತಿಗೆ ಇಡೀ ಜಗತ್ತನ್ನೇ ಬೆಳಗುವ ಶಕ್ತಿ ಇದೆ ಎಂಬ ಕವಿವಾಣಿಯಂತೆ ಜಗತ್ತಿನ ಎಲ್ಲ ಕಗ್ಗತ್ತಲನ್ನು ತಮ್ಮ ಅಪೂರ್ವ ಜ್ಞಾನ ದಿವಿಗೆಯಿಂದ ಜ್ಯೋತಿಯಿಂದ ಅನುಗ್ರಹಿಸುತ್ತಿರುವ ಸಮಸ್ತ ಗುರುವೃಂದಕ್ಕೆ ಈ ತರಬೇತಿಯ ಪರವಾಗಿ ಶುಭ ಸ್ವಾಗತ. ಈ ಒಂದು ತರಬೇತಿ ತಂತ್ರಜ್ಞಾನ ಹಾಗೂ ಜ್ಞಾನದ ಸಮನ್ವಿತ ದರ್ಶಿನಿ. ಈ ಒಂದು ದರ್ಶಿನಿಗೆ ನಮಗೆ ಸಹಯೋಗವನ್ನು ನೀಡ್ತಾ ಇರ್ತಕ್ಕಂಥ ಕೇರಿಂಗ್ ವಿತ್ ಕಲರ್ಸ್ನ ಎಲ್ಲ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಸ್ತರದ ಅಧಿಕಾರಿ ವೃಂದಕ್ಕೆ ಈ ಒಂದು ತರಬೇತಿಯ ಪರವಾಗಿ ಶುಭ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಸ್ವೀಕೃತಿ ಕೇಂದ್ರದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಸಮಸ್ತ ಶಿಕ್ಷಕ ವೃಂದಕ್ಕೆ ಈ ಒಂದು ತರಬೇತಿಯ ಪರವಾಗಿ ಶುಭ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಒಂದು ವೆಬಿನಾರ್ ಗಣಿತ ವಿಷಯದ ಮೊದಲ ವೆಬಿನಾರ್ ಶೀರ್ಷಿಕೆ ಸಂಖ್ಯೆಗಳೊಂದಿಗೆ ಆಟ ಅಂತ ಇದೆ ಘಟಕದ ಹೆಸರು. ಈ ಒಂದು ಘಟಕದ ಸುಗಮ ಕಾರಿಕೆ ಏನಿದೆ ವೆಬಿನಾರ್ ನಲ್ಲಿ ಭಾಗವಹಿಸಿರ್ತಕ್ಕಂತ ನಮ್ಮ ಶಿಕ್ಷಣ ಇಲಾಖೆಯ ನಮ್ಮ ಜಿಲ್ಲೆಯ ಕಡೆಯಿಂದ ಶ್ರೀಮತಿ ಶಶಿಕಲಾ ಸಹ ಶಿಕ್ಷಕಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗುಬ್ಬಿ ಇಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಶ್ರೀ ಪಾಲನೇತ್ರಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೌತಮಾರನಹಳ್ಳಿ ತುಮಕೂರು ತಾಲೂಕು ಅವರು ಭಾಗವಹಿಸ್ತಾ ಇದ್ದಾರೆ. ಕೇರಿಂಗ್ ವಿತ್ ಕಲರ್ಸ್ ಅವ್ರ ಕಡೆಯಿಂದ ಶರೋನ್ ಎಸ್ ದೊಡ್ಡಮನಿ ಮೆಂಟರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನ ಕೇರಿಂಗ್ ವಿತ್ ಕಲರ್ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಶ್ರೀ ವೀರಭದ್ರಸ್ವಾಮಿ ಮೆಂಟರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನ ಕೇರಿಂಗ್ ವಿತ್ ಕಲರ್ ಅವರು ಕೂಡ ಈ ಒಂದು ವೆಬಿನಾರ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ವೆಬಿನಾರ್ ಪ್ರಾರಂಭಿಸ್ಲಿಕ್ಕೆ ಶುಭ ಸ್ವಾಗತವನ್ನ ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಶಿಕ್ಷಕರಿಂದ ಈಗಾಗಲೇ ನಿನ್ನೆ ದಿನ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಎಲ್ಲ ಕ್ರಿಯಾ ಯೋಜನೆಗಳು ಏನು ಪಾಠ ಯೋಜನೆ ಕಳಿಸ್ಕೊಟ್ಟಿದ್ವಿ ನಾವು ಅಸೈನ್ಮೆಂಟ್ಸ್ ಮತ್ತೆ ಪ್ರಾಜೆಕ್ಟ್ಸ್ ನ ನೀವು ಮಾಡಿದ್ದೀರಿ ಅವುಗಳನ್ನ ವಾಟ್ಸಪ್ ಅಲ್ಲಿ ಹಾಕ್ಬೇಕು ಹಾಗೆ ವಿಡಿಯೋಗಳ ಮೂಲಕ ನಮ್ಗೆ ಕಳಿಸ್ಕೊಡ್ಬೇಕು. ನಮ್ಗೆ ಮೇಲ್ ಆದ್ರೂ ಮಾಡ್ಬೋದು ಅಥವಾ ವಾಟ್ಸಪ್ ಅಲ್ಲಾದ್ರೂ ಹಾಕ್ಬೋದು. ದಯಮಾಡಿ ಎಲ್ಲರೂ ತುಂಬಾ ಆಸಕ್ತಿಯಿಂದ ಕುತೂಹಲದಿಂದ ಭಾಗವಹಿಸ್ತಾ ಇದ್ದೀರಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಿಮ್ಮಗಳ ಭಾಗವಹಿಸುವಿಕೆಯೇ ನಮ್ಮ ತರಬೇತಿಯ ಒಂದು ಫಲಪ್ರದ ಆಗ್ಲಿಕ್ಕೆ ಕಾರಣ ಯಶಸ್ಸು ಆಗ್ಲಿಕ್ಕೆ ಕಾರಣ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭ ಸ್ವಾಗತವನ್ನ ಕೋರ್ತಾ ಸೊ ಪ್ರೀತಿಯ ಶಿಕ್ಷಕ ಸ್ನೇಹಿತರೆ ಈ ದಿನ ನಮ್ಗೆ ಗೊತ್ತಿರೋ ತರ ಮೊದಲನೇ ಮಾಡ್ಯೂಲು ಇದು ಸಂಖ್ಯೆಗಳೊಂದಿಗೆ ಆಟ ಅಂತ ಪ್ಲೇಯಿಂಗ್ ವಿತ್ ನಂಬರ್ಸ್. ಈ ಮಾಡ್ಯೂಲ್ ಅನ್ನು ಒಂದು ಕಿರಿ ನಾಟಕೀಯ ರೂಪಾಂತರದಲ್ಲಿ ನಿಮ್ಮ ಮುಂದೆ ಈ ದಿನದ ಫೆಸಿಲಿಟೇಟರ್ಸ್ ತಗೊಂಡ್ ಬರ್ತಾ ಇದ್ದಾರೆ. ಸನ್ನಿವೇಶ ದೀಪಾವಳಿ ಹಬ್ಬ. ಅಂದು ದೀಪಾವಳಿಯ ಸಮಯ ರಾಮುವಿನ ಮನೆ ಸಂಭ್ರಮದಿಂದ ತುಂಬಿತ್ತು. ಅವನು ತನ್ನ ಸಹೋದರ ಶ್ಯಾಮ್ ಮತ್ತು ಸಹೋದರಿ ಶಶಿಯೊಂದಿಗೆ ಬಹಳ ಸಡಗರ ಮತ್ತು ಸಂಭ್ರಮದಿಂದ ಹಬ್ಬಕ್ಕೆ ತಮ್ಮ ಅಜ್ಜನಿಗೆ ಸಹಾಯ ಮಾಡುತ್ತಿದ್ರು. ಅವನು ಹಾಗೂ ಅವನ ಸಹೋದರ ಸಹೋದರಿ ಹಬ್ಬದ ಬಗ್ಗೆ ಬಹಳ ಉತ್ಸುಕರಾಗಿದ್ದರು. ಪೂಜೆಯ ನಂತರ ಮೂವರು ದೀಪಾವಳಿ ಹಬ್ಬದ ಆಚರಣೆ ಕಾರಣವನ್ನು ತಿಳಿಯಲು ಅಜ್ಜನ ಬಳಿಗೆ ಹೋದರು. ಅಜ್ಜ, ನಾವು ದೀಪಾವಳಿ ಹಬ್ಬವನ್ನು ಏಕೆ ಆಚರಿಸುತ್ತೀವಿ? ರಾಮು, ಈ ಹಬ್ಬಕ್ಕೆ ಬಹಳಷ್ಟು ಕಥೆಗಳಿವೆ. ಆದರೆ ಕಾಳಿಮಾತೆ ರಕ್ತ ಬೀಜಾಸುರನ ವಧಿಸಿದ ಕಾರಣಕ್ಕೆ ಹಬ್ಬವನ್ನು ಆಚರಿಸುತ್ತಾರೆ ಎಂದು ಸಾಕಷ್ಟು ಜನರಿಗೆ ತಿಳಿದಿಲ್ಲ. ರಕ್ತ ಬೀಜಾಸುರ ಅಂದರೆ ಯಾರಜ್ಜ? ರಕ್ತ ಬೀಜಾಸುರ ಇವನು ಒಬ್ಬ ಅಸುರ ರಾಕ್ಷಸ. ಅವನ ಬ್ರಹ್ಮದೇವನಿಂದ ವರವನ್ನ ಪಡೆದಿದ್ದಾನೆ. ಅದು ಏನಂದ್ರೆ
ಅವನ ರಕ್ತದ ಒಂದು ಹನಿ ನೆಲದ ಮೇಲೆ ಬಿದ್ದರೆ ಅಲ್ಲಿ ಕೂಡಲೇ ಮತ್ತೊಬ್ಬ ಹೊಸ ರಕ್ತ ಬೀಜಾಸುರದ ಸೃಷ್ಟಿಯಾಗಬೇಕೆಂದು ಇದರಿಂದ ಅವನನ್ನ ಸೋಲ್ಸಲು ಯಾರಿಗೂ ಸಾಧ್ಯವಾಗ್ತಿರಲಿಲ್ಲ ಇವನಿಂದ ಯಾರು ನೆಮ್ಮದಿಯಾಗಿರಲು ಆಗುತ್ತಿರಲಿಲ್ಲ ಇದನ್ನು ತಿಳಿದ ದೇವಿ ಪಾರ್ವತಿಯು ಕಾಳಿ ಮಾತೆಯ ರೂಪವನ್ನ ತಾಳಿ ಅವನ ಸಂಹಾರಕ್ಕೆ ಮುಂದಾದಳು ಅಲ್ಲಿಯೂ ಈ ಅಸುರನ ರಕ್ತದ ಹನಿ ಬಿದ್ದಾಗಲೂ ಮತ್ತೊಬ್ಬ ರಕ್ತ ಬೀಜಾಸುರ ಹುಟ್ಟುತ್ತಿದ್ದ ಮತ್ತು ಕ್ಷಣಾರ್ಧದಲ್ಲೇ ರಕ್ತ ಬೀಜದ ದೈತ್ಯ ಸೈನ್ಯ ಅಲ್ಲಿ ಹುಟ್ಟಿತು ಇದರಿಂದ ಅವನನ್ನು ಸಂಹಾರ ಮಾಡಲು ಬಹಳ ಕಷ್ಟ ಆಯಿತು ಆದರೆ ಮಾತೆ ತನ್ನ ಕತ್ತಿಯಿಂದ ಅವನನ್ನು ಗಾಯಗೊಳಿಸಿದಾಗ ಅವನ ರಕ್ತ ಭೂಮಿಯ ಮೇಲೆ ಬಿದ್ದು ರಾಕ್ಷಸರ ದೊಡ್ಡ ಪಡೆಯೇ ಅಲ್ಲಿ ಹುಟ್ಟಿತು ಇದರಿಂದ ಉಗ್ರಳಾದ ದೇವಿಯು ತನ್ನ ಕೈಯಲ್ಲಿ ಕತ್ತಿ ಹಿಡಿದು ರಾಕ್ಷಸನನ್ನು ನಾಶ ಮಾಡಲು ಹೋದಳು ಅವಳು ಒಬ್ಬೊಬ್ಬ ರಾಕ್ಷಸನನ್ನು ಕೊಂದು ತಕ್ಷಣ ಅವನ ರಕ್ತವನ್ನು ಕುಡಿದು ಬಿಡುತ್ತಿದ್ದಳು ಹೀಗೆ ಅವಳು ಸ್ವಲ್ಪ ಸಮಯದಲ್ಲೇ ರಕ್ತ ಬೀಜನ ಸಂಪೂರ್ಣ ಸೈನ್ಯವನ್ನೇ ಮುಗಿಸಿದಳು ಈಗ ನಿಜವಾದ ರಕ್ತ ಬೀಜಾಸುರನ ಮಾತ್ರ ಉಳಿದಿದ್ದ ನಂತರ ದೇವಿಯು ಅವನನ್ನೂ ಕೊಂದು ಅವನ ರಕ್ತ ಹೀನವಾಗುವವರೆಗೂ ಅವನ ರಕ್ತವನ್ನು ಹೀರಿ ಕುಡಿದಳು ಕಾಳಿದೇವಿ ರಕ್ತ ಬೀಜಾಸುರನನ್ನು ಈ ರೀತಿ ವಧಿಸಿದಳು ಮತ್ತು ಪೂರ್ತಿ ವಿಶ್ವದಲ್ಲಿ ಶಾಂತಿ ಉಂಟಾಯಿತು ಇದು ಈ ಹಬ್ಬದ ಒಂದು ಮಹತ್ವ ರಾಮು ಆದ್ದರಿಂದ ನಾವು ದೀಪಾವಳಿ ಅಮಾವಾಸ್ಯೆಯ ಹಿಂದಿನ ದಿನದಂದು ಕಾಳಿ ಮಾತೆಗೆ ಪೂಜೆಯನ್ನು ಮಾಡುತ್ತೇವೆ ಹಾಗೂ ಈ ಆಚರಣೆ ಪಶ್ಚಿಮ ಬಂಗಾಳದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಒಳ್ಳೆಯ ಕೆಟ್ಟದರ ಮೇಲೆ ವಿಜಯ ಸಾಧಿಸುತ್ತೇವೆ ಎಂದು ಸಾರುವ ಯಾವುದಾದರೊಂದು ಪುರಾಣದ ಕತೆ ನಾವು ಆಚರಿಸುವ ಪ್ರತಿಯೊಂದು ಹಬ್ಬಕ್ಕೂ ಇರುತ್ತದೆ ರಾಮು ಅರ್ಥ ಆಯ್ತಲ್ವಾ ನಾನು ನಿಂಗೆ ಹೇಳಿದ ಕತೆ ಇಂತ ಒಂದು ಚಂದ ಕಥೆಯನ್ನು ಹೇಳಿದಕ್ಕೆ ತುಂಬಾ ಅಜ್ಜ ಹಾಗಾದ್ರೆ ಈ ಇದರ ಮೇಲೆ ನಾವು ಒಂದು ಪ್ರಶ್ನೆ ಈ ಕಥೆಯ ಆಧಾರದ ಮೇಲೆ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ರಕ್ತದ ನಾಲ್ಕು ಹನಿಗಳು ನೆಲದ ಮೇಲೆ ಬಿದ್ದರೆ ಎಷ್ಟು ರಕ್ತ ಬೀಜಾಸರು ಹುಟ್ಟುತ್ತಾರೆ ನಾಲ್ಕಿರಬಹುದಜ್ಜ ಹೌದು ನಾಲ್ಕು ರಕ್ತ ಬೀಜಾಸುರರು ಹುಟ್ಟುತ್ತಾರೆ ಹಾಗಾದ್ರೆ ಈಗ ನಾನು ಪ್ರಶ್ನೆಯನ್ನು ಬದಲಾಯಿಸ್ತೇನೆ ಒಂದ್ ವೇಳೆ ಒಂದು ರಕ್ತದ ಹನಿಗೆ ಎರಡು ರಕ್ತ ಬೀಜಾಸುರರು ಹುಟ್ಟುತ್ತಾರೆ ಅಂತ ಅನ್ಕೋ ಹಾಗಾದ್ರೆ ಮೂರು ಹನಿಗೆ ಎಷ್ಟು ರಕ್ತ ಬೀಜಾಸುರರು ಹುಟ್ಟುತ್ತಾರೆ ಒಂದು ಹನಿಗೆ ಎರಡು ಬೀಜಾಸುರರು ಹಾಗಾದ್ರೆ ಮೂರು ಹನಿಗೆ ಅಂದ್ರೆ ಮೂರು ಗುಣಿಸು ಎರಡು ಆಗ ಒಟ್ಟು ಆರು ರಕ್ತ ಬೀಜಾಸುರರು ಹುಟ್ಟುತ್ತಾರೆ ಅಜ್ಜ ಹೌದು ಶಶಿ ಕರೆಕ್ಟ್ ಆಗಿ ಉತ್ತರ ಹೇಳಿದ್ಯಾ ಒಂದ್ ವೇಳೆ ನಾಲ್ಕು ಹನಿಗಳು ಬಿದ್ದು ಅಂತ ಅನ್ಕೋಣ ಎಂದಾದ್ರೆ ಆಗ ಎಷ್ಟು ರಕ್ತ ಬೀಜಾಸುರರು ಹುಟ್ಟುತ್ತಾರೆ ಅಜ್ಜ ನಾಲ್ಕು ಗುಣಿಸು ಎರಡು ಅಂದ್ರೆ ಎಂಟು ಬೀಜಾಸುರರು ಹುಟ್ಟುತ್ತಾರೆ ಸರಿಯಾಗಿದೆ ಹಾಗಾದ್ರೆ ನಿಮ್ಗೆ ಏನ್ ಕಲಿಸಲು ಪ್ರಯತ್ನಿಸುತ್ತಿದ್ದೇನೆ ನಾನು ಅಂತ ಗೊತ್ತಾಯ್ತಲ್ವಾ ಅಜ್ಜ ನೀವು ಗುಣಕಗಳ ಬಗ್ಗೆ ಮಾತಾಡ್ತಿದ್ದೀರೆಂದು ನನ್ಗೆ ಅನಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಗುಣಿಸ್ತಾನೇ ಹೋಗ್ತಾ ಇದೀವಿ ಹೌದು ಶಶಿ ಮೂಲ ವ್ಯಾಖ್ಯಾನದ ಪ್ರಕಾರ ಗುಣಕವೆಂದರೆ ಹಲವು ಪಟ್ಟು ಎಂದರ್ಥ ಒಂದು ಸಂಖ್ಯೆಯನ್ನ ಮತ್ತೊಂದು ಸಂಖ್ಯೆಯಿಂದ ಗುಣಿಸಿದಾಗ ಸಿಗುವ ಗುಣಲಬ್ಧವೇ ಗುಣಕ ಅಂದರೆ ಮಲ್ಟಿಪಲ್ ಅಂತ ಹೇಳಿ ಇಂಗ್ಲಿಷ್ ನ ಕರಿತೀವಿ ಶಶಿ ಹಾಗಾದ್ರೆ ಐದರ ಗುಣಕಗಳನ್ನ ಹೇಳು ನೋಡೋಣ ಸರಿ ಅಜ್ಜ ಐದು ಒಂದ್ಲೆ ಐದು ಐದೆರಡ್ಲೆ ಹತ್ತು ಐದ್ ಮೂರ್ಲೆ ಹದಿನೈದು ಐದ್ ನಾಲ್ಕಲೆ ಇಪ್ಪತ್ತು ಐದೈದ್ಲೆ ಇಪ್ಪತ್ತೈದು ಐದಾರ್ಲೆ ಮೂವತ್ತು
ಐದು ಒಳ್ಳೆ 35 ಹೀಗೆ ಹೇಳ್ತಾ ಹೋಗ್ಬೋದು ಅಜ್ಜ 40 50 55. ಇದೇನಜ್ಜ ಗುಣಕಗಳನ್ನ ಕೇಳಿದ್ರೆ ಮಗ್ಗೇನ್ ಹೇಳ್ತಿದೀಯಲ್ಲ ಅಕ್ಕ. ನೋಡ್ದ ರಾಮು, ನಾನ್ ಕೇಳಿದ್ ಗುಣಕ, ಶಶಿ ಹೇಳಿದ್ದು ಮಗ್ಗಿನ. ಅಂದ್ರೆ ನಿನ್ಗೇನ್ ಅರ್ಥ ಆಯ್ತು, ಗುಣಕಗಳೇ ಮಗ್ಗಿಗಳೇ ಗುಣಕಗಳು ಅಂತ ಆಯ್ತು ಶಶಿ. ಇಷ್ಟೇನಾ ಐದರ ಗುಣಕಗಳು? ಇಲ್ಲ ಅಜ್ಜ, ಐದರ ಗುಣಕಗಳ ಪಟ್ಟಿ ಹೀಗೆ ಬೆಳೆಯುತ್ತಲೇ ಹೋಗುತ್ತೆ, ಈ ಪಟ್ಟಿಗೆ ಅಂತ್ಯವೇ ಇಲ್ಲ. ಹಾ ಹೌದು ಶಶಿ. ಈಗ ರಾಮು ನೀನು 10 ಗುಣಕಗಳನ್ನ ಹೇಳ್ತೀಯ ಹಾಗಾದ್ರೆ? ಹಾ ಅಜ್ಜ, 10 20 30 50 60 70 80 90 100. ಅಜ್ಜ ಇಲ್ಲೂ ಕೂಡ ಗುಣಕಗಳ ಪಟ್ಟಿಗೆ ಅಂತ್ಯವೇ ಇಲ್ಲ ಅಲ್ವಾ? ನೋಡು ನೀನು ಮಲ್ಟಿಪಲ್ ಅಂದ್ರೆ ಗುಣಕಗಳು ಅಂದ್ರೆ ಮಗ್ಗಿ ಅಂತ ಹೇಳಿ ಈಗಾಗಲೇ ಕಲ್ತ್ಕೊಂಡಿದ್ಯಾ? ಹಾಗಾದ್ರೆ ಒಂದು ಸಂಖ್ಯೆಯ ಗುಣಕಗಳು ಯಾವಾಗ್ಲೂ ಸಹ ಅಪರಿಮಿತವಾಗಿರ್ತವೆ. ಅಂದ್ರೆ ಗುಣಕಂಡು ಹೋಗ್ತಲೇ ಇದ್ರೆ 5 50 5 11 5 12 5 15 5 20 5 100 5 200 5 5000 ಹೋಗ್ತಾನೆ ಇರುತ್ತೆ. ಇದನ್ನ ನಾವು ಅಪರಿಮಿತ ಅಂದರೆ ಇನ್ಫಿನಿಟಿ ಅಂತಕ್ಕಂತ ಗಣಿತದ ಸಂಕೇತದಿಂದ ನಾವು ಅದನ್ನ ಸೂಚಿಸ್ತೀವಿ ರಾಮು. ಅಜ್ಜ ಹಾಗಾದ್ರೆ 1 5 ಗುಣಕವೇ? ಐದಕ್ಕಿಂತ ಕೆಳಗಿನ ಯಾವುದೇ ಸಂಖ್ಯೆ 5 ಗುಣಕವಾಗುವುದಿಲ್ಲ. ಕಾರಣ 1 5 ಗುಣಕವಲ್ಲ. ಹಾಗಾದರೆ 5 ಅದೇ ಸಂಖ್ಯೆಯ ಅತಿ ಚಿಕ್ಕ ಗುಣಕವಾಗಿದೆ ಶಶಿ. ಹಾಗಾದ್ರೆ ಗುಣಕಗಳ ಗುಣಲಕ್ಷಣಗಳನ್ನು ಹೇಳ್ತೀಯ ನೋಡೋಣ. ಸರಿ ಅಜ್ಜ, ಯಾವುದೇ ಒಂದು ದತ್ತ ಸಂಖ್ಯೆಯ ಗುಣಕಗಳ ಸಂಖ್ಯೆಯು ಅಪರಿಮಿತವಾಗಿದೆ ಅಂದ್ರೆ ಅನಂತ, ಇನ್ಫಿನಿಟಿ ಎಂದರ್ಥ. ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಅತಿ ಚಿಕ್ಕದಾದ ಗುಣಕವಾಗಿರುತ್ತದೆ. ಒಂದು ಸಂಖ್ಯೆಯ ಪ್ರತಿಯೊಂದು ಗುಣಕವು ಆ ಸಂಖ್ಯೆಗಿಂತ ದೊಡ್ಡದು ಅಥವಾ ಸಮ ಆಗಿರುತ್ತೆ ಅಜ್ಜ. ಸರಿ, ಹಾಗಾದ್ರೆ 0 ಯಾವುದೇ ಸಂಖ್ಯೆಯ ಗುಣಕವೆಂದು ನಾವು ಪರಿಗಣಿಸಬಹುದೇ ಅಜ್ಜ? ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೆ ರಾಮು. ಈ ಪ್ರಶ್ನೆಯನ್ನ ಇಲ್ಲಿರುವಂತಹ ಶಿಕ್ಷಕ ಪ್ರೇಕ್ಷಕರನ್ನು ಸಹ ನಾನು ಕೇಳ್ತೇನೆ. ಸರಿ ಶಿಕ್ಷಕರೇ, ಒಂದು ಪೋಲ್ ಕ್ವಶನ್ಸ್ ಅನ್ನ ತಮಗೋಸ್ಕರ ಕೇಳ್ತಾ ಇದ್ದೇನೆ. ಎಲ್ಲರೂ ಸಹ ಅದಕ್ಕೆ ಉತ್ತರವನ್ನ ಕೊಡಿ. ಶಶಿ, ಶ್ಯಾಮ್, ನೀವು ಸಹ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡಬೇಕು. ಸರಿ ಅಜ್ಜ, 0 ಯಾವುದೇ ಸಂಖ್ಯೆಯ ಗುಣಕವೆಂದು ಪರಿಗಣಿಸಬಹುದಾ? ನನಗಂತೂ ಗೊತ್ತಾಗ್ತಾನೆ ಇಲ್ಲಪ್ಪ. ಹಾ ಅಜ್ಜ, ಇದು ನನಗ್ ಗೊತ್ತಿದೆ ಅಜ್ಜ. 0 ಯಾವುದೇ ಸಂಖ್ಯೆಯಿಂದ ಗುಣಿಸಿದಾಗ ಅದು 0 ಕೊಡುತ್ತದೆ ಹೊರತು ಸಂಖ್ಯೆಯನ್ನಲ್ಲ. ಹಾಗಾಗಿ ನಾವು 0 ಯಾವುದೇ ಒಂದು ಸಂಖ್ಯೆಯ ಗುಣಕವೆಂದು ಪರಿಗಣಿಸಲಾಗುವುದಿಲ್ಲ ಅಜ್ಜ. ಅಜ್ಜ, ನನಗೆ ಕೆಲವು 5 ಗುಣಕಗಳು ಮತ್ತು 10 ಗುಣಕಗಳು ಒಂದೇ ಇದೆ ಅಂತ ಅನಿಸ್ತಿದೆಯಲ್ಲ ಅಜ್ಜ. ಹೌದು ರಾಮು, ಕೆಲವು 5 ಗುಣಕಗಳು ಮತ್ತು 10 ಗುಣಕಗಳು ಸಮವಾಗಿವೆ. ಇದನ್ನ ನಾವು ಸಾಮಾನ್ಯ ಗುಣಕಗಳೆಂದು ಕರಿತೇವೆ. ಇಂಗ್ಲಿಷ್ ನಲ್ಲಿ ಇದನ್ನ ನಾವು ಕಾಮನ್ ಮಲ್ಟಿಪಲ್ಸ್ ಅಂತೇಳಿ ಕರಿತೇವೆ ರಾಮು. ಒಂದು ಸಾಮಾನ್ಯ ಗುಣಕವು ಹಲವಾರು ಸಂಖ್ಯೆಗಳ ಗುಣಕಗಳ ಗಣಕ್ಕೆ ಸೇರಿದೆ. 2 ಅಥವಾ ಹೆಚ್ಚು ಸಂಖ್ಯೆಗಳಿಗೆ ಸಾಮಾನ್ಯವಾಗಿರುವ ಗುಣಾಕಾರಗಳನ್ನು ಆ ಸಂಖ್ಯೆಗಳ ಸಾಮಾನ್ಯ ಗುಣಕಗಳೆಂದು ಕರೆಯುತ್ತೇವೆ. ಹಾಗಾದ್ರೆ ಸಾಮಾನ್ಯ ಗುಣಕಗಳ ಪರಿಕಲ್ಪನೆ ಅರ್ಥ ಆಯ್ತು, ಅಂದ್ರೆ ಕಾಮನ್ ಮಲ್ಟಿಪಲ್ಸ್ ತು ಅರ್ಥ ಆಯ್ತು ಅಲ್ವಾ ರಾಮು? ಹಾ ಅಜ್ಜ. ಹಾ, ಈಗ ಸಾಮಾನ್ಯ ಗುಣಕಗಳಿಗೆ ಒಂದು ಉದಾಹರಣೆಯನ್ನ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೋ. 5 ಗುಣಕಗಳು ಇಲ್ಲಿದಾವೆ, ಹಾಗೆ 10 ಗುಣಕಗಳು ಸಹ ಇದಾವೆ. ಇಲ್ಲಿ ಆ 2 ವೆನ್ ಡಯಾಗ್ರಾಮ್ ನಲ್ಲಿ ನಾವು ಗುರುತಿಸಿದ್ದೇವೆ. ಇದ್ರಲ್ಲಿ ಸಾಮಾನ್ಯ ಗುಣಕಗಳು 5 ಇರ್ತಕ್ಕಂತಹ ಗುಣಕಗಳು, ಹಾಗೆ 10 ಇರ್ತಕ್ಕಂತಹ ಗುಣಕಗಳು 10 20 30 40 ಅಂದ್ರೆ 5 ಬರ್ತವೆ 10 ಬರ್ತವೆ.
ಅದನ್ನ ನಾವು ವೆನ್ ಡಯಾಗ್ರಾಮ್ ನಲ್ಲಿ ಎರಡೂ ಸಂಖ್ಯೆಗಳನ್ನ ಗುರುತಿಸಿದ್ದೇವೆ. ಇವನ್ನ ಸಾಮಾನ್ಯ ಗುಣಕಗಳು ಅಂತೇಳಿ ಕರಿತೇವೆ ರಾಮು. ಅಕ್ಕ ಅಜ್ಜ ಯಾಕೋ ಕೆಮ್ತಿದಾರಲ್ಲಕ್ಕ, ಏನಾಗಿದೆ ಗೊತ್ತಾಗ್ತಿಲ್ಲ. ಹೌದು ರಾಮು, ನೋಡು ಅವ್ರಿಗೆ ತುಂಬಾ ಕೆಮ್ಮು ಜಾಸ್ತಿ ಆಗ್ತಿದೆ. ನನ್ಗೆ ಬಹಳ ಚಿಂತೆ ಆಗ್ತಿದೆ, ಇವ್ರು ಹೀಗೆ ಕೆಮ್ತಾ ಇದ್ರೆ ಹೇಗೆ, ಇವ್ರ ಅನಾರೋಗ್ಯ ಆಗ್ಬಿಡ್ತಾರಲ್ವಾ. ಏನ್ ಮಾಡೋದು ರಾಮು ಈಗ, ಅಜ್ಜ ಕುಸ್ದೇ ಬಿಟ್ರು. ಅಯ್ಯಯ್ಯೋ, ಒಂದು ದಿನ ಅಜ್ಜ ಅಕಸ್ಮಾತಾಗಿ ಕಾಯಿಲೆ ಇದ್ದರು ಮತ್ತು ರಾಮು ತನ್ನ ಊರಿನ ವೈದ್ಯರನ್ನು ಅಜ್ಜನ ತಪಾಸಣೆ ಮಾಡಿಸಲು ಮನೆಗೆ ಕರೆದುಕೊಂಡು ಬಂದ. ವೈದ್ಯರು ಅಜ್ಜನನ್ನು ಪರೀಕ್ಷೆ ಮಾಡಿ ಅವರಿಗೆ ಕೆಲವು ಔಷಧಿಗಳನ್ನು ಕೊಟ್ಟರು, ಆದರೂ ಗುಣಮುಖರಾಗಲಿಲ್ಲ. ರಾಮು, ಶಶಿ ಮತ್ತು ಶ್ಯಾಮ್ ಬಹಳ ಚಿಂತೆಗೆ ಒಳಗಾಗಿದ್ದರು. ಆತಂಕದಿಂದ ರಾಮು ವೈದ್ಯರನ್ನು ಕೇಳಿದ. ರಾಮು, ವೈದ್ಯರೇ, ನೀವು ಕೊಟ್ಟ ಔಷಧಿಗಳಿಂದ ಅಜ್ಜನ ಆರೋಗ್ಯದಲ್ಲಿ ಏನು ಸುಧಾರಣೆ ಆಗಲಿಲ್ಲ. ನಾನು ಅವರನ್ನು ಇದು ಒಂದು ಸಾಮಾನ್ಯವಾದ ರೋಗವಲ್ಲ ಮತ್ತು ಇದಕ್ಕೆ ಯಾವುದೇ ಔಷಧಿಯೂ ಇಲ್ಲ. ನಾನು ಏನು ಮಾಡಬೇಕು? ನಮ್ಮ ಮೂರಿಗೆ ಅವರೇ ಆಶ್ರಯ. ವೈದ್ಯರೇ, ನಾನು ಊರಿನ ಜನ ಮಾತಾಡೋದನ್ನ ಕೇಳಿದೀನಿ, ಇಂತಹ ಕಾಯಿಲೆಗೆ ನೀಲಾಂಬರಿ ಹೂವಿನ ಮಕರಂದವನ್ನ ಕುಡಿಸಿದ್ರೆ ಬೇಗ ಗುಣಮುಖರ ಆಗ್ತಾರಂತೆ. ಹೌದು ಸಸಿ, ಆದರೆ ಇದನ್ನು ಕೇಳಿದ ಶಶಿ ಮತ್ತೆ ರಾಮು ಪೆನ್ ಪುಸ್ತಕವನ್ನು ತೆಗೆದುಕೊಂಡು ಏನೋ ಲೆಕ್ಕವನ್ನು ಮಾಡಲು ಶುರು ಮಾಡಿದರು. ಸ್ವಲ್ಪ ಸಮಯದ ನಂತರ, ಅಕ್ಕ, ನೀಲಾಂಬರಿ ಹೂವು ಈ ತಿಂಗಳ ಹುಣ್ಣಿಮೆ ರಾತ್ರಿಯಿಂದ ಅರಳುತ್ತದೆ. ಹೌದು ರಾಮು, ಹಾಗಾದ್ರೆ ಇವತ್ತೇ ಹುಣ್ಣಿಮೆ, ಬೇಗ ಹೋಗಿ ತೆಗೆದುಕೊಂಡು ಬಾ ರಾಮು. ರಾಮು ಕೂಡಲೇ ಹೋಗಿ ಆ ಹೂವಿನ ಮಕರಂದವನ್ನು ತೆಗೆದುಕೊಂಡು ಬರುತ್ತಾನೆ ಮತ್ತು ಅಜ್ಜನಿಗೆ ಕೊಡಿಸುತ್ತಾನೆ. ನಿಮ್ಮ ಜೀವನವನ್ನು ನಿಮ್ಮ ಮೊಮ್ಮಕ್ಕಳೇ ಉಳಿಸಿದ್ದಾರೆ. ಹೌದಾ, ಹೇಗೆ? ನೀಲಾಂಬರಿ ಹೂವಿನ ಮಕರಂದವನ್ನು ಹುಣ್ಣಿಮೆ ದಿನದಿಂದ ತಂದು ನಿಮಗೆ ಕೊಡಿಸಿದರು. ಶಶಿ ಮತ್ತು ರಾಮ್ ಆ ದಿನದ ಲೆಕ್ಕ ಹಾಕಿ ಕಂಡುಕೊಂಡು ರಾಮ ಬೆಟ್ಟಕ್ಕೆ ಹೋಗಿ ಮಕರಂದವನ್ನು ತಂದರು. ಹೌದೇ ರಾಮು, ಹೌದೇ ಶಶಿ. ಆ ದಿನವನ್ನ ನಿಖರವಾಗಿ ಹೇಗೆ ಕಂಡುಹಿಡಿದ್ರಿ? ಅಜ್ಜ, ಈ ಪ್ರಶ್ನೆಯನ್ನು ನಾವು ಮೊದಲಿಗೆ ಇಲ್ಲಿ ನೆರೆದಿರುವ ಪ್ರೇಕ್ಷಕರಿಗೆ ಕೇಳೋಣ. ಎರಡನೇ ಪ್ರಶ್ನೆ, ನೀಲಾಂಬರಿ ಹೂವು 7 ದಿನಕ್ಕೆ ಒಮ್ಮೆ ಅರಳಿದರೆ ಯಾವ ದಿನದಂದು ನೀಲಾಂಬರಿ ಹೂವು ಹುಣ್ಣಿಮೆಯ ರಾತ್ರಿ ಎಂದೇ ಅರಳುತ್ತೆ? ಆಪ್ಷನ್ ಎ 30ನೇ ದಿನ, ಆಪ್ಷನ್ ಬಿ 182ನೇ ದಿನ, ಆಪ್ಷನ್ ಸಿ 210ನೇ ದಿನ, ಆಪ್ಷನ್ ಡಿ 360ನೇ ದಿನ. ಅಂದ್ರೆ ಇಲ್ಲಿ ನೀಲಾಂಬರಿ ಹೂವು ವಾರಕ್ಕೊಮ್ಮೆ ಹರಳುತ್ತೆ, ಹಾಗೆ ಅದು ಹುಣ್ಣಿಮೆಯ ದಿವಸ ಹರಳಿದ್ದು ಆಗಿದ್ರೆ ಮಾತ್ರ ಆ ಒಂದು ಹೂವಿನ ಮಕರದಿಂದ ತಾತನ ಒಂದು ಅನಾರೋಗ್ಯ ನಿವಾರಣೆ ಆಗುತ್ತೆ ಅಂತ ನಮ್ಮ ನಂಬಿಕೆ. ಶಶಿ, ನೀವು ಹೇಗೆ ಆ ದಿನವನ್ನು ಕಂಡುಹಿಡಿದ್ರಿ ಅಂತ ಹೇಳ್ತೀರಾ? ಒಂದು ದಿನ ನೀವು ನಮಗೆ ಲಾಸಾಗು ಅಂದರೆ ಲಘುತ್ತಮ ಸಾಮಾನ್ಯ ಗುಣಕವೆಂದು ನೀವು ಹೇಳ್ಕೊಟ್ಟಿದ್ರಿ. ಈ ಪರಿಕಲ್ಪನೆಯನ್ನು ಆಧರಿಸಿ ನಾನು ಮತ್ತು ಅಕ್ಕ ಆ ದಿನವನ್ನು ಲೆಕ್ಕ ಹಾಕಲು ಸಾಧ್ಯವಾಯಿತು. ಅದು ಹೇಗೆ ರಾಮ? ಹಾ ವೈದ್ಯರೇ, ನಾನ್ ಹೇಳ್ತೀನಿ. ಈಗ ನಾವು 30 ಗುಣಕಗಳನ್ನ ಪಟ್ಟಿ ಮಾಡೋಣ. ಅಂದ್ರೆ ಹುಣ್ಣಿಮೆ ಬರೋದು, ಇಲ್ಲಿ ನಾವು ಲಘುತ್ತಮ ಸಾಮಾನ್ಯ ಗುಣಕವನ್ನ ಲೆಕ್ಕಾಚಾರ ಹಾಕೋಣ. ಇಲ್ಲಿ ಪ್ರತಿ 30 ದಿನಗಳಿಗೊಮ್ಮೆ ಹುಣ್ಣಿಮೆ ಬರುತ್ತೆ, ಹಾಗಾಗಿ ನಾವು ಇಲ್ಲಿ 30 ಗುಣಕಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ.
ಅಂದ್ರೆ 30, 32, 60, 33, 90 ಅಂತ. ಅಂದ್ರೆ ಹೇಗೆ ಇಲ್ಲಿ ಉಣ್ಣೆಯ ಯಾವ ದಿನದಂದು ಘಟಿಸ್ತಾ ಹೋಗುತ್ತೆ ಅಂತ ಈ ಒಂದು ಗುಣಕಗಳ ಪಟ್ಟಿ ತೋರಿಸುತ್ತೆ. ನಂತರ ವಾರಕ್ಕೊಮ್ಮೆ ಈ ಮಕರಂದದ ಹೂವು ಅರಳೋದ್ರಿಂದ ಇಲ್ಲಿ ನಾವು 7 ಗುಣಕಗಳನ್ನ ನಾವು ಪಟ್ಟಿ ಮಾಡ್ತಾ ಹೋಗೋಣ. ಮೊದಲನೇ ವಾರ, ಎರಡನೇ ವಾರ ಅಂದ್ರೆ 14, ಮೂರನೇ ವಾರ ಅಂದ್ರೆ 21, ಹೀಗೆ ವಾರಗಳನ್ನ ನಾವು ಗುಣಕಗಳಾಗಿ ಪಟ್ಟಿ ಮಾಡ್ತಾ ಹೋಗ್ತೀವಿ. ನಂತರ ಈ ಗುಣಕಗಳಲ್ಲಿ 30 ಮತ್ತು 7 ಗುಣಕಗಳಲ್ಲಿ ಎರಡರಲ್ಲೂ ಸಾಮಾನ್ಯವಾದ ಗುಣಕಗಳನ್ನ ನಾವು ಗಮನಿಸ್ಬೇಕು. ಆದ್ರೆ ಇಲ್ಲಿ ಕೇವಲ ಸಾಮಾನ್ಯ ಗುಣಕವಲ್ಲ, ಸಾಮಾನ್ಯವಾಗೂ ಇರ್ಬೇಕು ಅಂದ್ರೆ ಎರಡರಲ್ಲೂ ಇರ್ತಕ್ಕಂತ ಗುಣಕ ಹಾಗೂ ಕನಿಷ್ಠವಾದ ಗುಣಕ ಅಂದ್ರೆ ಮೊದಲನೇ ಬಾರಿಯವು ನಮಗೆ ಸಾಮಾನ್ಯ ಅಂಶವಾಗಿ ಕಾಣಿಸ್ಬೇಕು. ಅಂದ್ರೆ ಅಲ್ಲಿ ನಮಗೆ ಕಾಣಿಸೋದು ಕನಿಷ್ಠವಾದ ಸಾಮಾನ್ಯವಾದ ಗುಣಕ ಎಂದ್ರೆ 210. ಇಲ್ಲಿ ಕನಿಷ್ಠ ಅಂದ್ರೂ ಒಂದೇ, ಲಘುತಮ ಅಂದ್ರೂ ಒಂದೇ. ನಮಗೆ ಸಿಕ್ಕಿದ್ದು ಇಲ್ಲಿ 210 ದಿನಗಳು ಎಂದರ್ಥ. ಅಂದ್ರೆ ಇದರ ಅರ್ಥ ಪ್ರತಿ 210 ದಿನಗಳಿಗೆ ಅಂದಾಜು 7 ತಿಂಗಳಿಗೊಮ್ಮೆ ಹುಣ್ಣಿಮೆಯ ದಿನದಂದು ಈ ಮಕರಂದದ ಹೂವು ಅರಳುತ್ತೆ ಅಂತ ಅರ್ಥ. ಆಗ ನಾವು 210ನೇ ದಿನದಂದು ನಾವು ಲೆಕ್ಕಾಚಾರ ಹಾಕಿ ಈ ಮಕರಂದದ ಹೂವನ್ನ ನಾವು ತರಬಹುದು. ನೆಕ್ಸ್ಟ್ ಇದನ್ನ ಗಣಿತದಲ್ಲಿ ಲಘುತಮ ಸಾಮಾನ್ಯ ಗುಣಕ ಎಂದು ಕರೀತಾರೆ. ಅಂದ್ರೆ 2 ಅಥವಾ ಹೆಚ್ಚಿನ ಸಂಖ್ಯೆಗಳ ಚಿಕ್ಕ ಮೊದಲನೆಯ ಸಾಮಾನ್ಯ ಗುಣಕ ಎಂದರ್ಥ. ಲಘುತಮ ಸಾಮಾನ್ಯ ಗುಣಕ ಅಂದ್ರೆ ಮೊದಲೆಲ್ಲ ನಾವು ಇದನ್ನ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತಿದ್ವಿ ರಾಮು, ಈಗ ನಾವಿಲ್ಲಿ ಗುಣಕವನ್ನ ಸೇರಿಸಿದೀವಿ. ಯಾಕೆಂದ್ರೆ ನಮ್ಗೆ ನೆನ್ಪಿಟ್ಕೊಳ್ಳೋದಿಕ್ಕೆ ಈಸಿ ಆಗ್ಲಿ ಅಂತ ಇಲ್ಲಿ ಗುಣಕ ಪದವನ್ನ ಸೇರಿಸಿದೀವಿ. ಸರಿ ಸರಿ ಅಕ್ಕ, ಈ ನನ್ಗೆ ಶಾಲೆಯಲ್ಲಿ ಇದನ್ನ ಹೇಳ್ಕೊಟ್ಟಿದ್ದು ಜ್ಞಾಪಕ ಇದೆ. ಇದಕ್ಕೆ ಒಂದು ಚಟುವಟಿಕೆ ಮೂಲಕ ನಾನೇ ವಿವರಿಸ್ತೀನಿ ಏನದು ಅಂತ ಅಂದ್ರೆ, ಉದಾಹರಣೆಗೆ ಈಗ ನಾನು 9 ಮತ್ತು 6 ಲಾಸಾಗುವನ್ನು ಕಂಡುಹಿಡಬೇಕು ಅಂತ ಇದ್ದಾಗ ಏನ್ ಮಾಡ್ತೀನಿ, 9 ಮತ್ತು 6 ಮಗ್ಗಿಗಳನ್ನು ನಾನು ಪಟ್ಟಿ ಮಾಡ್ತೀನಿ. ಮಗ್ಗಿಗಳನ್ನು ಪಟ್ಟಿ ಮಾಡಿದ ನಂತರ ಎರಡೂ ಮಗ್ಗಿಗಳಲ್ಲಿ ಬರುವಂತಹ ಸಾಮಾನ್ಯ ಗುಣಕಗಳನ್ನ ನಾನು ಮಾರ್ಕ್ ಮಾಡ್ತಾ ಹೋಗ್ತೀನಿ. ಆಗ ಈಗ 9ರಲ್ಲೂ 18 ಬರುತ್ತೆ, 6ರ ಮಗ್ಗಿಲೂ 18 ಬರುತ್ತೆ, 9ರ ಮಗ್ಗಿಲಿ 36 ಬರುತ್ತೆ, 6ರ ಮಗ್ಗಿಲೂ 36 ಬರುತ್ತೆ, ಮತ್ತೆ 9ರ ಮಗ್ಗಿಲಿ 54 ಬರುತ್ತೆ, 6ರ ಮಗ್ಗಿಲೂ ಬರುತ್ತೆ. ಆದ್ರೆ ಇವಿಷ್ಟರಲ್ಲಿ ಯಾವುದು ಅತ್ಯಂತ ಚಿಕ್ಕ ಗುಣಕ, ಅದೇ 18. ಸೊ ಆಗ ಈ 18 6 ಮತ್ತು 9 ಸಾಮಾನ್ಯ ಗುಣಕ ಅಂದ್ರೆ ಲಘುತ್ತಮ ಸಾಮಾನ್ಯ ಗುಣಕವಾಗುತ್ತದೆ. ಇದನ್ನೇ ನಾವು ಲಾಸಾಗು ಅಂತ ಕರಿತೀವಿ ಅಲ್ವಕ್ಕ? ಹಾ ಹೌದು ರಾಮು, ನೀನ್ ಹೀಗ ಹೇಳ್ತಾ ಹೋದ್ರೆ ನನ್ಗೆ ಇನ್ನೊಂದ್ ನೆನ್ಪಾಗ್ತಿದೆ ರಾಮು. ಈ ಒಂದು ಲಾಸಾಗು ಪರಿಕಲ್ಪನೆಯನ್ನ ನಮ್ ಟೀಚರು ಒಂದು ಮಾಡೆಲ್ ಬಳಸಿ ಹೇಳ್ಕೊಟ್ಟಿದ್ರು. ಇಲ್ಲಿದೆ ನೋಡು ಮಾಡೆಲ್. ಇದನ್ನ ಹೇಗ್ ತಯಾರಿಸ್ಬೇಕಂದ್ರೆ, ಇಲ್ಲಿ 2, 3, 4, 5, 6 ಮತ್ತು 5 ಪಟ್ಟಿಗಳನ್ನ ತಯಾರಿಸ್ಬೇಕು. ಇದರಲ್ಲಿ ಕ್ರಮವಾಗಿ ಮೊದಲನೇ ಪಟ್ಟಿಯಲ್ಲಿ ನಾವು 2 ಸೆಂಟಿಮೀಟರ್ ಅಂತರವಿರೋ ಹಾಗೆ ನಾವು ಆಯತಗಳನ್ನ ಅಂದ್ರೆ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು ಮೊದಲನೇ ಪಟ್ಟಿಯಲ್ಲಿ. ಎರಡನೇ ಪಟ್ಟಿಯಲ್ಲಿ 3 ಸೆಂಟಿಮೀಟರ್, 4ನೇ ಪಟ್ಟಿಯಲ್ಲಿ 4 ಸೆಂಟಿಮೀಟರ್, 5ನೇ ಪಟ್ಟಿಯಲ್ಲಿ 5ನೇ ಸೆಂಟಿಮೀಟರ್, ಹೀಗೆ ಅಂತರವನ್ನ ನಾವು ಪಟ್ಟಿಯ ಮೇಲೆ ಸಮವಾಗಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕು. ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ಪಟ್ಟಿಗಳನ್ನ ತೆಗೆದುಕೊಂಡು ನಾವು 1ರ ಕೆಳಗೆ ಒಂದ್ ಜೋಡಿಸ್ಬೇಕು. ಇಲ್ಲಿ ಉದಾಹರಣೆ, 2ರ ಪಟ್ಟಿ ಮತ್ತು 4ರ ಪಟ್ಟಿಯನ್ನ ನಾನು 1ರ ಕೆಳಗೆ ಒಂದ್ ಜೋಡಿಸಿದೀನಿ. ಹಾಗೆ ಅದರ ಮೇಲೆ ನಾನು ಕ್ರಮವಾಗಿ ನಾನು 1, 2, 3, 4 ಹೀಗೆ ಅಳತೆ ಪಟ್ಟಿಯಲ್ಲಿ ಹೇಗೆ 1, 2, 3, 4 ಅಂತ ಸೆಂಟಿಮೀಟರ್ಸ್ ಗಳಲ್ಲಿ ಮಾರ್ಕ್ ಮಾಡಿರ್ತಾರೋ ಹಾಗೆ ಕ್ರಮವಾಗಿ ಅದರ ಮೇಲೆ ಮಾರ್ಕ್ ಮಾಡ್ಕೋಬೇಕು. ನಂತರ ಈ 2 ಪಟ್ಟಿಗಳನ್ನ 1ರ ಕೆಳಗೆ ಜೋಡಿಸಿದಾಗ ರಾಮು ನೋಡ್ತಾ ಇದೆಯಲ್ವಾ, ಜೋಡಣೆ ಮಾಡಿದ್ಯಲ್ವಾ? ಹಾ ಅಕ್ಕ ನೋಡ್ತಾ ಇದ್ದೀನಿ. ಜೋಡಣೆ ಮಾಡಿದಾಗ ಮೊದಲನೆಯ ಬಾರಿ 2ರ ಪಟ್ಟಿ 4ರ ಪಟ್ಟಿ ಇವುಗಳ ಅಳತೆಗಳು ಅಲ್ಲಿ ಐಕ್ಯವಾಗ್ಬೇಕು, ಅವುಗಳ ಗಾತ್ರಗಳು ಒಂದೇ ಬರಬೇಕು. ಅಂದ್ರೆ ಎಲ್ಲಿ ಕಾಣಿಸ್ತಾ ಇದೆ ನಿನಗೆ ಅಕ್ಕ? 4ರ ಹತ್ರ ಅಲ್ವಾ? ಹಾ, ನಾವು ಮಾರ್ಕ್ ಮಾಡ್ಕೊಂಡಿರೋ 4ರ ಸಂಖ್ಯೆಗೆ ಅದರ ಒಂದು ನೀಟಿಗೆ ನಮ್ಗೆ ಕಾಣಿಸ್ತಾ ಇದೆ. 2ರ ಪಟ್ಟಿ 4ರ ಪಟ್ಟಿ ಮೊದಲನೇ ಬಾರಿಗೆ ಅಳತೆ ಅನುಗುಣವಾಗಿ ಜೋಡಣೆ ಆಗಿದೆ. ಅಂದ್ರೆ 4ನ್ನ ಏನಂತ ಕರಿಬಹುದು ರಾಮು? ಅಕ್ಕ 4ನ್ನ ನಾವು ಲಾಸಾಗು ಅಂತ ಕರಿಬಹುದಲ್ವಾ? 2 ಮತ್ತು 4ರ ಲಾಸಾಗು ಅಂತ ಅಲ್ವಾ? ಹೌದು ಖಂಡಿತ ರಾಮು. ಇದನ್ನೇ ನಾವು ಇತರ ಪಟ್ಟಿಗಳೊಂದಿಗೆ ಮಾಡಲು ಪ್ರಯತ್ನಿಸಬಹುದು. ಅಂದ್ರೆ 3ರ ಪಟ್ಟಿ 5ರ ಪಟ್ಟಿಯನ್ನ ಒಂದು ಅಳತೆ ಪಟ್ಟಿಯ ಮೇಲೆ ಇಟ್ಬಿಟ್ಟು ನಮ್ಗೆ ನಿಖರವಾಗಿ ಆ ಸಂಖ್ಯೆಗಳ ಒಂದು ಲಾಸಾಗುವನ್ನ ಸಂಖ್ಯೆಗಳನ್ನ ಮಾರ್ಕ್ ಮಾಡೋದ್ರ ಮೂಲಕ ನಾವು ಲಾಸಾಗುವನ್ನ ಕಂಡುಹಿಡಬಹುದು.
ರಾಮು ಅರ್ಥ ಆಯ್ತಲ್ವಾ? ಹಾ ಅಕ್ಕ ಅರ್ಥ ಆಯ್ತು. ಶಶಿ ರಾಮ ಲಾಸಾಗನ್ನು ಬಹಳ ಸುಲಭವಾಗಿ ಚಟುವಟಿಕೆಗಳ ಮೂಲಕ ಹೇಳಿಕೊಟ್ಟಿರಿ. ಸರಿ, ದೌಕನಿಯಲ್ಲಿ ಜನರು ಕಾಯ್ತಿರಬೇಕು, ನಾನು ಹೊರಡುತ್ತೇನೆ. ನಿಮ್ಮ ಅಜ್ಜವನ್ನು ಹುಷಾರಾಗಿ ನೋಡಿಕೊಳ್ಳಿ. ಸರಿ ವೈದ್ಯರೇ, ನಮಸ್ಕಾರ, ಹೋಗ್ ಬನ್ನಿ, ನನ್ನ ಆರೋಗ್ಯವನ್ನ ಸುಧಾರಿಸಿದ್ರಿ ನೀವು. ನಮಸ್ಕಾರ. ನಾನು ಕಲಿಸಿದ್ದನ್ನ ಬಳಸಿ ನೀವು ನನ್ನ ಜೀವವನ್ನೇ ಉಳಿಸ್ಬಿಟ್ಟಿರಿ ಶಶಿ ರಾಮು. ನಮಗೆ ನೀವು ಬಿಟ್ಟರೆ ಯಾರು ಇಲ್ಲ ಅಜ್ಜ, ನಾವೆಲ್ಲ ನಿಮ್ಮನ್ನು ತುಂಬಾ ಗೌರವಿಸುತ್ತೀವಿ ಮತ್ತು ಪ್ರೀತಿಸುತ್ತೀವಿ. ಸರಿ, ಈಗ ನಾನು ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಪಕ್ಕದ ತಿನಿಸಿನ ಅಂಗಡಿಯಿಂದ ನೀನು ಪುರಿ ಉಂಡೆ ಮತ್ತು ವಡೆಯನ್ನ ತರಿಸಬೇಕು ಎಂದು ಊಹಿಸ್ಕೋ. ಅಂಗಡಿಗೆ ಹೋದಾಗ ನಿನಗೆ ತಿಳಿಯುತ್ತದೆ ವಡೆಗಳು ಮೂರರ ಪಟ್ಟಣದಲ್ಲಿ ಬರುತ್ತವೆ ಮತ್ತು ಪುರಿ ಉಂಡೆ ನಾಲ್ಕರ ಪಟ್ಟಣದಲ್ಲಿ ಬರುತ್ತವೆ ಎಂದು. ಹಾಗಾದ್ರೆ ವಡೆ ಮತ್ತು ಪುರಿ ಉಂಡೆಯನ್ನ ಉಳಿಯದಂತೆ ಜೊತೆಯಾಗಿ ನೀಡಲು ನೀನು ಪ್ರತಿಯೊಂದರ ಕನಿಷ್ಠ ಎಷ್ಟು ಪಟ್ಟಣಗಳನ್ನ ಖರೀದಿ ಮಾಡಬೇಕಾಗ್ತದೆ ಅನ್ನೋದನ್ನ ಹೇಳಬೇಕು. ಇಲ್ಲಿ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ದೇನೆ. ಮೊದಲನೇ ಆಪ್ಷನ್ಸು ಎ, ಮೂರು ಪುರಿ ಉಂಡೆಗಳ ಪಟ್ಟಣ ಮತ್ತು ನಾಲ್ಕು ವಡೆಯ ಪಟ್ಟಣ. ಆಪ್ಷನ್ಸ್ ಬಿ, ನಾಲ್ಕು ಪುರಿ ಉಂಡೆಗಳ ಪಟ್ಟಣ ಮತ್ತು ಮೂರು ವಡೆಯ ಪಟ್ಟಣ. ಆಪ್ಷನ್ ಸಿ, ನಾಲ್ಕು ಪುರಿ ಉಂಡೆಗಳ ಪಟ್ಟಣ ಮತ್ತು ಮೂರು ವಡೆಯ ಪಟ್ಟಣ. ಆಪ್ಷನ್ಸ್ ಡಿ, ಮೂರು ಪುರಿ ಉಂಡೆಗಳ ಪಟ್ಟಣ ಮತ್ತು ಮೂರು ವಡೆಯ ಪಟ್ಟಣ. ಎಲ್ಲರೂ ಸಹ ಸರಿಯಾದ ಉತ್ತರವನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಇದಕ್ಕೂ ಸಹ 30 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ರಾಮು, ಶಶಿ, ನೀವು ಸಹ ಇದನ್ನ ಯೋಚನೆ ಮಾಡಿ ಸರಿಯಾದ ಉತ್ತರವನ್ನ ಕೊಡಿ. ಅಜ್ಜ ನೋಡಿ, ಎಲ್ಲರೂ ಆಪ್ಷನ್ ಎಗೆ ಬಹಳಷ್ಟು ಜನ ಇದಕ್ಕೆ ಪೋಲ್ ಮಾಡಿದ್ದಾರೆ. ಅಂದ್ರೆ ಏನು, ಮೂರು ಪುಡಿ ಉಂಡೆಗಳ ಪೊಟ್ಟಣ ಮತ್ತು ನಾಲ್ಕು ವಡೆಯ ಪೊಟ್ಟಣ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ ರಾಮು, ನೀನ್ ಹೇಳಿದ ಉತ್ತರನು ಸರಿಯಾಗಿದೆ, ಆ ಶಿಕ್ಷಕರು ಕೊಟ್ಟಿರ್ತಕ್ಕಂಥ ಉತ್ತರವು ಸರಿಯಾಗಿದೆ ರಾಮು. ಇದು ಉತ್ತರ ಹೇಗೆ ಅಂತ ಅಂದ್ರೆ, ನಾನು ಮೂರು ಮತ್ತು ನಾಲ್ಕರ ಲಾಸ ಗುಣ ಕಂಡಿಡ್ಕೋಬೇಕು. ಆಗ್ಲೇ ಪ್ರಶ್ನೆಯಲ್ಲಿ ಕೇಳಿದ ಹಾಗೆ ನೀವು ವಡೆಗಳು ಮೂರರ ಪಟ್ಟಣದಲ್ಲಿ ಬಂದರೆ ಮತ್ತು ಪುರಿ ಉಂಡೆ ನಾಲ್ಕರ ಪಟ್ಟಣದಲ್ಲಿ ಬರುತ್ತೆ, ಹಂಗಾದ್ರೆ ನಂಗೆ ವಡೆ ನಾಲ್ಕು ಪ್ಲೇಟ್ಗಳು ಬೇಕು. ಅಯ್ಯಯ್ಯೋ ಅಜ್ಜ, ನಾನು ಮರ್ತು ಬಿಟ್ಟು ಮೂರೇ ಪ್ಲೇಟ್ ಬರೆದು ಬಿಟ್ಟಿದ್ದೀನಿ. ಬೈಬೇಡಿ ಆಯ್ತಾ, ವಡೆಗಳು ನಾಲ್ಕು ಪ್ಲೇಟಲ್ಲಿ ಬರಿಬೇಕಾಗಿದ್ದ, ನಾನು ಮೂರೇ ಪ್ಲೇಟಲ್ಲಿ ಬರ್ತೀನಿ, ನೀವು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇದು ಬೈಕೆ ಬರೆದು ಬಿಟ್ಟಿದ್ದೀನಿ. ಜೊತೆಗೆ ಪುರಿ ಉಂಡೆಗಳು ನಾಲ್ಕರ ಒಂದು ಪ್ಲೇಟಲ್ಲಿ ನಾಲ್ಕಿದೆ, ಹಂಗಂತ ಮೂರು ಪ್ಲೇಟ್ ಆಗುತ್ತೆ. ಸೊ ಅಲ್ಲಿಗೆ ಒಟ್ಟಾರೆಯಾಗಿ 12 ವಡೆಗಳು ಮತ್ತೆ 12 ಪುರಿ ಉಂಡೆಗಳು ಬರ್ತವೆ. ಆಗ ನಾನು 12 ಜನರಿಗೆ ಒಂದೊಂದು ವಡೆ ಮತ್ತು ಒಂದೊಂದು ಪುರಿ ಉಂಡೆಯನ್ನ ನಾನು ಹಂಚಬಹುದು. ಸರಿಯಾಗಿದೆ ರಾಮು, ಉತ್ತರ ಸರಿಯಾಗಿದೆ. ಅಕ್ಕ, ಈ ಸೀತಾ ಗೀತಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ಶಾಲೆಯಲ್ಲಿ, ಅದು ಏನು ಅಂತ ಅಂದ್ರೆ, ಅವರು ಒಂದು ಸರ್ಕ್ಯುಲರ್ ಟ್ರ್ಯಾಕ್ ಅಂದ್ರೆ ವೃತ್ತಾಕಾರದ ಟ್ರ್ಯಾಕ್ ಅಲ್ಲಿ ಓಡ್ಬೇಕು ಅಂತ ಇರ್ತಾರೆ. ಅವ್ರು ಓಡ್ತಾ ಏನ್ ಮಾಡ್ತಾರೆ, ಅವ್ರಿಗೆ ಅಷ್ಟು ಟೈಮ್ ಅಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಒಬ್ಳು 6 ನಿಮಿಷ ತಗೊಂಡ್ರೆ ಗೀತಾ 10 ನಿಮಿಷ ತಗೋಬೇಕು ಅಂತ ಇರುತ್ತೆ. ಹಾಗಾದ್ರೆ ಅವ್ರು ಎಷ್ಟು ಸಮಯದ ನಂತರ ಒಟ್ಟಿಗೆ ಭೇಟಿ ಆಗ್ತಾರೆ? ಹಾ ರಾಮು, ಇಲ್ಲಿ ಮೊದಲು ನಾವು ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದ್ರೆ, ಸೀತಾ ಮತ್ತೆ ಗೀತಾ ಇಬ್ರು ವೃತ್ತಾಕಾರದ ಟ್ರ್ಯಾಕ್ ಅಲ್ಲಿ ಓಡ್ತಾ ಇದಾರೆ. ಒಬ್ಳು ಏನ್ ಮಾಡ್ತಾಳೆ, ಈಗ ಸೀತಾಳ ಒಂದು 10 ನಿಮಿಷ ತೆಗೆದುಕೊಂಡ್ರೆ ಆ ವೃತ್ತವನ್ನ ಕಂಪ್ಲೀಟ್ ಮಾಡೋದಿಕ್ಕೆ, ಅದೇ ಗೀತಾ 6 ನಿಮಿಷ ತೆಗೆದುಕೊಳ್ತಾಳೆ. ಅಂದ್ರೆ ಇಲ್ಲಿ ಸೀತಾ 6 ನಿಮಿಷ ತೆಗೆದುಕೊಂಡ್ರೆ ಗೀತಾ 10 ನಿಮಿಷ, ಅಂದ್ರೆ ಇಬ್ರು ಬೇರೆ ಬೇರೆ ಸ್ಪೀಡ್ ಅಲ್ಲಿ ಓಡ್ತಾ ಇದಾರೆ. ಇದು ನಿನಗೂ ಅನುಭವ ಆಗಿರ್ಬೋದು. ಒಂದು ವೃತ್ತಾಕಾರದ ಟ್ರ್ಯಾಕ್ ಅಲ್ಲಿ ನೀನು ಒಂದು ವೃತ್ತವನ್ನ ಬೇಗ ಮುಗಿಸಿ ಅದನ್ನ ಕಂಪ್ಲೀಟ್ ಮಾಡ್ತೀಯ, ಆದ್ರೆ ನಿನ್ ಫ್ರೆಂಡ್ ಇನ್ನು ಅದನ್ನ ಒಂದ್ ರೌಂಡ್ ಹಾಕಿರ್ತಾನೆ, ನೀನ್ 2 ರೌಂಡ್ ಹಾಕ್ಬಿಟ್ಟು ಅವನ್ನ ಮೀಟ್ ಮಾಡ್ತಿರ್ತೀಯ. ಅಂದ್ರೆ ಕೆಲವೊಮ್ಮೆ ಕೆಲವು ಸಮಯದ ನಂತರ ನೀನು ನಿನ್ ಫ್ರೆಂಡು, ಅಂದ್ರೆ ಇಲ್ಲಿ ಗೀತಾ ಸೀತಾ ಅಂತಾರನೆ, ಬೇಗ ಬೇಗ ಓಡ್ತಾ ಓಡ್ತಾ ಇಬ್ರು ಒಂದು ಸಮಯದಲ್ಲಿ ಮೀಟ್ ಆಗ್ತೀರ. ಅದೇ ರೀತಿ ಗೀತಾ ಸೀತಾಗೂ ಆಗ್ತಾ ಇದೆ. ಇದಕ್ಕೆ ಇಬ್ರು ಯಾವ್ದೋ ಒಂದು ಸಮಯದಲ್ಲಿ ಇಬ್ರು ಮೀಟ್ ಆಗ್ಬೇಕು. ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ತೆಗೆದುಕೊಂಡಿರ್ತಕ್ಕಂತ ನಿಮಿಷ, ಅಂದ್ರೆ ಸೀತಾಳ ಸಮಯ 6 ನಿಮಿಷ, ಹಾಗೆ ಗೀತಾಳ ಸಮಯ 10 ನಿಮಿಷಕ್ಕೆ ನಾವು ಲಾಸಾಗುವನ್ನ ಕಂಡಿಡಬೇಕು. ಹೇಗೆ ಅಂದ್ರೆ,
ಇಲ್ಲಿ ಆರು ನಿಮಿಷಗಳ ಗುಣಕವನ್ನ ತೆಗೆದುಕೊಳ್ಳೋಣ. ಅಂದ್ರೆ ಸೀತಾ ತೆಗೆದುಕೊಂಡಿರೋ ಸಮಯ ಆರ ಒಂದ್ಲೆ ಆರು, ಆರೆರಡ್ಲೆ ಹನ್ನೆರಡು ಅಂತ ನನಗ್ ಪಟ್ಟಿ ಮಾಡ್ತಾ ಹೋಗ್ತೀನಿ. ಅಂದ್ರೆ ಒಂದ್ ರೌಂಡ್ಗೆ ಆರು ನಿಮಿಷ, ಎರಡ್ ರೌಂಡ್ಗೆ ಹನ್ನೆರಡು ನಿಮಿಷ ತೆಗೆದುಕೊಳ್ತಾಳೆ ಸೀತಾ. ಅದೇ ರೀತಿ ಗೀತಾ ತೆಗೆದುಕೊಂಡಿರೋ ಸಮಯ ಹತ್ತು ನಿಮಿಷ. ಅಂದ್ರೆ ಹತ್ತರ ಗುಣಕಗಳನ್ನ ಪಟ್ಟಿ ಮಾಡೋಗ್ತೀನಿ. ಅಂದ್ರೆ ಗೀತಾ ಆ ಟ್ರ್ಯಾಕ್ ಅನ್ನ ಒಂದ್ ರೌಂಡ್ ಹಾಕೋದಿಕ್ಕೆ ಹತ್ತು ನಿಮಿಷ, ಎರಡು ರೌಂಡ್ ಹಾಕೋದಿಕ್ಕೆ ಇಪ್ಪತ್ತು ನಿಮಿಷ, ಮೂವತ್ತು ನಿಮಿಷ, ಮೂರನೇ ರೌಂಡ್ಗೆ ಹೀಗೆ ತೆಗೆದುಕೊಳ್ತಾ ಹೋಗ್ತಾಳೆ. ಇಲ್ಲಿ ನಾವು ಗುಣಕಗಳನ್ನ ಅಬ್ಸರ್ವ್ ಮಾಡಿದ್ರೆ ಆರು ಮತ್ತು ಹತ್ತರ ಗುಣಕಗಳು ನಾವು ಅಲ್ಲಿ ಸಾಮಾನ್ಯವಾಗಿರ್ತಕ್ಕಂತ ಗುಣಕವನ್ನ ಫಸ್ಟ್ ಪಟ್ಟಿ ಮಾಡ್ತೀವಿ. ನನಗೆ ಮೊದಲನೇ ಬಾರಿಗೆ ಸಿಕ್ಕಿದ್ದು ಮೂವತ್ತು ನಿಮಿಷ, ನಂತರದಲ್ಲೂ ನಮ್ಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಮ್ಗೆ ಅರವತ್ ನಿಮಿಷನೂ ಸಿಗುತ್ತೆ. ಆದ್ರೆ ನನಗ್ ಬೇಕಾಗಿರೋದು ಕನಿಷ್ಠ ಸಮಯ. ಅಂದ್ರೆ ಬಹುಬೇಗ ಅವ್ರು ಯಾವಾಗ ಮೀಟ್ ಆಗ್ತಾರೆ ಅಂದ್ರೆ ಮೂವತ್ತು ನಿಮಿಷದ ನಂತರ ಇಮ್ಮಿಡಿಯೇಟ್ ಆಗಿ ಮೀಟ್ ಆಗ್ತಾರೆ ರೌಂಡ್ ಹಾಕ್ಬೇಕಾದ್ರೆ. ಇದು ನಮಗೂ ಅನುಭವ ಆಗಿರುತ್ತೆ ರಾಮು. ಹಾಗಾಗಿ ಇಬ್ರು ಮೂವತ್ತು ನಿಮಿಷದ ನಂತರ ಅವರು ಒಟ್ಟಿಗೆ ಟ್ರ್ಯಾಕ್ ಅಲ್ಲಿ ಮೀಟ್ ಆಗ್ತಾರೆ. ಹಾಗಾಗಿ ಆರು ಮತ್ತು ಹತ್ತರ ಲಾಸ್ ಆಗು ಮೂವತ್ತು. ಹಾಗೆ ಸೀತಾ ಗೀತಾ ತೆಗೆದುಕೊಂಡಿರೋ ಸಮಯ ಕೂಡ ಮೂವತ್ತು ನಿಮಿಷ. ಏನಕ್ಕಪ್ಪ ಅಂದ್ರೆ ಅವರಿಬ್ರು ಆ ಟ್ರ್ಯಾಕ್ ಅಲ್ಲಿ ಮೀಟ್ ಆಗೋದಿಕ್ಕೆ. ರಾಮು ಇದನ್ನ ಗಮನಿಸ್ತಾ ಇದ್ರೆ ನನಗೆ ಇನ್ನೊಂದು ನೆನಪಾಗ್ತಿದೆ ರಾಮು, ಹೇಳ್ತೀನಿ ಕೇಳಿಸ್ಕೋ. ಹೀಗೆ ನಾವು ಸೋಲಾರ್ ಸಿಸ್ಟಮ್ ಅಲ್ಲಿ ಸೂರ್ಯನ ಸುತ್ತ ಎಂಟು ಗ್ರಹಗಳು ಸುತ್ತಾ ಇರ್ತವೆ. ಸುತ್ತಬೇಕಾದ್ರೆ ನಮ್ಮ ಭೂಮಿ ಇರಬಹುದು, ಮಂಗಳ ಗ್ರಹ ಇರ್ಬೋದು, ಶುಕ್ರ ಗ್ರಹ ಇರ್ಬೋದು, ಕೆಲವೊಮ್ಮೆ ಒಂದೇ ರೇಖೆಯಲ್ಲಿ ಬಂದ್ಬಿಡುತ್ತೆ ಹತ್ರದಲ್ಲಿ. ಆಗ ನಮ್ಗೆ ಉಳಿದ ಗ್ರಹಗಳು ಕೂಡ ಹತ್ರದಲ್ಲಿ ಗೋಚರಿಸ್ತವೆ. ಹಾಗೆ ಅವುಗಳನ್ನ ವಿಜ್ಞಾನಿಗಳು ಸ್ಟಡಿ ಮಾಡೋದಿಕ್ ಕೂಡ ತುಂಬಾ ಉಪಯೋಗ ಆಗುತ್ತೆ. ಇಲ್ಲಿ ನೋಡು, ಗ್ರಹಗಳು ಒಂದೇ ಲೈನ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ನಮ್ಮ ಭೂಮಿ ಇರಬಹುದು, ಮಂಗಳ ಗ್ರಹ ಇರ್ಬಹುದು, ಬುಧ ಗ್ರಹ ಇರಬಹುದು. ನೋಡು, ಗಮನಿಸ್ತಾ ಇರಬಹುದು ಬೇರೆ ಬೇರೆ ವೇಗದಲ್ಲಿ ತಿರುಗ್ತಾ ಇರಬಹುದು. ಆದ್ರೂ ಕೂಡ ನಾವು ಹತ್ರದಲ್ಲೇ ಆ ಗ್ರಹಗಳನ್ನ ನೋಡಬಹುದು. ಇಂಥ ಅವಕಾಶನೇ ಬಳಸ್ಕೊಂಡು ಇತ್ತೀಚೆಗೆ ನಾವು ಗುರುಗ್ರಹ ಮತ್ತೆ ಭೂಮಿ ಹತ್ತಿರದಲ್ಲಿ ಮೀಟ್ ಆದವು, ಒಂದೇ ರೇಖೆಯಲ್ಲಿ ಮೀಟ್ ಆದಾಗ ನಮಗೆ ಗುರುಗ್ರಹದ ನಾಲ್ಕು ಉಪಗ್ರಹಗಳು ಗೋಚರ ಆದವು ಇತ್ತೀಚೆಗೆ. ನೆನಪಿದ್ಯಾ ರಾಮು ನಿಂಗೆ? ನೆನಪಿದೆ. ನೋಡು, ನಮ್ಮ ಲಾಸಾಗುವನ್ನ ಎಲ್ಲೆಲ್ಲೆಲ್ಲ ಬಳಸಬಹುದು. ನಾವು ಸೋಲಾರ್ ಸಿಸ್ಟಮ್ ಅಲ್ಲಿ ಬಳಸಿದ್ವಿ ಇತರೆ ಗ್ರಹಗಳನ್ನ, ಮತ್ತೆ ಅದೇ ರೀತಿ ಮಂಗಳಯಾನ ಮಾಡ್ಬೇಕಾದ್ರು ಅಷ್ಟೇ. ಮಂಗಳ ಗ್ರಹ ನಮ್ಮ ಭೂಮಿಗೆ ಹತ್ತಿರವಾದಾಗ್ಲೇ ಉಪಗ್ರಹವನ್ನ ಉಡಾವಣೆ ಮಾಡಿದ್ದು. ವಿಜ್ಞಾನಿಗಳು ಹೇಗೆ ಲೆಕ್ಕಾಚಾರ ಹಾಕ್ತಾರೆ ನೋಡು, ಇಂಥ ನಿಮಿಷದಲ್ಲಿ ಇಷ್ಟೇ ದಿವಸದಲ್ಲಿ ಈ ಗ್ರಹ ನಮ್ಗೆ ಹತ್ತಿರವಾಗುತ್ತೆ, ನಮ್ಮ ಭೂಮಿ ಈ ಗ್ರಹ ಒಂದೇ ರೇಖೆಯಲ್ಲಿ ಬರ್ತಾವೆ ನೋಡಿ, ಆ ರೀತಿ ಲೆಕ್ಕಾಚಾರ ಹಾಕಿ ಲಾಸಾಗುವನ್ನ ಬಳಸ್ಕೊಂಡು ನಾವು ಉಪಗ್ರಹವನ್ನ ಉಡಾವಣೆ ಮಾಡಬಹುದು, ಬೇರೆ ಬೇರೆ ಗ್ರಹಗಳನ್ನ ನೋಡಬಹುದು. ನೋಡು, ಲಾಸಾಗು ಎಷ್ಟು ಉಪಯೋಗ ಆಗ್ತಿದೆ. ಹಾಗಾಗಿ ರಾಮು ಇದನ್ನ ನೀನ್ ಮರಿಬಾರ್ದು ರಾಮು. ಮುಂದೊಂದ್ ದಿವಸ ನಿನ್ಗೆ ವಿಜ್ಞಾನಿ ಆದಾಗ ಇದಕ್ಕೆಲ್ಲ ಉಪಯೋಗ ಆಗುತ್ತೆ. ಸರಿ ಅಕ್ಕ, ಹಾಗಾದ್ರೆ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದೆ ರಾಮು. ಶಶಿ ಅದನ್ನ ತುಂಬಾ ಚೆನ್ನಾಗಿ ವಿವರಿಸಿದಳು. ಈಗ ನಾನು ಲಾಸಾಗುನ ಗುಣಲಕ್ಷಣಗಳನ್ನ ಹೇಳ್ತೇನೆ. ಪ್ರಾಪರ್ಟೀಸ್ ಆಫ್ ಎ ಎಲ್ ಸಿ ಎಂ, ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸಂಖ್ಯೆಗಳ ಲಾಸಾಹು ಯಾವುದೇ ಸಂಖ್ಯೆಗಳಿಗಿಂತ ಕಡಿಮೆ ಆಗಿರಬಾರ್ದು. ಅದು ಯಾವಾಗ್ಲೂ ಸಹ ಕಡಿಮೆ ಆಗಿರೋದೇ ಇಲ್ಲ. ಯಾಕೆ ಅಂತಂದ್ರೆ ನಾನೊಂದು ಉದಾಹರಣೆಯನ್ನ ಕೊಡ್ತೇನೆ. ಮೂರು ಮತ್ತೆ ಐದು ಅನ್ನುವ ಎರಡು ಉದಾಹರಣೆಗಳನ್ನ ತೆಗೆದುಕೊಂಡ್ರೆ ಈ ಮೂರು ಮತ್ತು ಐದರ ಲಾಸಾಹು ಯಾವಾಗ್ಲೂ ಸಹ ಹದಿನೈದು. ಅಂದ್ರೆ ಲಾಸಾಹುವು ನಾವು ತೆಗೆದುಕೊಂಡಿರುವ ಎರಡು ಸಂಖ್ಯೆಗಿಂತ ದೊಡ್ಡದಾಗಿರ್ತದೆ ಅನ್ನೋದನ್ನ ನಾವು ಈ ಉದಾಹರಣೆಯಿಂದ ತಿಳ್ಕೊಬಹುದು. ಇದು ದಿಸ್ ಇಸ್ ಎ ಫಸ್ಟ್ ಪ್ರಾಪರ್ಟಿ ಆಫ್ ಎ ಎಲ್ ಸಿ ಎಂ. ಈಗ ಎರಡನೇ ಒಂದು ಗುಣಲಕ್ಷಣವನ್ನ ತಿಳಿದುಕೊಳ್ಳೋಣ. ಎರಡು ಸಂಖ್ಯೆಗಳಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆಯಾಗಿದ್ದರೆ ಗುಣಲಬ್ಧ ಅಥವಾ ದೊಡ್ಡ ಸಂಖ್ಯೆಯೇ ಆ ಸಂಖ್ಯೆಗಳ ಲಾಸಾಗು ಆಗಿರ್ತದೆ. ಇಲ್ಲೊಂದು ಉದಾಹರಣೆಯನ್ನ ನೋಡೋಣ. ನಾಲ್ಕು ಮತ್ತು ಐದು, ಈ ನಾಲ್ಕು ಮತ್ತು ಐದರ ಲಾಸಾಗು ಇಪ್ಪತ್ತು. ನೋಡಿ, ಆ ಎರಡು ಐದು ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. ನಾಲ್ಕರ ಜೊತೆಯಲ್ಲಿ ಅದಕ್ಕೆ ಲಾಸಾಗುವನ್ನ ಕಂಡಿಡಿದ್ರೆ ಅವುಗಳ ಗುಣಲಬ್ಧ ಅಥವಾ ದೊಡ್ಡ ಸಂಖ್ಯೆನೇ ಬಂದಿದೆ ಲಾಸಾಗು ನಮಗೆ. ಹಾಗಾಗಿ ದ ಸೆಕೆಂಡ್ ಪ್ರಾಪರ್ಟಿ ವಿಲ್ ಬಿ ಹೋಲ್ಡ್ಸ್ ಗುಡ್. ಹಾಗೆ ಇನ್ನೊಂದು ನೋಡೋಣ, ಹತ್ತು ಮತ್ತು ಹದಿನೇಳರ ಲಾಸಾಗು. ಹತ್ತು ಇಂಟು ಹದಿನೇಳು, ಇಲ್ಲಿ ಹದಿನೇಳು ಅಂತಕ್ಕಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ. ಹತ್ತು ಮತ್ತು ಹದಿನೇಳರ ಲಾಸಾಗು ನೂರ ಎಪ್ಪತ್ತು ಆಗಿದೆ. ಅಂದ್ರೆ ಗುಣಲಬ್ಧ ಇವೆರಡೂ ಸಂಖ್ಯೆಗಳಿಗಿಂತ ದೊಡ್ಡ ಸಂಖ್ಯೆಯೇ
ಸಿಕ್ಕಿದೆ. ಹಾಗೆ ಇನ್ನೊಂದು ನೋಡೋಣ, 5 ಮತ್ತು 15 ಲಾಸಾಗು ಅನ್ನ ನೋಡಿದ್ರೆ ನಮ್ಗೆ 15 ಲಾಸಾಗು ಬರ್ತಾಯಿದೆ. ಹಾಗಾಗಿ ಈ ಸಮ ಆಗಿರ್ಬೋದು ಅಥವಾ ಅದಕ್ಕಿಂತ ದೊಡ್ಡ ಸಂಖ್ಯೆ ಸಹ ಆಗಿರ್ತದೆ. ಎರಡು ಕ್ರಮಾನುಗತ ಸಂಖ್ಯೆಗಳ ಲಾಸಾಗು ಅವುಗಳ ಗುಣಲಬ್ಧವೇ ಆಗಿರ್ತದೆ. ಅಂದ್ರೆ 2 consecutive numbers ದ LCM ಅವುಗಳ ಮಲ್ಟಿಪಲ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ 2 ಮತ್ತು 3 ಲಾಸಾಗು 2 × 3 = 6. ಅವೆರಡು ಕ್ರಮಾನುಗತ ಸಂಖ್ಯೆಗಳು ಅಂದ್ರೆ 2 ಮತ್ತು 3, ಇದರ ಲಾಸಾಗು 6 ಆಗಿದೆ, ಮಲ್ಟಿಪಲ್ ಆಗಿದೆ. ಹಾಗೆ ಇನ್ನೊಂದು ಉದಾಹರಣೆಯನ್ನು ನೋಡೋದಾದ್ರೆ 7 ಮತ್ತು 8, 7 ಮತ್ತು 8 ಎರಡು ಕ್ರಮಾನುಗತ ಸಂಖ್ಯೆಗಳು, ಈ ಎರಡರ ಸಂಖ್ಯೆಗಳ ಗುಣಲಬ್ಧ 56 ಆಗಿದೆ. ಹಾಗಾಗಿ ಇದು 56 7 ಮತ್ತು 8 ಒಂದು ಲಾಸಾಗು ಆಗಿದೆ. ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ, 10 ಮತ್ತು 11 ಲಾಸಾಗು. 10 ಮತ್ತು 11 ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಎರಡು ಕ್ರಮಾನುಗತ ಸಂಖ್ಯೆಗಳು, ಈ ಎರಡು ಕ್ರಮಾನುಗತ ಸಂಖ್ಯೆಗಳ ಗುಣಲಬ್ಧ 110. ಸೊ ಹಾಗಾಗಿ ಇವುಗಳ 10 ಮತ್ತು 11 ಲಾಸಾಗು 110 ಆಗಿದೆ. ಅಜ್ಜಾ, ಶಾಲೆಯಲ್ಲಿ ಈ ಪರಿಕಲ್ಪನೆಯನ್ನು ಹೇಳುತ್ತಿರುವಾಗ ಟೀಚರ್ ಅಪವರ್ತನೆಗಳ ಬಗ್ಗೆ ಕೂಡ ಹೇಳಿದರು. ಹಾ, ಹೇಳ್ತಾರೆ. ಅಪವರ್ತನಗಳೆಂದರೆ ಯಾವುದಾದರೂ ಸಂಖ್ಯೆಗಳನ್ನ ಗುಣಿಸಿದಾಗ ಅದರ ಗುಣಲಬ್ಧ ಸಿಗುತ್ತದೆ. ಗುಣಿಸುವ ಆ ಸಂಖ್ಯೆಗಳೇ ಆ ಗುಣಲಬ್ಧದ ಅಪವರ್ತನಗಳು. ಇಲ್ಲಿ ನೋಡು, ನಾನು ಇಲ್ಲಿ ಒಂದು ಉದಾಹರಣೆಯನ್ನ ತೆಗೆದುಕೊಂಡಿದ್ದೇನೆ. ಅಪವರ್ತನ ಅಂತಂದ್ರೆ ಫ್ಯಾಕ್ಟರ್ಸ್ ಅಂತ ಹೇಳಿ ನಾವು ಅದನ್ನ ಕರಿತೇವೆ. ಈ ಫ್ಯಾಕ್ಟರ್ಸ್, ಉದಾಹರಣೆಗೆ 15ರ ಅಪವರ್ತನಗಳು ಯಾವ್ಯಾವು ಅಂತಂದ್ರೆ, 15ನ್ನ ಯಾವ್ಯಾವ ಸಂಖ್ಯೆಗಳು ಗುಣ ಭಾಗಾಕಾರವನ್ನ ಮಾಡ್ತಾವೋ ಅವೆಲ್ಲವೂ ಸಹ 15ರ ಅಪವರ್ತನಗಳು ಆಗ್ತವೆ. ಉದಾಹರಣೆಗೆ ನಾನು 1 ತಗಂತೇನೆ. 1 15ನ್ನ ನಿಶೇಷವಾಗಿ ಭಾಗಿಸ್ತದೆ. ಸೊ ಹಾಗಾಗಿ 1 is a factor of 15. ಹಾಗೆ 2 ತೆಗೆದುಕೊಳ್ಳೋಣ. 2 15ನ್ನ ನಿಶೇಷವಾಗಿ ಭಾಗಾಕಾರ ಮಾಡೋದಿಲ್ಲ, ಭಾಗಿಸುತ್ತೆ. ಬಟ್ ಇಟ್ ಶುಡ್ ನಾಟ್ ಡಿವೈಡ್ ದ 15, 0 ಬರೋವಾಗೆ ಅದನ್ನ ಭಾಗಿಸೋದಿಲ್ಲ. ಹಾಗಾಗಿ 2 15ರ ಅಪವರ್ತನ ಆಗೋದಿಲ್ಲ. ಈಗ 3 ತೆಗೆದುಕೊಳ್ಳೋಣ. 3 15ನ್ನ ನಿಶೇಷವಾಗಿ ಭಾಗಾಕಾರ ಮಾಡುತ್ತೆ, ಹಾಗಾಗಿ 3 15ರ ಅಪವರ್ತನ ಆಗುತ್ತೆ. ಹಾಗೆ ನಾವು ಮುಂದುವರ್ತಾ ಮುಂದಿನ ಸಂಖ್ಯೆ ನೋಡಿದ್ರೆ 4 ಆಗೋದಿಲ್ಲ, ಯಾಕೆಂದ್ರೆ 4 15ನ್ನ ನಿಶೇಷವಾಗಿ ಭಾಗಾಕಾರ ಮಾಡೋದಿಲ್ಲ. 5 ತೆಗೆದುಕೊಳ್ಳೋಣ. 5 15ನ್ನ ನಿಶೇಷವಾಗಿ ಭಾಗಾಕಾರ ಮಾಡುತ್ತೆ, ಹಾಗಾಗಿ 5 15ರ ಅಪವರ್ತನವಾಗುತ್ತೆ. ಹಾಗೆ 6 ಇಲ್ಲ, ಆಗೋದಿಲ್ಲ. 7 ನಿಶೇಷವಾಗಿ ಭಾಗಾಕಾರ ಆಗೋದಿಲ್ಲ. 8 9 10 11 12 13 14 15 15 ಆಗುತ್ತೆ. 15ರಿಂದ ಭಾಗಾಕಾರ ಮಾಡಿದ್ರೆ ನಮ್ಗೆ ನಿಶೇಷವಾಗಿ ಭಾಗಾಕಾರ ಆಗುತ್ತೆ. ಸೊ 15 is a factor of itself. ಯಾವುದೇ ಸಂಖ್ಯೆ ಅದೇ ಸಂಖ್ಯೆಯ ಒಂದು ಫ್ಯಾಕ್ಟರ್ ಆಗಿರುತ್ತೆ. 1 × 15 = 15 ಆಗುತ್ತೆ. ಹಾಗಾದ್ರೆ ಈ ಎಲ್ಲಾ ಉದಾಹರಣೆಗಳನ್ನ ನಾವು ನೋಡಿದಾಗ ನಮ್ಗೆ ಅನ್ಸೋದೇನಪ್ಪ ಅಂದ್ರೆ 15ರ ಅಪವರ್ತನಗಳು 1, 3, 5 ಮತ್ತು 15 ಆಗ್ತದೆ. ಸರಿ ಅಜ್ಜ, ನನಗೆ ಈಗ ಅರ್ಥವಾಯಿತು. ಹಾಗಾದ್ರೆ 24ರ ಅಪವರ್ತನಗಳು ಯಾವ್ಯಾವು ಅಂತ ಹೇಳ್ತೀಯಾ ಶ್ಯಾಮ್? ಹಾ ಅಜ್ಜ, ಹೇಳ್ತೇನೆ. ಹತ್ತು ಅಜ್ಜ, 1 1 = 24 ಗುಣಿಸಿದ್ರೆ ನಿಮ್ಗೆ 24 ಸಿಗುತ್ತೆ. ಅದೇ ತರ 2 ಗೆ 12 ಗುಣಿಸಿದ್ರೆ ಕೂಡ 24 ಸಿಗುತ್ತೆ. 3 ಗೆ 8 ಗುಣಿಸಿದ್ರೆ ಕೂಡ 24 ಸಿಗುತ್ತೆ. ಅದೇ ತರ 4 ಅನ್ನು 6 ಗುಣಿಸಿದ್ರೆ ಕೂಡ 24 ಸಿಗುತ್ತೆ. ಆದ್ರಿಂದ ನಾವು ಹೇಳ್ಬಹುದು, 1 2 3 4 4 6 8 12 ಮತ್ತೆ 24 ಇವೆಲ್ಲ 24ರ ಅಪವರ್ತನೆಗಳು ಆಗಿದ್ದಾವೆ. ಹೌದು ಶ್ಯಾಮ್, ಕರೆಕ್ಟ್ ಆಗಿ ಹೇಳಿದೆ ನೀನು. ಈಗ 1 × 24 = 24 ಬರುತ್ತೆ, 2 × 12 = 24 ಬರುತ್ತೆ. ಅಥವಾ ಅದನ್ನ ಉಲ್ಟಾ ಮಾಡಿದ್ರೆ ನಾವು ಪರಿವರ್ತನೀಯ ಗುಣಾಕಾರದ ಪರಿವರ್ತನೀಯ ನಿಯಮ ಅಂತೇಳಿ ಸಹ ಇದನ್ನ ಕರಿತೇವೆ. 2 × 12 = 12 24 ಆಗುತ್ತೆ. 3 8 = 24 8 3 = 24 ಅದು ಸಹ
ಅಪವರ್ತನಗಳು, ನಾಲ್ಕು ಇಪ್ಪತ್ನಾಲ್ಕು, ಆರ್ ನಾಲ್ಕು ಇಪ್ಪತ್ನಾಲ್ಕು, ಅದು ಸಹ ಅಪವರ್ತನಗಳು. ಸೊ ಹಾಗಾಗಿ ನಾವು ಇದನ್ನೆಲ್ಲ ನೋಡ್ತಾ ಹೋದ್ರೆ ಗುಂಪುಗಳನ್ನಾಗಿ ಒಂದು ಗಣಗಣವಾಗಿ ಬರ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಮತ್ತು ಅದೇ ಸಂಖ್ಯೆ ಅಂದ್ರೆ ಇಪ್ಪತ್ನಾಲ್ಕು, ಇವೆಲ್ಲವೂ ಸಹ ಇಪ್ಪತ್ನಾಲ್ಕರ ಅಪವರ್ತನಗಳಾಗ್ತವೆ. ದೀಸ್ ಆರ್ ದಿ ಫ್ಯಾಕ್ಟರ್ಸ್ ಆಫ್ 24 ಅಂತೇಳಿ ಹೇಳ್ತೀವಿ ಶ್ಯಾಮ್. ಶಶಿ, ಹಾಗಾದ್ರೆ ನೀನು ಅಪವರ್ತನಗಳ ಗುಣಲಕ್ಷಣಗಳನ್ನು ಹೇಳ್ತೀಯಾ? ಹೂ ಅಜ್ಜ, ಇಲ್ಲಿ ಅಪವರ್ತನಗಳ ಗುಣಲಕ್ಷಣಗಳಂದ್ರೆ ಪ್ರತಿಯೊಂದು ಸಂಖ್ಯೆ ಒಂದು ಪ್ರತಿಯೊಂದು ಸಂಖ್ಯೆಯ ಅಪವರ್ತನವಾಗಿದೆ. ಅಂದ್ರೆ ಒಂದು ಎನ್ನುವ ಸಂಖ್ಯೆ ಪ್ರತಿಯೊಂದು ಸಂಖ್ಯೆಯನ್ನು ನಿಶೇಷವಾಗಿ ಭಾಗ ಮಾಡುತ್ತೆ. ಹಾಗಾಗಿ ಒಂದು ಕೂಡ ಪ್ರತಿ ಸಂಖ್ಯೆಯ ಫ್ಯಾಕ್ಟರ್ ಆಗಿದೆ. ಎರಡನೇದಾಗಿ ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವೇ ಆಗಿದೆ. ಈಗಾಗ್ಲೇ ಅಜ್ಜ ನೀನ್ ಹೇಳ್ದಲ್ಲ, ಹದಿನೈದು ಅಂತ ತೆಗೆದುಕೊಂಡ್ರೆ ಸಂಖ್ಯೆನ ಹದಿನೈದು ಹದಿನೈದನ್ನ ನಿಶೇಷವಾಗಿ ಭಾಗ ಮಾಡುತ್ತೆ. ಹಾಗಾಗಿ ನಾವು ಇದನ್ನ ಹೇಳ್ಬಹುದು. ಮೂರನೇ ಗುಣಲಕ್ಷಣ ಅಂದ್ರೆ ಪ್ರತಿಯೊಂದು ಅಪವರ್ತನವೂ ದತ್ತ ಸಂಖ್ಯೆಗೆ ಸಮ ಅಥವಾ ಅದಕ್ಕಿಂತ ಚಿಕ್ಕದಾಗಿರುತ್ತೆ. ಉದಾಹರಣೆಗೆ ಹದಿನೈದದೇ ತೆಗೆದುಕೊಳ್ಳೋಣ. ಹದಿನೈದನ್ನ ನಿಶೇಷವಾಗಿ ಭಾಗಿಸೋ ಸಂಖ್ಯೆ ಹದಿನೈದು, ಸಮ ಆಗಿದೆ. ಇನ್ನ ಹದಿನೈದನ್ನ ನಿಶೇಷವಾಗಿ ಭಾಗಿಸೋ ಸಂಖ್ಯೆಗಳು ಯಾವಂದ್ರೆ ಎರಡು ಮೂರು ಐದು, ಇವು ಕೂಡ ಆ ಹದಿನೈದಕ್ಕಿನ್ನ ಚಿಕ್ಕದಾಗಿರ್ತಕ್ಕಂತ ಅಪವರ್ತನಗಳಾಗಿವೆ. ನಾಲ್ಕನೇ ಗುಣಲಕ್ಷಣ ಅಂದ್ರೆ ಪ್ರತಿಯೊಂದು ಸಂಖ್ಯೆಗೂ ಒಂದು ನಿರ್ದಿಷ್ಟ ಅಪವರ್ತನಗಳಿವೆ. ಅಂದ್ರೆ ಈಗ ಹದಿನೈದರದೇ ತೆಗೆದುಕೊಂಡ್ರೆ ಅದಕ್ಕೆಷ್ಟೆಲ್ಲ ಅಪವರ್ತನಗಳಿವೆ? ಒಂದು ಮೂರು ಐದು ಹಾಗೂ ಹದಿನೈದು. ಇವುಗಳನ್ನ ನಾವು ಕೌಂಟ್ ಮಾಡಬಹುದು. ಅಂದ್ರೆ ಇದಕ್ಕೊಂದು ಮಿತಿ ಇದೆ ಅಪವರ್ತನಗಳಿಗೆ, ಇಷ್ಟೇ ಅಪವರ್ತನ ಹೊಂದಿದೆ ಅಂತ ನಾವು ಹೇಳಬಹುದು. ಆದ್ರೆ ನಾವು ಹಿಂದೆ ಹೇಳದ್ವಲ್ಲ ಅಜ್ಜ, ಗುಣಕಗಳಿಗೆ ಮಿತಿನೇ ಇಲ್ಲ. ನೀನೆಷ್ಟ್ ಬೇಕಾದ್ರೂ ಗುಣಕಗಳನ್ನ ಗುಣಿಸ್ಕೊಳ್ತಾ ಹೋದ್ರು ಅದಕ್ಕೆ ಅಂತ್ಯನೇ ಸಿಗಲ್ಲ. ಆದ್ರೆ ಅಪವರ್ತನಗಳಿಗೆ ಅಂದ್ರೆ ಫ್ಯಾಕ್ಟರ್ಸ್ಗೆ ಮಿತಿ ಇದೆ, ನಿರ್ದಿಷ್ಟವಾಗಿ ಹೇಳಬಹುದು. ಅದೇ ನಾ ಐದನೇ ಗುಣಲಕ್ಷಣ ಅಂದ್ರೆ ಒಂದು ಸಂಖ್ಯೆಯ ಅಪವರ್ತನವು ಆ ಸಂಖ್ಯೆಯನ್ನು ನಿಶೇಷವಾಗಿ ಭಾಗಿಸುತ್ತೆ. ಇದು ನಮ್ಗೆಲ್ಲ ತಿಳಿದಿರೋ ವಿಷಯ. ಅಪವರ್ತನ ಅಂದ್ರೇನೆ ಭಾಗಿಸ್ತಕ್ಕಂತ ಸಂಖ್ಯೆ, ಅದು ನಿಶೇಷವಾಗಿ ಭಾಗ ಮಾಡುತ್ತೆ, ಅದನ್ನ ಮಾತ್ರ ಅಪವರ್ತನ ಅಥವಾ ಫ್ಯಾಕ್ಟರ್ ಅಂತ ಕರಿತೀವಿ. ಎಲ್ಲವನ್ನು ಸರಿಯಾಗಿ ಹೇಳ್ದೆ ಶಶಿ, ಉದಾಹರಣೆಗಳ ಸಮೇತ ಹೇಳ್ತಾ ಹೋದೆ. ಆ ನಾಲ್ಕನೇ ಗುಣಲಕ್ಷಣ ಇದೆಯಲ್ಲ, ಪ್ರತಿಯೊಂದು ಸಂಖ್ಯೆಗೂ ಒಂದು ನಿರ್ದಿಷ್ಟ ಅಪವರ್ತನಗಳಿವೆ. ಅಂದ್ರೆ ನೀವು ಸರಿ ಸಂಖ್ಯೆನಾದ್ರೂ ತಗೊಳ್ಳಿ, ಬೆಸ ಸಂಖ್ಯೆನಾದ್ರೂ ತಗೊಳ್ಳಿ, ಅವಿಭಾಜ್ಯ ಸಂಖ್ಯೆನಾದ್ರೂ ತಗೊಳ್ಳಿ, ಆಲ್ ದಿ ನಂಬರ್ಸ್ ಆಸ್ ಇಟ್ಸ್ ಫ್ಯಾಕ್ಟರ್ಸ್ ಅಂತ ಹೇಳಿ ನಾಲ್ಕನೇ ಗುಣಲಕ್ಷಣ ಹೇಳುತ್ತೆ. ವಿಶೇಷವಾಗಿ ಗಮನಿಸಬೇಕು ಅದನ್ನ ನೀವು. ಅಜ್ಜ, ಗುಣಗಳ ಹಾಗೆ ಇಲ್ಲಿಯೂ ಹದಿನೈದು ಮತ್ತೆ ಇಪ್ಪತ್ತರ ನಾಲ್ಕರ ಅಪವರ್ತನೆಗಳು ಕೆಲವು ಸಮಾನವಾಗಿವಿದೆ ಅಲ್ಲ? ಹೌದು, ಇವುಗಳನ್ನ ಸಾಮಾನ್ಯ ಅಪವರ್ತನಗಳೆಂದು ಕರೆಯುತ್ತಾರೆ. ಸಾಮಾನ್ಯ ಅಪವರ್ತನಗಳು ಎರಡು ಅಥವಾ ಹೆಚ್ಚಿನ ಸಂಖ್ಯೆಗಳಿಗೆ ಸಾಮಾನ್ಯವಾದ ಅಪವರ್ತನಗಳಾಗಿ ವ್ಯಾಖ್ಯಾನಿಸಬಹುದು. ಒಂದು ಸಾಮಾನ್ಯ ಅಪವರ್ತನವೆಂದರೆ ಎರಡು ಅಥವಾ ಹೆಚ್ಚಿನ ಸಂಖ್ಯೆಗಳ ಗುಂಪನ್ನು ನಿಶೇಷವಾಗಿ ಭಾಗಿಸುವುದು ಅಂತ ಹೇಳಿ ನಾವು ಅದನ್ನ ಕರಿತೇವೆ. ಈಗ ಉದಾಹರಣೆಗೆ ಇಲ್ಲಿ ನೋಡೋಣ. ಈ ಒಂದು ಚೆನ್ನಾಗಿರ್ತಕ್ಕಂಥ ವೆನ್ ಡಯಾಗ್ರಾಮ್ ಅನ್ನ ನೋಡ್ತಾ ಇದ್ದೆ ಶ್ಯಾಮ್ ನೀನು. ಹದಿನೈದರ ಅಪವರ್ತನಗಳು ಅಂದ್ರೆ ಫ್ಯಾಕ್ಟರ್ಸ್ ಆಫ್ 15 ಈಸ್ 1, 3, 5, 15. ಹಾಗೆ 24 ಫ್ಯಾಕ್ಟರ್ಸ್ 1, 2, 6, 4, 3, 12, 8, 24. ಇದು 24 ಫ್ಯಾಕ್ಟರ್ಸ್. ಈಗ ಈ 15 ಮತ್ತು 24 ಫ್ಯಾಕ್ಟರ್ಸ್ ಗಳಲ್ಲಿ ಎರಡರಲ್ಲೂ ಇರಬೇಕು, 15ರಲ್ಲೂ ಇರಬೇಕು ಸಂಖ್ಯೆ, ಹಾಗೆ 24ರಲ್ಲೂ ಇರಬೇಕು ಸಂಖ್ಯೆ. ಅದ್ಯಾವುದು ಅಂತ ಅಂದ್ರೆ 1 ಮತ್ತು 3, ಹಾಗೆ 1 ಮತ್ತೆ 3 ಎರಡೇ ಇರ್ತಕ್ಕಂಥದ್ದು. ಹಾಗಾಗಿ ಈ ಎರಡು ಸಂಖ್ಯೆಗಳನ್ನ ನಾವು ಸಾಮಾನ್ಯ ಅಪವರ್ತನಗಳು ಅಂತ ಹೇಳಿ ಕರಿತೇವೆ. ಅಂದ್ರೆ ಎರಡು ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡು ಅವುಗಳ ಅಪವರ್ತನಗಳನ್ನ ಬರೆದಾಗ
ಆ ಎರಡು ಗಣಗಳಲ್ಲಿರುವ ಸಾಮಾನ್ಯ ಸಂಖ್ಯೆಗಳನ್ನ ಸಾಮಾನ್ಯ ಅಪವರ್ತನಗಳು ಕಾಮನ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೇವೆ. ಈಗ ನಾವೊಂದು ಆಟವನ್ನ ನೋಡೋಣ. ಈ ಅಪವರ್ತನದ ಬಗ್ಗೆ ಒಂದು ರಾಮು ಜೊತೆ ನಾನೊಂದು ಆಟವನ್ನ ಹೇಳ್ತೇನೆ. ಆಟಗಾರ ಒಂದು ಗೇಮ್ ಬೋರ್ಡ್ ನಲ್ಲಿ ಒಂದು ಸಂಖ್ಯೆಯನ್ನ ಆಯ್ಕೆ ಮಾಡ್ಕಂತಾನೆ. ಒಂದು ಮತ್ತು ಎರಡನ್ನ ಆಯ್ಕೆ ಮಾಡ್ಕೊಂಡೋಗಿಲ್ಲ ಅವನು. ಆ ಆಟಗಾರ ಅದರ ಮೇಲೆ ಒಂದು ಕೇಸರಿ ಬಣ್ಣದಿಂದ ಗುರುತು ಮಾಡಿರ್ತಾನೆ. ಆಟಗಾರ ಒಂದು ಈಗ ಸಂಖ್ಯೆ ಹತ್ತನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಆ ಹತ್ತರ ಅಪವರ್ತನಗಳನ್ನ ಅವನು ಬರಿತಾ ಹೋಗ್ಬೇಕು. ಇಲ್ಲಿ ಸಮ ಅಪವರ್ತನ ಮೇಲೆ ಗುರುತು ಮಾಡ್ತಾನೆ, ಸಮ ಅಪವರ್ತನಗಳನ್ನ ಮಾತ್ರ ಗುರುತು ಮಾಡ್ತಾ ಹೋಗ್ತಾನೆ ಹಸಿರು ಬಣ್ಣದಿಂದ. ಅಲ್ಲಿ ಒಂದು ಎರಡು ಮತ್ತೆ ಐದು, ಆದ್ರೆ ಹತ್ತನ್ನ ಮಾರ್ಕ್ ಮಾಡೋಂಗಿಲ್ಲ, ಅದು ಸಮ ಅಪವರ್ತನ ಅಲ್ಲ. ಹಾಗಾಗಿ ಇಲ್ಲಿ ಒಂದು ಎರಡು ಮೂರನ್ನ ಮಾತ್ರ ಗುರುತು ಮಾಡಿದ್ದಾನೆ ಹಸಿರು ಬಣ್ಣದಿಂದ. ಹಾಗಾಗಿ ಇವನಿಗೆ ಅಂಕ ಎಷ್ಟು ಬರುತ್ತೆ ಅಂದ್ರೆ ಮೂರು ಅಂಕ ಬರುತ್ತೆ. ಹಾಗೆ ಅಂದ್ರೆ ಯಾರಿಗೆ ಮೊದಲನೇ ಆಟಗಾರ ಮಾಡಿದಾನೆ ಇವನ್ಗೆ ಆಟಗಾರ ಎರಡಕ್ಕೆ ಬರುತ್ತೆ. ಆಟಗಾರ ಒಂದು ಸಂಖ್ಯೆ ಗುರ್ತು ಮಾಡಿದಾನೆ, ಆಟಗಾರ ಒಂದು ಸಂಖ್ಯೆಯನ್ನು ಹೇಳಿದಾನೆ, ಆಟಗಾರ ಎರಡು ಈ ಅಪವರ್ತನಗಳನ್ನ ಸಮ ಅಪವರ್ತನಗಳನ್ನ ಗುರ್ತು ಮಾಡಿದಾನೆ. ಹಾಗೆ ಈಗ ಎರಡನೇ ಆಟಗಾರ ಒಂದು ಸಂಖ್ಯೆಯನ್ನ ಗುರ್ತು ಮಾಡ್ತಾನೆ ಮೂವತ್ತಾರು ಅಂತ. ಈಗ ಒಂದನೇ ಆಟಗಾರ ಮೂವತ್ತಾರರ ಸಮ ಅಪವರ್ತನಗಳನ್ನ ಗುರ್ತು ಮಾಡಬೇಕು. ಅಂದ್ರೆ ಮೂವತ್ತಾರನ್ನ ಬಿಟ್ಟು ಉಳಿದಿರ್ತಕ್ಕಂತಹ ಮೂವತ್ತಾರರ ಅಪವರ್ತನಗಳನ್ನ ಗುರ್ತು ಮಾಡಬೇಕು. ಮತ್ತು ಈಗೇನೀಗಾಗ್ಲೇನೆ ಆ ಒಂದು ಎರಡು ಐದು ಆ ಅಪವರ್ತನಗಳು ಮೂವತ್ತಾರರಲ್ಲಿ ಏನಾದ್ರೂ ಬಂದ್ರೆ ಅವನ್ ಬಿಟ್ಟು ಗುರ್ತು ಮಾಡಬೇಕು, ಅದನ್ನ ಕೇಸರಿ ಬಣ್ಣದಿಂದ ಗುರ್ತು ಮಾಡಬೇಕು. ಈ ಎರಡನೇ ಆಟಗಾರ ಕೇಸರಿ ಬಣ್ಣದಿಂದ ಗುರ್ತು ಮಾಡ್ತಾ ಇದ್ದಾನೆ. ಆ ಆಟಗಾರ ಒಂದು ಅದನ್ನ ಗುರ್ತು ಮಾಡ್ತಾ ಇದ್ದಾನೆ. ಮೂರು ನಾಲ್ಕು ಹತ್ತು ನೋಡಿ ಕೇಸರಿ ಬಣ್ಣದಿಂದ ಗುರ್ತು ಮಾಡ್ತಾ ಇದ್ದಾನೆ. ಹನ್ನೆರಡು ಹದಿನೆಂಟು ಹಾಗೆ. ಈಗ ಮೂವತ್ತಾರು ಗುರ್ತು ಮಾಡೋಂಗಿಲ್ಲ, 36 ಇಸ್ ಎ ಫ್ಯಾಕ್ಟರ್ ಆಫ್ 36, ಹಾಗಾಗಿ ಅದು ಮಾಡಂಗಿಲ್ಲ, ಸಮ ಆಗೋದಿಲ್ಲ. ಈಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಎರಡು ಎರಡು ನಾಲ್ಕು ಆರು ಆರು ಸಂಖ್ಯೆಗಳನ್ನು ಗುರ್ತು ಮಾಡಿದ್ದಾನೆ. ಹಾಗಾದ್ರೆ ಆಟಗಾರ ಒಂದಿಗೆ ಅಂಕಗಳು ಐದ್ ಬಂದಿದೆ, ಆರು ಬರಬೇಕು ಆಟಗಾರ ಒಂದಿಗೆ. ಈಗ ನೋಡಿ ಇಲ್ಲಿ ನಾವು ಇನ್ನೊಂದು ಏನ್ ತಿಳ್ಕೊಬಹುದು ಅಂದ್ರೆ ಒಂದು ದೊಡ್ಡ ಸಂಖ್ಯೆಯನ್ನ ಇಲ್ಲೇನಾದ್ರೂ ಗುರ್ತು ಮಾಡಿದ್ರೆ ಹೆಚ್ಚು ಅಂಕಗಳು ಬರ್ತವೆ. ಉದಾಹರಣೆಗೆ ನೋಡಿ ನಾವು ಅಲ್ಲಿ ಹತ್ತು ಗುರ್ತು ಮಾಡಿದಾಗ ಕಡಿಮೆ ಅಂಕಗಳು ಬಂತು, ಅದೇ ಮೂವತ್ತಾರು ಗುರ್ತು ಮಾಡಿದಾಗ ಅಪವರ್ತನಗಳು ಸಮ ಅಪವರ್ತನಗಳು ಹೆಚ್ಚಿಗೆ ಸಿಕ್ತು. ಸೊ ಯಾವಾಗ್ಲೂ ಈ ಟ್ರಿಕ್ಸ್ ಅನ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಆಟ ಆಡ್ಬೇಕಾದ್ರೆ ದೊಡ್ಡ ಸಂಖ್ಯೆಗಳನ್ನ ಗುರ್ತು ಮಾಡಿದ್ರೆ ಹೆಚ್ಚಿಗೆ ಅಂಕಗಳು ಬಂದು ಗೆಲ್ತಾನೆ. ಹಾಗಾಗಿ ನಾವು ಈ ಆಟದಿಂದ ಮಕ್ಕಳಿಗೆ ಅಪವರ್ತನಗಳ ಒಂದು ಚಟುವಟಿಕೆಯನ್ನ ಹೇಳ್ಕೊಡ್ಬಹುದು. ಈಗ ಗುರ್ತು ಮಾಡದೇ ಇರುವ ಯಾವುದೇ ಸಮ ಅಪವರ್ತನಗಳ ಸಂಖ್ಯೆಗಳು ಉಳಿಯದೇ ಇದ್ದಾಗ ಆಟವು ಕೊನೆಗೊಳ್ಳುತ್ತದೆ. ಪ್ರತಿಯೊಬ್ಬ ಆಟಗಾರನು ಅವನ ಅಥವಾ ಅವಳ ಬಣ್ಣದಿಂದ ಗುರುತಿಸಲಾದ ಸಂಖ್ಯೆಗಳನ್ನ ಕೂಡಿಸ್ತಾನೆ. ಮತ್ತ ಹೊಂದಿದ ಆಟಗಾರನು ಅವಾಗ ವಿಜೇತ ವಿನ್ ಈ ಗೇಮಲ್ಲಿ ಗೆದ್ದಿದ್ದಾನೆ ಅಂತೇಳಿ ನಾವು ಡಿಕ್ಲೇರ್ ಅನ್ನ ಮಾಡಬಹುದು. ಸರಿ ಅಜ್ಜ, ಈ ಆಟ ತುಂಬಾ ಚೆನ್ನಾಗಿದೆ. ಅಜ್ಜ, ಶಾಲೆಯಲ್ಲಿ ಮೇಡಮ್ ಅಪವರ್ತನೆಗಳ ಒಂದು ಅಭ್ಯಾಸ ಹಾಳೆಯನ್ನು ಕೊಟ್ಟಿದ್ದರು. ಉದಾಹರಣೆಗೆ ಎಲ್ಲಾ ಅಪವರ್ತನೆಗಳನ್ನು ಕ್ರಮಬದ್ಧವಾಗಿ ಗುರುತುಪಡಿಸಬೇಕು, ಪ್ರಥಮ ಸ್ಥಾನದಿಂದ ಅಂತಿಮ ಸ್ಥಾನವರೆಗೆ ತಲುಪಬೇಕು. ಎಲ್ಲ ಅಪವರ್ತನೆಗಳನ್ನು ಗುರುತುಪಡಿಸಿದರೆ ಮೇಡಮ್ ಗುಡ್ ಅಂತ ಹಾಳೆ ಮೇಲೆ ಬರೀತಾರೆ. ಹೌದು ಶ್ಯಾಮ್, ಇಂತಹ ಅಭ್ಯಾಸದ ಹಾಳೆಗಳನ್ನ ನಾವು ತಯಾರಿಸಿ ತರಗತಿಯಲ್ಲಿ ಬಳಸಿದ್ರೆ ಮಕ್ಕಳು ಈ ಒಂದು ಚಟುವಟಿಕೆಯಿಂದ ಫ್ಯಾಕ್ಟರ್ಸ್ ಬಗ್ಗೆ ಕಲಿತಾ ಹೋಗ್ತಾರೆ. ಅದು ಹೆಚ್ಚು ಕಾಲ ಮಕ್ಕಳಲ್ಲಿ ಈ ಒಂದು ಕಾನ್ಸೆಪ್ಟ್ ಉಳಿತದೆ, ಹೆಚ್ಚು ಹೆಚ್ಚು ಅದನ್ನ ಅಪ್ಲೈ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಶ್ಯಾಮ್ ರಾಮು, ಈಗ ನನ್ಗೊಂದು ನೆನಪಾಗ್ತಿದೆ, ಅವಿಭಾಜ್ಯ ಸಂಖ್ಯೆ ಈ ಪರಿಕಲ್ಪನೆ ಏನಾದ್ರೂ ಇದೆಯಾ ಗೊತ್ತಿದೆಯಾ? ಹಾ ಅಕ್ಕ, ಎಲ್ಲೋ ಕೇಳ್ದಾಗಿದೆ ಅಕ್ಕ.
ಏನಂತಾರೆ ರಾಮು ಅವಿಭಾಜ್ಯ ಸಂಖ್ಯೆಗೆ ಪ್ರೈಮ್ ನಂಬರ್ಸ್ ಅಲ್ವಾ ಅಕ್ಕ? ಹಾ ಕರೆಕ್ಟ್. ಹಾಗಂದ್ರೆ ಏನು, ಏನಾದ್ರೂ ಗೊತ್ತಿದ್ಯಾ? ಯಾಕೋ ಅಷ್ಟು ಸ್ಪಷ್ಟವಾಗಿ ಜ್ಞಾಪಕ ಬರ್ತಿಲ್ಲ ಅಕ್ಕ. ಹಾ ನೋಡು, ಇದು ಬೇಗ ಬೇಗ ಮರಿತಾ ಹೋಗ್ತಿವಿ, ಹಾಗಾಗಿ ನಾನು ಇನ್ನೊಮ್ಮೆ ಹೇಳ್ಕೊಡ್ತೇನೆ. ಅವಿಭಾಜ್ಯ ಅಂದ್ರೆ ಹೆಸರಲ್ಲೇ ಇದೆ ನೋಡು, ಇದು ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ, ಇದಕ್ಕೆ ಕೇವಲ ಎರಡು ಅಪವರ್ತನವನ್ನ ಮಾತ್ರ ಹೊಂದಿರುತ್ತೆ ಈ ಸಂಖ್ಯೆ. ಅದೆಂದ್ರೆ ಉದಾಹರಣೆಗೆ ಒಂದು ಸಂಖ್ಯೆ ಮೂರನ್ನ ತೆಗೆದುಕೊಳ್ಳೋಣ, ಅದಕ್ಕೆ ಕೇವಲ ಅಪವರ್ತನಗಳು ಎಷ್ಟಿವೆ ಅಂದ್ರೆ ಒಂದು ಮತ್ತು ಮೂರು. ನೋಡು, ಇಲ್ಲಿ ಕೇವಲ ಎರಡು ಅಪವರ್ತನಗಳನ್ನ ಮಾತ್ರ ಹೊಂದಿರತಕ್ಕಂಥ ಸಂಖ್ಯೆಗೆ ಅವಿಭಾಜ್ಯ ಅಂದ್ರೆ ಈ ಮೂರು ಅನ್ನೋ ಸಂಖ್ಯೆ ಬೇರೆ ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ, ಮೂರು ಮತ್ತು ಒಂದನ್ನು ಹೊರತುಪಡಿಸಿ. ಹಾಗೆ ಇದಕ್ಕೆ ನಾನು ಹೀಗ್ ಹೇಳ್ಬೋದಪ್ಪ ಅಂದ್ರೆ, ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಮಾತ್ರ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಉದಾಹರಣೆಗೆ ಎರಡು, ಮೂರು, ಐದು, ಏಳು, ಹನ್ನೊಂದು, ಹದಿಮೂರು, ಹೀಗೆ ಪಟ್ಟಿ ಅಪರಿಮಿತವಾಗಿ ಬೆಳೀತಾ ಹೋಗುತ್ತೆ. ಹಾಗೆ ರಾಮು, ಇನ್ನೊಂದು ಇಲ್ಲಿ ನಾನು ತಿಳ್ಕೋಬೇಕು, ಭಾಜ್ಯ ಸಂಖ್ಯೆ ಅಂದ್ರೆ ಗೊತ್ತಾ ನಿನ್ಗೆ? ಕಾಂಪೋಸಿಟ್ ನಂಬರ್ಸ್ ಅಲ್ವಾ ಅಕ್ಕ? ಹಾ ಖಂಡಿತ, ನಿನ್ಗೆ ಇದು ನೆನ್ಪಿರ್ಬೇಕಲ್ಲ, ಕಾಂಪೋಸಿಟ್ ನಂಬರ್ಸ್ ನಿಂಗ್ ತುಂಬಾ ಮಗ್ಗಿ ಹೇಳ್ಬೇಕಾದ್ರೆ ಇದನ್ನ ಹೇಳ್ತಾ ಇರ್ತೀಯ, ನೆನ್ಪಿದ್ಯಾ? ಹಾ ಅಕ್ಕ, ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿದ್ರೆ ಆ ಸಂಖ್ಯೆಗಳನ್ನ ನಾನು ಭಾಜ್ಯ ಸಂಖ್ಯೆ ಅಂತ ಹೇಳ್ಬೋದು ಅಲ್ವಾ ಅಕ್ಕ? ಹಾ ಖಂಡಿತ ರಾಮು, ಅಲ್ಲಿ ಹೆಸರೆಲ್ಲ ಇದೆ ನೋಡು, ಭಾಜ್ಯ ಅಂದ್ರೆ ಈ ಭಾಜ್ಯ ಅಂದ್ರೆ ಈ ಸಂಖ್ಯೆ ಬೇರೆ ಸಂಖ್ಯೆಯಿಂದ ಭಾಗವಾಗುತ್ತೆ, ಅಂದ್ರೆ ನಿಶೇಷವಾಗಿ ಭಾಗ ಆಗುತ್ತೆ. ಉದಾಹರಣೆ ನಾವಿಲ್ಲಿ ನಾಲ್ಕು, ಆರು, ಎಂಟು, ಒಂಬತ್ತು, ಹನ್ನೆರಡು ಇವನ್ನ ಗಮನಿಸಬಹುದು. ಉದಾಹರಣೆ ನಾಲ್ಕನ್ನೇ ತೆಗೆದುಕೊಂಡ್ರೆ ಈ ನಾಲ್ಕರ ಅಪವರ್ತನಗಳು ಒಂದು, ಎರಡು ಮತ್ತು ನಾಲ್ಕು. ಅಂದ್ರೆ ಈ ನಾಲ್ಕರ ಅಪವರ್ತನಗಳು ಮೂರಿವೆ, ಅಂದ್ರೆ ಎರಡಕ್ಕಿಂತ ಹೆಚ್ಚಿವೆ. ಅಂದ್ಮೇಲೆ ಇದನ್ನ ನಾನು ಭಾಜ್ಯ ಸಂಖ್ಯೆ ಅಂತ ಕರಿತೀನಿ. ಯಾವಾಗ್ಲೂ ಭಾಜ್ಯ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರ್ತವೆ. ಇದೇ ವ್ಯತ್ಯಾಸ ಅವಿಭಾಜ್ಯಕ್ಕೂ ಭಾಜ್ಯಕ್ಕೂ. ನಾವ್ ಯಾವಾಗ್ಲೂ ಇದನ್ನ ನೆನ್ಪಲ್ಲಿ ಇಟ್ಕೋಬೇಕು ರಾಮು. ಸರಿ ಅಕ್ಕ. ಹಾ ನಂತರ ರಾಮು, ನಾವಿಲ್ಲಿ ನಿನ್ಗೆ ಚಿಕ್ಕಂದಿಂದಲೇ ಹೇಳ್ಕೊಟ್ಟಿರ್ಬೇಕಲ್ಲ ಎರಡನೇ ತರಗತಿಯಲ್ಲಿ ಸಮಸಂಖ್ಯೆಗಳು, ಹೇಳ್ತೀಯ ರಾಮು ಸಮಸಂಖ್ಯೆಗಳು ಯಾವ್ಯಾವು ಅಂತ? ಹಾ ಅಕ್ಕ, ಸಮಸಂಖ್ಯೆಗಳು ಅಂತ ಅಂದ್ರೆ ಎರಡು, ನಾಲ್ಕು, ಆರು, ಎಂಟು ಅಲ್ವಾ ಅಕ್ಕ? ಹಾ ಖಂಡಿತ, ಹೀಗೆ ನಾನು ಹೇಳ್ಕೋತಾ ಹೋಗ್ಬೋದು ಪಟ್ಟಿನ. ಇಲ್ಲಿ ಇದಕ್ಕೆ ಈವನ್ ನಂಬರ್ಸ್ ಅಂತಾನು ಕರಿತೀವಿ. ಇಲ್ಲಿ ಇನ್ನೊಂದು ಅಂಶ ತಿಳ್ಕೋಬಹುದು ನೋಡು, ಪ್ರತಿಯೊಂದು ಈವನ್ ನಂಬರ್ ಅಂದ್ರೆ ಸಮಸಂಖ್ಯೆ ಏನಾಗಿರುತ್ತೆ, ಯಾವ ಮಗ್ಗಿಯಲ್ಲಿ ಬರುತ್ತೆ ಹೇಳು ರಾಮು. ಎರಡರ ಮಗ್ಗಿಲಲ್ವಾ ಅಕ್ಕ? ಖಂಡಿತ ನೋಡು, ಎರಡರ ಮಗ್ಗಿಯನ್ನ ನಾವ್ ಹೇಳ್ಕೋತಾ ಹೋಗ್ಬೋದು. ಎರಡತ್ಲೆ ಇಪ್ಪತ್ತಕ್ಕೆ ಎಂಡಾಗಲ್ಲ ಅದು, ಎರಡ್ ಹನ್ನೊಂದ್ಲ, ಎರಡ್ ಹನ್ನೆರಡ್ಲ, ಹೀಗೆ ಬೆಳೀತಾ ಹೋಗುತ್ತೆ. ಆಗ ಬರ್ತಕ್ಕಂತ ಎಲ್ಲಾ ಸಂಖ್ಯೆಗಳು ಸಮಸಂಖ್ಯೆಗಳೇ ಆಗಿವೆ. ಆದ್ರಿಂದ ಎರಡರ ಗುಣಕಗಳನ್ನು ಸಮಸಂಖ್ಯೆಗಳು ಎಂದು ಕರಿತೀವಿ. ಹಾಗೆ ರಾಮು, ಬೆಸ ಸಂಖ್ಯೆಗಳ ಬಗ್ಗೆ ಹೇಳ್ತೀಯಾ ಉದಾಹರಣೆಗಳನ್ನ? ಈಗ ಎರಡು ಗುಣಕಗಳನ್ನ ಉಳಿದಂತ ಬೇರೆ ಸಂಖ್ಯೆಗಳೆಲ್ಲ ಬೆಸ ಸಂಖ್ಯೆಗಳಾಗಿ ಹೋಗ್ತವೆ. ಒಂದು, ಮೂರು, ಐದು, ಒಂಬತ್ತು, ಹನ್ನೊಂದು, ಹೀಗೆ ಪಟ್ಟಿ ಉದ್ದ ಹೋಗ್ತಾನೇ ಇರುತ್ತೆ. ಹಾ ಖಂಡಿತ, ಬೆಸ ಸಂಖ್ಯೆಗಳನ್ನ ನಾವು ಆಡ್ ನಂಬರ್ಸ್ ಅಂತ ಕರಿತೀವಿ. ಆಡ್ ಅಂದ್ರೆ ಅಲ್ಲಿ ಜೋಡಿ ಜೋಡಿ ನಂಬರ್ಸ್ ಇರಲ್ಲ, ಪೇರಿಂಗ್ ಇರಲ್ಲ. ಅಂದ್ರೆ ಒಂದು ಒಂದಕ್ ಜೋಡಿ ಇಲ್ಲ, ಮೂರು ಮೂರಲ್ಲೂ ಕೂಡ ಎರಡು ಜೋಡಿ ಆಯ್ತು, ಒಂದ್ ಹಾಗೆ ಉಳಿತು. ಹಾಗೆ ಐದು, ಇವನ್ನೆಲ್ಲ ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ಎರಡರ ಗುಣಕಗಳನ್ನ ಬಿಟ್ಟು ಉಳಿದ ಸಂಖ್ಯೆಗಳೇ ಬೆಸ ಸಂಖ್ಯೆಗಳಾಗಿರ್ತವೆ. ನಿಮಗೆ ಅಂಶಗಳು ನೆನ್ಪಲ್ಲಿಡ್ತೀಯಾ ತಾನೆ? ಹಾ ಅಕ್ಕ ನೆನ್ಪಲ್ಲಿಡ್ತೀನಿ. ಅಕ್ಕ ಅಜ್ಜ, ನನಗೊಂದು ಪ್ರಶ್ನೆ ಯಾಕ ಬರ್ತಿದೆ. ಹೇಳ್ ರಾಮು. ಒಂದು ಸಂಖ್ಯೆ ಒಂದನ್ನ ನಾನು ಭಾಜ್ಯ ಸಂಖ್ಯೆ ಅಂತ ಹೇಳ್ಬೇಕು ಅಥವಾ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ಬೇಕು? ಹಾ ಅಜ್ಜ ಹೇಳ್ತಾರೆ ಇದಕ್ಕೆ ಉತ್ತರ. ಇದು ಭಾಜ್ಯವೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಯಾವುದು ಅಲ್ಲ ರಾಮು, ಇದು ಇದೊಂದು ವಿಶೇಷ ಸಂಖ್ಯೆ ಇದು. ಹಾ ಅಜ್ಜ ಅಜ್ಜ, ನಮ್ ಶಿಕ್ಷಕರನು ಅದೇ ಹೇಳ್ತಾರ. ಏ ಅವ್ರ ಅನಿಸಿಕೆಗಳೇನು, ಅವ್ರದನ್ನ ಅವ್ರ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದಲ್ವಾ ಅಜ್ಜ? ಹೌದು ಹೌದು ರಾಮು. ಆದ್ರೆ ಅಜ್ಜ, ಇದು ಯಾಕೆ ಭಾಜ್ಯನೂ ಅಲ್ಲ ಅಥವಾ ಅವಿಭಾಜ್ಯನೂ ಅಲ್ಲ ಅಜ್ಜ? ಚಾಟ್ ಬಾಕ್ಸ್ ಅಲ್ಲಿ ಕೊಡ್ಲಿ ರಾಮು, ನಮ್ಮ ಶಿಕ್ಷಕರೆಲ್ಲನು. ಹಾ ರಾಮು, ಚಾಟ್ ಬಾಕ್ಸ್ ಅಲ್ಲಿ ಕೊಡ್ಲಿ, ನಾನು ಸ್ವಲ್ಪ ಹೇಳ ರಾಮು. ಅಜ್ಜ ನಮ್ಗೆ ಒಂದರ ಅಪವರ್ತನ ಯಾವ್ಯಾವ್ದು ಅಂದ್ರೆ ಕೇವಲ ಒಂದೇ,
ಇದಕ್ಕೆ ಎರಡಾದ್ರೂ ಅಪವರ್ತನ ಇರ್ಲೇಬೇಕಿತ್ತಲ್ವಾ ಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗೋದಿಕ್ಕೆ. ಓ ಹಾ ಅಕ್ಕ, ಇದಕ್ಕಿರೋದು ಒಂದೇ ಅಪವರ್ತನ, ಅಂದ್ರೆ ಇದು ಅವಿಭಾಜ್ಯ ಸಂಖ್ಯೆನೂ ಆಗಲ್ಲ. ಹಾಗೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿವೆಯಾ ಭಾಜ್ಯ ಸಂಖ್ಯೆ ಆಗೋದಿಕ್ಕೆ? ಇದು ಇಲ್ಲ ಇಲ್ಲ ಅಕ್ಕ, ಒಂದೇ ಅಪವರ್ತನವೇ ಇರೋದಲ್ವಾ? ನೋಡು ಇಲ್ಲಿ ಎರಡು ಕಂಡೀಷನ್ ಒಬೇ ಮಾಡಲ್ಲ ಒಂದು ಅನ್ನೋದು, ಅದಕ್ಕೆ ಇದು ಇಸ್ ನೀದರ ಪ್ರೈಮ್ ನಂಬರ್ ನಾರ ಕಾಂಪೋಸಿಟ್ ನಂಬರ್. ಹಾಗಾಗಿ ಒಂದನ್ನ ವಿಶೇಷ ಸಂಖ್ಯೆ ಆಗಿ ನಾವು ಅದನ್ನ ಹಾಗೆ ಉಳಿಸ್ತೀವಿ, ಇದು ಯಾವ ಗುಂಪಿಗೂ ಸೇರಲ್ಲ. ನೆನಪಿದೆ ನಾವು ಈ ಅಂಶವನ್ನ? ಖಂಡಿತ ಅಕ್ಕ, ನಾನು ಇದನ್ನ ಯಾವತ್ತಿಗೂ ಮರೆಯಲ್ಲ ಅಕ್ಕ. ಸರಿ, ಹಂಗಾದ್ರೆ ಈ ಅಪವರ್ತನಗಳು ಕಂಡುಹಿಡಿಬೇಕು ಅಂದ್ರೆ ನೀನ್ ಅಂತಿದ್ದೆ ಯಾವಾಗ್ಲೂ ಭಾಗಕಾರಣ ಕ್ರಿಯೆನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅಂತ. ಆದ್ರೆ ಭಾಗಕಾರಣ ಫಾಸ್ಟ್ ಆಗಿ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡಕ್ ಸಾಧ್ಯ ನಾನು? ಹಾ ನೋಡು ರಾಮು, ನಾವು ಈಗ ಅಪವರ್ತನಗಳನ್ನ ಕಂಡಿಡ್ಕೋಬೇಕು ಅಂದ್ರೆ ನಮ್ಗೆ ಭಾಗಾಕಾರ ಕ್ರಿಯೆ ಮಾಡೋ ಐಡಿಯಾನೂ ಇರ್ಬೇಕು, ಹಾಗೆ ಕೆಲವೊಂದ್ ಟ್ರಿಕ್ಸ್ ನೆನ್ಪಿರ್ಬೇಕು, ಅಂದ್ರೆ ನಿಯಮಗಳು. ಈ ನಿಯಮಗಳು ಗೊತ್ತಿದ್ರೆ ನಿನ್ ಮುಂದೆ ಹೈಯೆಸ್ಟ್ ಸ್ಟಡೀಸ್ ಹೋದಾಗ ಫಟಾಫಟ್ ಅಂತ ಮ್ಯಾಸ್ ಮಾಡಬಹುದು. ಅಕ್ಕ ಏನು ನಿಯಮಗಳಿಗೆ ಏನ್ ಹೆಸರಿದೆ? ಆ ನೋಡು, ಅದೇ ಸಂಖ್ಯೆಗಳ ಭಾಗಿಸುವಿಕೆಯ ಪರೀಕ್ಷೆಗಳು ಅಂತ ನಿಯಮಗಳಿವೆ. ಸಂಖ್ಯೆಗಳ ಭಾಗಿಸುವಿಕೆಯು ಒಂದು ಸಂಖ್ಯೆಯನ್ನು ಇನ್ನೊಂದರಿಂದ ವಿಶೇಷವಾಗಿ ಭಾಗಿಸಬಹುದೇ ಎಂದು ತ್ವರಿತವಾಗಿ ತಿಳಿಸ್ಕೊಡುತ್ತೆ ಇದು ಈ ನಿಯಮ. ಹಾಗಾಗಿ ದೊಡ್ಡ ಸಂಖ್ಯೆಯ ಅಪವರ್ತನಗಳನ್ನು ನಾವು ಈ ತ್ವರಿತ ವಿಧಾನದಿಂದ ನಾವು ಕಂಡಿಡ್ಕೋಬಹುದು. ಉದಾಹರಣೆಗೆ ಯಾವ್ದೋ ಒಂದ್ ಸಂಖ್ಯೆ ಹೇಳ್ಬಿಡ್ತೀನಿ ನಿಮಗೆ ದೊಡ್ಡದು, ಅದನ್ನ ಹೇಗ್ ಕಂಡಿಡಿಬೇಕಪ್ಪ? ಈಗ ಒಂದು ಆಟದ ಮೂಲಕ ನೋಡೋಣ ರಾಮು. ಸರಿ ಅಕ್ಕ. ಈಗ ಇಲ್ಲಿ ರಾಮು ನಿನ್ಗೆ ಕಾಣಿಸ್ತಾ ಇರ್ಬೋದಲ್ವಾ ರಾಮು, ಇಲ್ಲೊಂದು ಸ್ಪಿನ್ನಿಂಗ್ ವೀಲ್ ಇದೆ, ಅಂದ್ರೆ ಭ್ರಮಣ ಚಕ್ರ ಇದೆ, ಮತ್ತೆ ನಾನ್ ನಿನ್ಗೆ ಮೂರು ಡೈಸ್ ಕೊಟ್ಟಿದ್ದೀನಿ, ಅಂದ್ರೆ ದಾಳಗಳನ್ನ ಕೊಟ್ಟಿದ್ದೀನಿ ರಾಮು. ಈಗ ನೀನೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಮೂರು ದಾಳಗಳನ್ನ ಉರುಳಿಸ್ಬೇಕು, ಉರುಳಿಸಾದ ನಂತರ ಸ್ಪಿನ್ನಿಂಗ್ ವೀಲ್ ನೀನು ಟರ್ನ್ ಮಾಡ್ಬೇಕು, ಆಗ ಬಂದಿರತಕ್ಕಂತ ಫಲಿತಾಂಶವನ್ನ ಇಲ್ಲಿ ದಾಖಲು ಮಾಡ್ಕೋತ ಹೋಗ್ಬೇಕು. ನೀನು ಈಗ ದಾಳಗಳನ್ನ ಉರುಳಿಸ್ತೀಯ? ಹಾ ಅಕ್ಕ, ದಾಳಗಳನ್ನ ಉರುಳಿಸ್ದೆ ಉರುಳಿಸ್ಬೇಕು ಮೂರು ದಾಳಗಳನ್ನು. ಹಾ ಅಕ್ಕ, ಉರುಳಿಸ್ದೆ, ಉರುಳಿಸಿದಾಗ ನನ್ಗೆ ಇಲ್ಲಿ ನೋಡು 6, 2, 3 ಬಂದಿದೆ. ಹಾ, ಇಲ್ಲಿ ಬರ್ದಿಟ್ಕೊಂಡ್ಯಾ ರಾಮು ಹಾಳೆಯಲ್ಲಿ? ಹಾ ಅಕ್ಕ, ಬರ್ದಿದ್ದೀನಿ. ಹಾ, ಈ ಹಾಳೆಯಲ್ಲಿ ಗಮನಿಸು ರಾಮು, ಆಯ್ಕೆ ಮಾಡಿದ ಸಂಖ್ಯೆಗಳು ಎಷ್ಟಿವೆ ಅಂತ ಬರ್ಕೊಂಡಿದೀಯ. ನೆಕ್ಸ್ಟ್ ನಾವು ಈ ಸ್ಪಿನ್ನಿಂಗ್ ವೀಲ್ ನ ಟರ್ನ್ ಮಾಡೋಣ ಭ್ರಮಣ ಚಕ್ರವನ್ನ. ಹಾ ರಾಮು, ಎಲ್ಲಿಗ್ ಬಂದ್ ನಿಂತಿದೆ ಇದು ಬಾಣದ ಗುರುತು? ಅಕ್ಕ, 4 ಹತ್ರ ಬಂದು ನಿಂತಿದೆ. ಹಾ, ಅದನ್ನು ದಾಖಲು ಮಾಡು ರಾಮು. ಸರಿ ಅಕ್ಕ, ಬರ್ಕೊಂಡೆ. ಈಗ ನೋಡ್ರ ಮುಂದಿನ ಪ್ರಶ್ನೆ ಈಗ ಶುರು ಆಗತ್ತೆ. ಇಲ್ಲಿ ಬಂದಿರತಕ್ಕಂತ ಅಂಕೆಗಳು 6, 2, 3 ಇಟ್ಕೊಂಡು ನೀನು ಮೂರು ಅಂಕಿಯ ಸಂಖ್ಯೆಯನ್ನ ರಚಿಸ್ಬೇಕು. ಹೇಗೆ ರಚಿಸ್ಬೇಕಪ್ಪ ಅಂದ್ರೆ ಆ ಸಂಖ್ಯೆ 4 ನಿಶೇಷವಾಗಿ ಭಾಗ ಆಗ್ಬೇಕು ಅಂತ ಸಂಖ್ಯೆ ರಚಿಸ್ಬೇಕು ರಾಮು. ನೀನೀಗ ಈಗ ನಿನ್ಗೆ ಟೈಮ್ ಕೊಡ್ತೀನಿ ರಾಮು. ಅಕ್ಕ, ನನ್ಗನ್ಸುತ್ತೆ 236 ಅಕ್ಕ. ಹಾ ಖಂಡಿತ, ಇದನ್ನ ಹೇಗ್ ಕಂಡಿಡಿದೆ ರಾಮು 236 ಅಂತ? ಅಕ್ಕ, ಈಗ ನಾನು 4 ಇದು ಭಾಗವಾಗುವಿಕೆ ನಿಯಮ ಪ್ರಕಾರ ನೋಡೋದಾದ್ರೆ ಕೊನೆಯ ಮೂರಂಕಿ ಸಂಖ್ಯೆಗಳಲ್ಲಿ ಕೊನೆಯ 2 ಅಂಕಿಗಳು 4 ನಿಶೇಷವಾಗಿ ಭಾಗವಾದರೆ ಆ ಪೂರ್ತಿ 3 ಸಂಖ್ಯೆಯು 4 ಭಾಗ ಆಗುತ್ತೆ. ಸೊ ಇಲ್ಲಿ 236 36 ಭಾಗ ಆಗುತ್ತೆ. ಸೊ ಆದ್ದರಿಂದ 236 ಕೂಡ 4 ಭಾಗ ಆಗ್ಲೇಬೇಕಲ್ವಕ್ಕ? ಹಾ ಖಂಡಿತ ರಾಮು, ಒಳ್ಳೆ ಟ್ರಿಕ್ ಬೆಳೆಸಿದೀಯ. ಹಾಗಾಗಿ ನಿನ್ಗೆ ಎಷ್ಟು ಅಂಕ ಸಿಕ್ತು? ಹಂಗಂದ್ರೆ ನನಗೆ 2 + 3 + 6 ಅಂದ್ರೆ ನಂಗೆ ಒಟ್ಟು 11 ಅಂಕಗಳು ಪಡ್ಕೊಂಡೆ ಅಲ್ವಾ? ಹಾ, ನೀನ್ ಪಡೆದಿರ್ತಕ್ಕಂತ ಅಂಕಿಗಳ ಮೊತ್ತವೇ ನಿನ್ಗೆ ಮಾರ್ಕ್ಸ್. ಸರಿ 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 ಅಕ್ಕ. ಇನ್ನೊಮ್ಮೆ ಮೂರು ದಾಳಗಳನ್ನ ಉಳಿಸು ರಾಮು. ಹಾ ಅಕ್ಕ. ಹಾ ಅಕ್ಕ, ಈಗ ನನಗೆ 3, 3, 1 ಅಂತ ಬಂದಿದೆ. ಹಾ, ಈಗ ಸ್ಪಿನ್ನಿಂಗ್ ವೀಲ್ ಟರ್ನ್ ಮಾಡು ರಾಮು. ಅಕ್ಕ, ಈಗ 7 ಬಂದ್ ನಿಂತಿದೆ. ಹಾ, ಹಾಗಾದ್ರೆ ನೀನ್ ಏನ್ ಮಾಡ್ಬೇಕು ರಾಮು? ಈಗ ದಾಳಗಳಲ್ಲಿ ಉರುಳಿಸಿದ ಸಂಖ್ಯೆಗಳನ್ನ ನಾನು ಜೋಡಿಸ್ಬೇಕು. ಹೇಗೆ ಜೋಡಿಸ್ಬೇಕು ಅಂತ ಅಂದ್ರೆ ಅದು 7 ನಿಶೇಷವಾಗಿ ಭಾಗ ಆಗ್ಬೇಕು. ಹಾ, ಇಲ್ಲಿ ಪ್ರಯತ್ನ ಪಡು ರಾಮು. ಹಾ ಹಾ ಅಕ್ಕ, ಇಲ್ಲಿ ಹಾ ಅಕ್ಕ, ಮೋಸ್ಟ್ಲಿ 133 ಇರ್ಬೇಕು. ಯಾಕೆ ಅಂತ ಅಂದ್ರೆ ನಾನು ಇಲ್ಲಿ
ಇರುವಂತಹ ಸಂಖ್ಯೆಗಳಲ್ಲಿ ತಗೊಂಡು ನಾನು ಭಾಗಿಸಿದಾಗ 133 ಸುಲಭವಾಗಿ 7 ಭಾಗಿಸಬಹುದು ಅಲ್ವಾ? ನೀನು ಹೀಗ್ ಮಾಡಿದ್ಯಾ, ಭಾಗಾಕಾರ ಕ್ರಿಯೆ ಮಾಡಿ ತಿಳ್ಕೊಂಡೆ. ಆದ್ರೆ 4 ಮಾತ್ರ ನಿಂಗೆ ಟ್ರಿಕ್ಸ್ ಗೊತ್ತಿತ್ತು, 4 ಹೇಗ್ ಭಾಗಿಸ್ಬೇಕು ಅಂತ. ಇದೇ ರೀತಿ ರಾಮು, ಹಲವಾರು ಸಂಖ್ಯೆಗಳಿಂದ ನಮ್ಗೆ ಭಾಗಾಕಾರ ಆಗುತ್ತೋ ಇಲ್ವೋ ಅಂತ ಅತಿ ದೊಡ್ಡ ಸಂಖ್ಯೆಗಳಿಗೆ ನಾವು ಪರೀಕ್ಷೆ ಮಾಡಬಹುದು. ಕೆಲವೊಂದು ಟ್ರಿಕ್ಸ್ ಗಳು ಗೊತ್ತು ತಾತಂಗೆ. ಅಜ್ಜ ನೀ ಹೇಳ್ಕೊಡ್ತೀಯ? ಅಜ್ಜ ಹೇಳ್ಕೊಡ್ತೀನಿ ಶಶಿ. ನಾನು ಭಾಗಿಸುವಿಕೆಗೆ ಇರ್ತಕ್ಕಂತಹ ಒಂದು ಪರೀಕ್ಷೆಗಳು ಟ್ರಿಕ್ಸ್ ಗಳನ್ನ ನಾವು ಯಾವುದೇ ಸಂಖ್ಯೆನ ಯಾವ್ದಾದ್ರು ಸಂಖ್ಯೆಯಿಂದ ಭಾಗಾಕಾರ ಆಗುತ್ತೆ ಇಲ್ವಾ ಅನ್ನೋದನ್ನ ನೈಜವಾಗಿ ಭಾಗಿಸ್ತಲೇನೆ ಸಹ ಒಂದಷ್ಟು ಟ್ರಿಕ್ಸ್ ಗಳ ಮೂಲಕ ನಾವು ಕಂಡಿಡ್ಕೊಬಹುದು. ಈಗ ಮೊದಲನೇ ಸಂಖ್ಯೆ 2, 2 ಭಾಗುವಿಕೆಗೆ ಇರ್ತಕ್ಕಂತಹ ಒಂದು ನಿಯಮ ಏನು ಅನ್ನೋದನ್ನ ನೋಡ್ಕೊಳ್ಳೋಣ. ಮೊದಲು ಯಾವುದೇ ಒಂದು ಸಂಖ್ಯೆ, ಅದು ಚಿಕ್ಕ ಸಂಖ್ಯೆ ಆಗಿರ್ಲಿ ಅಥವಾ ದೊಡ್ಡ ಸಂಖ್ಯೆ ಆಗಿರ್ಲಿ, ಆ ಸಂಖ್ಯೆಯನ್ನ ಕೊಟ್ಟಾಗ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತ ಸಂಖ್ಯೆಯನ್ನ ನಾವು ನೋಡ್ಬೇಕು, ಆ ಅಂಕಿಯನ್ನ ನೋಡ್ಬೇಕು. ಅಲ್ಲಿ 0, 2, 4, 6, or 8 ಅಂದ್ರೆ ನಮ್ಗೆ ಗೊತ್ತಾಯ್ತು ಸರಿ ಸಂಖ್ಯೆ ಇರಬೇಕು. ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕಿಯು ಸರಿ ಸಂಖ್ಯೆ ಆಗಿದ್ದರೆ ಅದು 2 ನಿಶೇಷವಾಗಿ ಭಾಗವಾಗ್ತದೆ. ಅಂದ್ರೆ 2 ನಿಯಮ ಗೊತ್ತಾಯ್ತು ನಮ್ಗೆ. ಉದಾಹರಣೆ ನೋಡೋಣ, 6428 ಈ ಒಂದು ಸಂಖ್ಯೆಯ ಬಿಡಿ ಸ್ಥಾನದ ಅಂಕಿ 8. 8 ಒಂದು ಸರಿ ಸಂಖ್ಯೆ, 8 2 ನಿಶೇಷವಾಗಿ ಭಾಗ ಆಗುತ್ತೆ. ಹಾಗಾದ್ರೆ 6428 2 ನಿಶೇಷವಾಗಿ ಭಾಗವಾಗುತ್ತೆ ಅಂತ ಅರ್ಥ ಆಯ್ತು ಅಲ್ವಾ ರಾಮು? ಅಜ್ಜ 3 ಭಾಗುವಿಕೆಯ ನಿಯಮವನ್ನ ನೋಡೋಣ. ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು 3 ಗುಣಕವಾಗಿದ್ದರೆ ಆ ಸಂಖ್ಯೆಯು 3 ಭಾಗವಾಗ್ತದೆ ಅಂತೇಳಿ ಹೇಳ್ತೀವಿ. ಏನಾಗಾದ್ರೆ ಇಲ್ಲಿ ಒಂದು ಉದಾಹರಣೆಯನ್ನ ನೋಡೋಣ. 729 ಈ 3 ಸಂಖ್ಯೆಗಳನ್ನ ಕೂಡ್ಬೇಕು. 7+2+9 ಕೂಡಿದ್ರೆ 18 ಬರುತ್ತೆ. ಈ 3 ಅಂಕಿಗಳ ಮೊತ್ತ 18 ಆಗಿದೆ. ಹಾಗಾಗಿ 18 3 ಭಾಗವಾಗುತ್ತೆ. ಹಾಗಾಗಿ 729 3 ಭಾಗವಾಗುತ್ತೆ. ಅಂದ್ರೆ ನಮ್ಗೆ ಅರ್ಥ ಆಯ್ತು, ಯಾವುದಾದ್ರು ಒಂದು ದೊಡ್ಡ ಸಂಖ್ಯೆ ಕೊಟ್ಟಿದ್ರು ಸಹ ಆ ಸಂಖ್ಯೆಯಲ್ಲಿರುವ ಅಂಕಿಗಳನ್ನ ಕೂಡ್ಕೊಂಡ್ರೆ ಬರುವ ಮೊತ್ತವು 3 ಭಾಗಾಕಾರವಾದರೆ ಆ ಸಂಖ್ಯೆಯು ಕೊಟ್ಟಿರ್ತಕ್ಕಂತ ಸಂಖ್ಯೆಯು 3 ನಿಶೇಷವಾಗಿ ಭಾಗವಾಗುತ್ತೆ. ಇದನ್ನ ನಾವು ಹೇಳ್ಕೊಡ್ಬೇಕು. ನೈಜವಾಗಿ ಭಾಗಾಕಾರ ಮಾಡೋದ್ ಬೇಕಾಗೋದಿಲ್ಲ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ. ಹಾಗೆ ಮುಂದಿನ ಸಂಖ್ಯೆ ನೋಡೋಣ, 4. 4 ಭಾಗುವಿಕೆಗೆ ಯಾವ ನಿಯಮ ಇದೆ ಅನ್ನೋದನ್ನ ನೋಡೋಣ. 3 or more ಅಂಕಿಗಳುಳ್ಳ ಒಂದು ಸಂಖ್ಯೆಯ ಕೊನೆಯ 2 ಅಂದರೆ ಬಿಡಿ ಮತ್ತು 10 ಅಂಕಿಗಳಿಂದಾದ ಸಂಖ್ಯೆಯು 4 ಭಾಗವಾದರೆ ಆ ಇಡೀ ಸಂಖ್ಯೆಯು ಕೊಟ್ಟಿರ್ತಕ್ಕಂತಹ ಇಡೀ ಸಂಖ್ಯೆಯು 4 ಭಾಗಾಕಾರವಾಗ್ತದೆ ಅಂತೇಳಿ ಹೇಳ್ಬಹುದು. ಉದಾಹರಣೆಗೆ 2016 ನೋಡಿ, 2016 ಅಂತಕ್ಕಂಥ ಇಸ್ವಿನೇ ತೆಗೆದುಕೊಂಡಿದ್ದೇವೆ. 2016 ಬಿಡಿ ಸ್ಥಾನದಲ್ಲಿ 6 ಇದೆ, 10 ಸ್ಥಾನದಲ್ಲಿ 1 ಅಲ್ಲಿಗೆ ಇದು 16 ಆಯಿತು. ಈ 16 ಅಂತಕ್ಕಂಥದ್ದು 4 ಭಾಗಾಕಾರ ಆಗುತ್ತೆ. ಹಾಗಾಗಿ 2016 4 ನಿಶೇಷವಾಗಿ ಇದು ಭಾಗಾಕಾರ ಆಗ್ತದೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಈಗ ಯಾವುದಾದ್ರೂ ಒಂದು ವರ್ಷ 4 ನಿಶೇಷವಾಗಿ ಭಾಗವಾದ್ರೆ ಅದನ್ನ ನಾವು ಅಧಿಕ ವರ್ಷ ಅಂತ ಹೇಳಿ ಕರಿತೇವೆ. ಅದನ್ನ ಅಧಿಕ ವರ್ಷ ಅಂತ ಹೇಳಿ ಕರಿತೇವೆ. ಇದನ್ನು ಸಹ ನಾವು ಮಕ್ಕಳಿಗೆ ಮನದಟ್ಟನ್ನ ಮಾಡ್ಕೊಡ್ಬೇಕು. ಅಧಿಕ ವರ್ಷವನ್ನ ಕಂಡುಹಿಡಿಯುವ ವಿಧಾನ ಹೇಗೆ ಅನ್ನೋದನ್ನ ನಾವು ಹೇಳ್ಕೊಡ್ಬೇಕಾಗ್ತದೆ. ಗೊತ್ತಾಯ್ತಾ ರಾಮು? ಅಜ್ಜ ಗೊತ್ತಾಯ್ತು. ಈಗ 5 ಮುಂದಿನ ಸಂಖ್ಯೆ, 5 ಭಾಗವಾಗುವಿಕೆಯ ನಿಯಮವನ್ನ ತಿಳ್ಕೊಳ್ಳೋಣ. ಇದು ಸುಲಭ. ಇದು ನಾವು ಬಿಡಿ ಸ್ಥಾನದಲ್ಲಿ 0 or 5 ಇದ್ದರೆ ಆ ಸಂಖ್ಯೆ 5 ಭಾಗವಾಗ್ತದೆ. ಉದಾಹರಣೆಗೆ 345, ಈ 345 ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 5, ಈ 5 ಕೊಟ್ಟಿರ್ತಕ್ಕಂತಹ ಸಂಖ್ಯೆ ಅಂದ್ರೆ 345 5 ನಿಶೇಷವಾಗಿ ಭಾಗ ಆಗುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ, 6940. ಈ 6940 ಅನ್ನುವ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದ ಅಂಕೆ 0, ಹಾಗಾಗಿ
ಸೊನ್ನೆ ಇದೆ, ಹಾಗಾಗಿ ಇದು 6490 ಅನ್ನುವುದು ಐದರಿಂದ ನಿಶೇಷವಾಗಿ ಭಾಗಕಾರವಾಗುತ್ತೆ. ಮುಂದಿಂದು ಆರನ್ನು ನೋಡೋಣ. ಆರರ ನಿಯಮ ಏನಿದೆ ಅಂತೇಳಿ, ಈಗಾಗಲೇ ನಾವು ಎರಡು ಮತ್ತು ಮೂರಿಂದ ಭಾಗಾಕಾರ ನಿಯಮವನ್ನು ಕಲ್ತ್ಕೊಂಡಿದ್ದೇವೆ. ಮೊದಲನೇದು ಎರಡು ನೋಡೋಣ. ಎರಡೇನು, ಬಿಡಿ ಸ್ಥಾನದಲ್ಲಿ ಸರಿಸಂಖ್ಯೆ ಇದ್ದರೆ ಅದು ಇಡೀ ಸಂಖ್ಯೆಯು ಎರಡರಿಂದ ಭಾಗಕಾರವಾಗುತ್ತೆ ಅಂತ, ಅದನ್ನೊಂದನ್ನು ನಾವು ನೋಡ್ಕೊಬೇಕು. ಅದೇ ತರ ಮೂರರ ಭಾಗವಾಗುವಿಕೆ, ಅದೇನು, ಕೊಟ್ಟಿರ್ತಕ್ಕಂತಹ ಸಂಖ್ಯೆಯ ಅಂಕಿಗಳನ್ನ ಕೂಡಿದ್ರೆ ಬರ್ತಕ್ಕಂತಹ ಮೊತ್ತ ಮೂರರಿಂದ ಭಾಗಕಾರವಾದರೆ ಆ ಇಡೀ ಸಂಖ್ಯೆಯು ಮೂರರಿಂದ ಭಾಗಕಾರವಾಗುತ್ತೆ. ಈ ಎರಡೂ ನಿಯಮಗಳನ್ನ ಕೊಟ್ಟಿರುವ ಸಂಖ್ಯೆಯು ಸರಿ ಹೊಂದಿದ್ದರೆ ಆ ಸಂಖ್ಯೆಯು ಆರರಿಂದ ಭಾಗಕಾರವಾಗ್ತದೆ. ಉದಾಹರಣೆಗೆ ಇಲ್ಲಿ 642 ಕೊಟ್ಟಿದ್ದೇವೆ. 642 ಬಿಡಿ ಸ್ಥಾನದಲ್ಲಿ ಸರಿ ಸಂಖ್ಯೆ ಇದೆ, ಎರಡರಿಂದ ಭಾಗಕಾರ ಆಗುತ್ತೆ. ಅದನ್ನ ಕೂಡಿದ್ರೆ 12 ಬರುತ್ತೆ, 12 ಮೂರಿಂದ ಭಾಗಕಾರ ಆಗುತ್ತೆ. ಅಲ್ಲಿ ಎರಡರಿಂದನೂ ಭಾಗಕಾರ ಆಯ್ತು, ಮೂರಿಂದನೂ ಭಾಗಕಾರ ಆಯ್ತು. ಹಾಗಾಗಿ 642 ಆರರಿಂದ ವಿಶೇಷವಾಗಿ ಭಾಗಕಾರ ಆಗುತ್ತೆ. ಈಗ ಮುಂದಿನ ಸಂಖ್ಯೆಗೆ ಹೋಗೋಣ, 7. ಬಟ್ ಇಲ್ಲಿ ವಿಶೇಷವಾಗಿ ಗಮನಿಸ್ಬೇಕು ನಾವಿದು, 7ರ ಒಂದು ಬಾಧ್ಯತೆಯನ್ನ ನಾವು ವಿಶೇಷವಾಗಿ ಗಮನಿಸ್ಬೇಕಾಗ್ತದೆ. ಅದೇನು ಅಂತಂದ್ರೆ, ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತಹ ಸಂಖ್ಯೆಯನ್ನ ಡಬಲ್ ಮಾಡ್ಕೊಬೇಕು. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಡಬಲ್ ಮಾಡಿ ಅದು ಬಂದಿರ್ತಕ್ಕಂತಹ ಡಬಲ್ ಆಗಿರ್ತಕ್ಕಂತಹ ಅದನ್ನ ಉಳಿದಿರುವ ಸಂಖ್ಯೆಯಿಂದ ಕಳೆದ್ರೆ ಬರ್ತಕ್ಕಂತಹ ಸಂಖ್ಯೆ 7ರಿಂದ ಭಾಗಕಾರ ಆದ್ರೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆಯು 7ರಿಂದ ಭಾಗಕಾರವಾಗುತ್ತೆ. ಉದಾಹರಣೆ 133, 133 ಡಬಲ್ ಅಂತಂದ್ರೆ 6 ಆಗುತ್ತೆ. 13ನ್ನ 6ರಿಂದ ಭಾಗಕಾರ ಮಾಡಿದ್ರೆ 7 ಬರುತ್ತೆ, 7ರಿಂದ ಭಾಗಕಾರ ಆಗುತ್ತೆ. ಸೊ ಹಾಗಾಗಿ 133 7ರಿಂದ ನಿಶೇಷವಾಗಿ ಭಾಗಕಾರ ಆಗ್ತದೆ. ಹಾಗೆ 8ರ ಭಾಗವಾಗುವಿಕೆ ನಿಯಮವನ್ನ ತಿಳ್ಕೊಳ್ಳೋಣ ರಾಮು. ಇಲ್ಲಿ ಒಂದು ಸಂಖ್ಯೆಯ ಕೊನೆಯ ಮೂರು ಅಂಕಿಗಳನ್ನು 8ರಿಂದ ಭಾಗಿಸಿದ್ರೆ ಆ ಸಂಖ್ಯೆಯನ್ನು 8ರಿಂದ ಭಾಗಿಸಬಹುದು ಅಂತ ಹೇಳಬಹುದು. ಉದಾಹರಣೆ 24344ರಲ್ಲಿ ಕೊನೆಯ ಮೂರು ಅಂಕಿಗಳು ಯಾವಪ್ಪ ಅಂದ್ರೆ 344. ಇದರಿಂದ ಉಂಟಾದ ಸಂಖ್ಯೆ 344. ಇದು 8ರಿಂದ ಭಾಗ ಆಗಿರ್ಬೇಕು. ಆದ್ರಿಂದ 344 8ರಿಂದ ಭಾಗವಾಗಾಗಿತ್ತು. ಆದ್ರಿಂದ ಈ ಟೋಟಲಿ ಕೊಟ್ಟಿರ್ತಕ್ಕಂಥ 24344 ಕೂಡ, ಈ ದೊಡ್ಡ ಸಂಖ್ಯೆ ಕೂಡ 8ರಿಂದ ಭಾಗ ಆಯಿತು. ಹಾಗೆ 9ರ ಭಾಗವಾಗುವಿಕೆ ನಿಯಮವನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವನ್ನು 9ರಿಂದ ಭಾಗಿಸಿದ್ರೆ ಆ ಸಂಖ್ಯೆಯನ್ನು 9ರಿಂದ ನಿಶೇಷವಾಗಿ ಭಾಗ ಆಗ್ಬೋದು ಅಂತ ಹೇಳಬಹುದು. ಉದಾಹರಣೆಗೆ 729, ಇವುಗಳಲ್ಲಿರ್ತಕ್ಕಂಥ ಅಂಕಿಗಳು 7, 2, 9, ಇವುಗಳು ಮೊತ್ತ 18. ಈ 18 9ರ ಮಗ್ಗಿಯಲ್ಲಿ ಬರುತ್ತೆ, ಅಂದ್ರೆ 9ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ದೊಡ್ಡ ಸಂಖ್ಯೆ 729 ಕೂಡ 9ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ನಂತರ 10ರ ಭಾಗವಾಗುವಿಕೆ ನಿಯಮವನ್ನು ತಿಳ್ಕೊಳ್ಳೋಣ. ಇಲ್ಲಿ ಒಂದು ಸಂಖ್ಯೆಯ ಕೊನೆಯ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕೆ 0 ಆಗಿದ್ರೆ ಆ ದೊಡ್ಡ ಸಂಖ್ಯೆ 10ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ 1240ರಲ್ಲಿ ಅದರ ಕೊನೆಯ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕೆ 0. ನಾವು ಕಣ್ಣು ಮುಚ್ಕೊಂಡು ಹೇಳ್ಬೋದು ಇದು 10ರಿಂದ ನಿಶೇಷವಾಗಿ ಭಾಗ ಆಗುತ್ತೆ ಅಂತ. ಹಾಗೆ 11ರ ನಿಯಮವನ್ನ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಸಂಖ್ಯೆಯ ಬಲಬದಿಯಿಂದ ಬೆಸ ಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತ, ಅದನ್ನ ಮೊದಲು ನಾವು ಗಮನಿಸ್ಬೇಕು, ಮತ್ತು ಸಮಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಈ ವ್ಯತ್ಯಾಸವು 0 ಅಥವಾ 11 ಆ ಸಂಖ್ಯೆ ಕೊಟ್ಟಿರ್ತಕ್ಕಂಥ ದತ್ತ ಸಂಖ್ಯೆ 11ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಇಲ್ಲೊಂದು ಉದಾಹರಣೆ ಇದೆ, 231. ಇದರಲ್ಲಿ ನಾವು ಪರಿಶೀಲಿಸಬೇಕಾಗಿರೋದು ಸಮಸ್ಥಾನದಲ್ಲಿರ್ತಕ್ಕಂಥ ಬೆಸ ಸಂಖ್ಯೆಗಳು ಮತ್ತು ಸಮಸಂಖ್ಯೆಗಳು. ಇಲ್ಲಿ 231ರಲ್ಲಿ ಬಲತುದಿಯಿಂದ ಬೆಸ ಸ್ಥಾನದಲ್ಲಿರುವ ಸಂಖ್ಯೆಗಳು 1 ಮತ್ತು 2, ಮತ್ತು ಅವುಗಳ ಮೊತ್ತ 1+2, 3. ಅದೇ ರೀತಿ ಬಲತುದಿಯಿಂದ ಸಮಸ್ಥಾನದಲ್ಲಿರುವ ಸಂಖ್ಯೆಯು 3, ಅವುಗಳ ವ್ಯತ್ಯಾಸ 3-3=0. ಈಗೇನಾದರೂ ವ್ಯತ್ಯಾಸ 0 ಬಂದ್ರೆ ಅಥವಾ ಬೇರೆ ಇನ್ನೊಂದು ಸಂಖ್ಯೆ ಬಂದರೂ ಕೂಡ ಅದು 11ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದು.
ಇಲ್ಲಿ ಹನ್ನೊಂದರಿಂದ ಭಾಗಿಸಬಹುದು. ಆದ್ದರಿಂದ 231 ಹನ್ನೊಂದರಿಂದ ವಿಶೇಷವಾಗಿ ಭಾಗಿಸಬಹುದು. ಹಾಗಾದ್ರೆ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಯಾವ ಸಂಖ್ಯೆಯು ಒಂದರಿಂದ ಹತ್ತು ಈ ಎಲ್ಲಾ ಸಂಖ್ಯೆಗಳಿಂದನೂ ಭಾಗವಾಗ್ತದೆ? ಆಪ್ಷನ್ಸ್ ಎ 1260, ಆಪ್ಷನ್ಸ್ ಬಿ 2520, ಆಪ್ಷನ್ ಸಿ 252, ಆಪ್ಷನ್ಸ್ ಡಿ 3482. ಅಂದ್ರೆ ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ಇರ್ತಕ್ಕಂತ ಸಂಖ್ಯೆಗಳು ಒಂದರಿಂದ ಎರಡರಿಂದ ಮೂರಿಂದ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಲ್ಲಾ ಸಂಖ್ಯೆಯಿಂದ ಪ್ರಕಾರ ಆಗ್ಬೇಕು. ರಾಮು ಹೇಳ್ತೀಯ ನೀನು? ಅಜ್ಜ ನಂಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದೀನಿ, ಸ್ವಲ್ಪ ಸಮಯ ಕೊಡಿ ಅಜ್ಜ. ಶ್ಯಾಮ್ ನೀನು? ನಾನ್ ಕೂಡ ಅಜ್ಜ. ಸರಿ, ಹಾಗಾದ್ರೆ ಈ ಪ್ರಶ್ನೆಯನ್ನ ಇಲ್ಲಿರ್ತಕ್ಕಂತ ಶಿಕ್ಷಕರು ಕೇಳ್ತೀನಿ, ಎಲ್ಲರೂ ಪೋಲ್ ಕ್ವಶನ್ಸ್ ಅನ್ನ ಉತ್ತರವನ್ನ ಕೊಡ್ತಾರೆ ಶಿಕ್ಷಕರು. ಅಷ್ಟೊಳಗಾಗಿ ನೀವು ಸಹ ಇಬ್ರು ಈ ಭಾಗವಿಕೆಯ ನಿಯಮವನ್ನ ಬಳಸಿ ಇದನ್ನ ಕಂಡಿಡಿಬೇಕು. ನಿಜವಾಗ್ಲೂ ಭಾಗಿಸ್ಬೇಡಿ. ಶ್ಯಾಮ್ ಶ್ಯಾಮ್ ಇದ್ರ ಉತ್ತರ ಎಷ್ಟು ಗೊತ್ತಾ? ಅಜ್ಜ ಇಲ್ಲಿ ಇರೋರೆಲ್ಲಾರು 2520 ಅಂತ ಹೇಳಿದ್ದಾರೆ, ಸರಿನಾ ಅಜ್ಜ? ಅದು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಶ್ಯಾಮ್ ನಮ್ಮ ಶಿಕ್ಷಕರು. ಇದು ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿಸ್ಕೋ. 2250 ಒಂದರಿಂದ ಭಾಗಕರ ಆಗುತ್ತೆ, ಯಾಕೆಂದ್ರೆ ಅದನ್ನೇ ನಾವು ಟೆಸ್ಟ್ ಮಾಡಕ್ ಬೇಕಾಗೋದಿಲ್ಲ, ಒಂದರಿಂದ ಯಾವುದೇ ಸಂಖ್ಯೆಯನ್ನ ಭಾಗಿಸ್ಬಹುದು. ಈಗ ಎರಡರ ನಿಯಮವನ್ನ ನಾನು ಹೇಳ್ಕೊಟ್ಟಿದ್ದೇನೆ ನಿನಗೆ, ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಸರಿ ಸಂಖ್ಯೆಗಳಿದ್ರೆ ಅದು ಎರಡರಿಂದ ಭಾಗಕಾರ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಎರಡರಿಂದ 2520 ಭಾಗಕಾರ ಆಗುತ್ತೆ. ಮೂರಿಂದ ಏನ್ ಹೇಳ್ಕೊಟ್ಟಿದ್ದೆ, ಅಲ್ಲಿರ್ತಕ್ಕ ಸಂಖ್ಯೆಯಲ್ಲಿರುವ ಅಂಕೆಗಳನ್ನ ಕೂಡ್ಬೇಕು ಅಂತ ಹೇಳಿದ್ದೆ ನಾನು. ಈಗ ಸಂಖ್ಯೆಯಲ್ಲಿರುವ ಅಂಕೆಗಳನ್ನ ಕೂಡಿದ್ರೆ 2+5+2 ಅಂದ್ರೆ 9 ಬರುತ್ತೆ, 9 ಮೂರಿಂದ ಭಾಗಕಾರ ಆಗುತ್ತೆ. ಸೊ ಹಾಗಾಗಿ 2520 ಮೂರಿಂದಲೂ ಸಹ ಭಾಗಕಾರ ಆಗುತ್ತೆ. ನಾಲ್ಕರ ನಿಯಮ ಏನು, ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿ ಇರ್ತಕ್ಕಂತ ಸಂಖ್ಯೆಗಳು ನಾಲ್ಕರಿಂದ ಭಾಗಕಾರ ಆಗ್ಬೇಕು. ಹಾಗಾಗಿ 2520 ನಾಲ್ಕರಿಂದನೂ ಸಹ ಭಾಗಕಾರ ಆಗುತ್ತೆ. ಹಾಗೆ ಐದರ ನಿಯಮ ಏನು, ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರಬೇಕು, ಹಾಗೆ ಐದರಿಂದ ಭಾಗಕಾರ ಆಗುತ್ತೆ. ಆರಿಂದನೂ ಸಹ ಎರಡರಿಂದ ಮತ್ತು ಮೂರಿಂದ ಆಗೋದ್ರಿಂದ ಇದು ಆರಿಂದನೂ ಸಹ ಭಾಗಕಾರ ಆಗುತ್ತೆ, ಏಳರಿಂದ ಸಹ ಭಾಗಕಾರ ಆಗುತ್ತೆ. ಅದು ಎಂಟರಿಂದ ನೀವು ಕಲ್ತ್ಕೊಂಡಾಗೆ ಬಿಡಿ ಹತ್ತು ನೂರಿಂದ ಅಂದ್ರೆ 520 ಎಂಟರಿಂದ ಭಾಗಕಾರ ಆದ್ರೆ 2520 ಸಹ ಎಂಟರಿಂದ ಭಾಗಕಾರ ಆಗುತ್ತೆ. ಹಾಗೆ ಒಂಬತ್ತರ ನಿಯಮ ಏನು, ಕೂಡ್ಬೇಕು ಎಲ್ಲಾ ಅಂಕಿಗಳನ್ನ, ಕೂಡಿದಾಗ 9 ಬರುತ್ತೆ, 9 ಒಂಬತ್ತರಿಂದ ಭಾಗಕಾರ ಆಗುತ್ತೆ. ಹಾಗಾಗಿ 2520 ಒಂಬತ್ತರಿಂದನೂ ಭಾಗಕಾರ ಆಗುತ್ತೆ. ಹತ್ತರಿಂದ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ, ಹಾಗಾಗಿ 2520 ಇದು ಹತ್ತರಿಂದನೂ ಸಹ ಭಾಗಕಾರ ಆಗುತ್ತೆ. ಅರ್ಥ ಆಯ್ತಲ್ಲ ಶ್ಯಾಮ್? ರಾಮ್? ಹಾ ಅಜ್ಜ ಅರ್ಥ ಆಯ್ತು. ಅಜ್ಜ ನನ್ಗೆ ಇನ್ನೊಂದ್ ನೆನ್ಪಾಗ್ತಾ ಇದೆ, ಇಲ್ಲಿ ಈ ಅಪವರ್ತನಗಳೆಲ್ಲ ನೋಡಿದ್ಮೇಲೆ ನನ್ಗೆ ಇನ್ನೊಂದ್ ನೆನ್ಪಾಗೋದು, ಮಹತ್ತರ ಸಾಮಾನ್ಯ ಅಪವರ್ತನ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಇಲ್ಲಿ ಅತ್ಯಂತ ದೊಡ್ಡ ಅಪವರ್ತನ ನಾವು ಹುಡುಕ್ಬೇಕು ಎರಡು ದತ್ತ ಸಂಖ್ಯೆಗಳಲ್ಲಿ. ಇದನ್ನ ನೋಡ್ತಾ ಹೋದ್ರೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಇದ್ರ ಪ್ರಕಾರ ದತ್ತ ಎರಡು ಅಥವಾ ಹೆಚ್ಚು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನವು ಆ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳಲ್ಲಿ ಅತ್ಯಂತ ದೊಡ್ಡದಾಗಿರುತ್ತೆ. ಒಂದು ಉದಾಹರಣೆಯನ್ನ ನೋಡೋಣ. 24 ಮತ್ತು 12 ಮಾಸವನ್ನ ಕಂಡುಹಿಡಿಯೋಣ. 24 ಅಪವರ್ತನಗಳು ನಮಗೆ ತಿಳಿದಿರೋ ಹಾಗೆ 1, 2, 3, 4, 6, 8, 12 ಮತ್ತು 24. ನಂತರ 12 ಅಪವರ್ತನಗಳು 1, 2, 3, 4, 6 ಮತ್ತು 12. ಇವುಗಳಲ್ಲಿ ನಾವು ಹೇಗ್ ಗುರುತಿಸ್ಬೇಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂತ ಸಾಮಾನ್ಯ ಅಪವರ್ತನಗಳನ್ನ ಗುರುತಿಸ್ಬೇಕು. ಇಲ್ಲಿ ರಾಮು 12 ಅಂತ ಗುರುತು ಮಾಡ್ಬಿಟ್ಟ, ಯಾಕೆ ಅಂತ ಅಂದ್ರೆ ಇಲ್ಲಿ 12 ಎರಡರಲ್ಲೂ ಇರ್ತಕ್ಕಂತ ಕಾಮನ್ ಅಂದ್ರೆ ಎರಡರಲ್ಲೂ ಇರ್ತಕ್ಕಂತ ಸಾಮಾನ್ಯ ಮ್ಯಾಚಿಂಗ್ ಪಾಯಿಂಟ್ 12 ಆಗಿದೆ. ಬರೀ ಅಷ್ಟೇ ಅಲ್ಲ, ಇದು ಅತ್ಯಂತ ದೊಡ್ಡ ಅಪವರ್ತನನೇ ಆಗಿದೆ. ಅಂದ್ರೆ 2, 2 ಕೂಡ ಮ್ಯಾಚಿಂಗ್ ಪಾಯಿಂಟ್ ಇದೆ, 1, 1 ಇದೆ, 3, 3 ಕೂಡ ಸಾಮಾನ್ಯವಾಗಿದೆ ಅಪವರ್ತನ, 4 ಇದೆ. ಇವೆಲ್ಲವೂ ಕೂಡ 12 ಚಿಕ್ಕವಾಗಿರೋದ್ರಿಂದ ನಾನು 6 ತೆಗೆದ್ಕೊಳ್ಳಲ್ಲ, 4 ತೆಗೆದ್ಕೊಳ್ಳಲ್ಲ, ಇನ್ಯಾವುದೇ ಚಿಕ್ಕ ಅಪವರ್ತನ ತೆಗೆದ್ಕೊಳ್ಳಲ್ಲ. ಯಾಕೆ ಅಂದ್ರೆ ನಮ್ಗೆ ದೊಡ್ಡದಾಗಿರ್ಬೇಕು, ಮ್ಯಾಕ್ಸಿಮಮ್ ಆಗಿರ್ಬೇಕು ಮತ್ತು ಸಾಮಾನ್ಯವಾಗೂ ಎರಡರಲ್ಲೂ ಇರಬೇಕು. ಹಾಗಾಗಿ 12 ಅನ್ನೋದು ಮಹತ್ತರ ಸಾಮಾನ್ಯ ಅಪವರ್ತನ 24 ಮತ್ತು 12 ಹಾಗಾಗಿ ನಮಗೆ ಸಿಕ್ಕಿರ್ತಕ್ಕಂತ ಮಾಸಹ 12. ಅಕ್ಕ ಇದನ್ನ ಯಾವ್ದಾದ್ರು ಚಟುವಟಿಕೆ ಮೂಲಕ ನನ್ಗೆ ಅರ್ಥೈಸ್ತೀಯ ಅಕ್ಕ? ಹಾ ರಾಮು,
ಇಲ್ಲೊಂದು ಅತ್ಯುತ್ತಮವಾದ ಒಂದು ಚಟುವಟಿಕೆ ಇದೆ. ಇಲ್ಲಿ ನೋಡು, ನಾನು ಒಂದು ಬದಿಯಲ್ಲಿ 11 ಹುಣಸೆ ಬೀಜಗಳನ್ನ ಜೋಡಿಸ್ಕೊಂಡಿದ್ದೀನಿ, ಇನ್ನೊಂದು ಬದಿಯಲ್ಲಿ 7 ಕಲ್ಲಿನ ಚೂರುಗಳನ್ನ ಜೋಡಿಸ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ ರಾಮು? ಹಾ ಅಕ್ಕ, ಕಾಣಿಸ್ತಿದೆ. ಹಾ, ಇಲ್ಲಿ ನೋಡ್ರಿ ರಾಮು, ಅಪವರ್ತನ ಎಂದಾಕ್ಷಣ ನಾವು ಈ ಸಂಖ್ಯೆ ಬೇರೆ ಕೊಟ್ಟಿರ್ತಕ್ಕಂಥ ದತ್ತ ಸಂಖ್ಯೆಯನ್ನ ಭಾಗಿಸುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ನಾನು ಇಲ್ಲಿ ಭಾಗಾಕಾರವನ್ನೇ ಬಳಸ್ಕೋತೀನಿ. ಇನ್ನೊಂದು ಅಂಶ ಗೊತ್ತಿರ್ಬೇಕಲ್ವಾ ರಾಮು, ಭಾಗಾಕಾರದ ಮಾಡೋ ಬದಲು ನಾವು ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಮೂಲ ಕ್ರಿಯೆ ತೆಗೆದುಕೊಳ್ತೀವಿ. ಯಾವ್ದದು? ಅಕ್ಕ, ವ್ಯವಕಲನ ಅಲ್ವಾ? ಹಾ ಹೌದು, ಖಂಡಿತ ರಾಮು. ಭಾಗಿಸು ಅಂದ್ರೆ ಹಂಚು ಅಂತ ಅರ್ಥ. ವ್ಯವಕಲನವೂ ಕೂಡ ಹಾಗೆ, ಕಳಿ ಒಂದೊಂದನ್ನೇ ಕಳಿತಾ ಬಾ ಅಂತ ಅರ್ಥ. ಹಾಗಾಗಿ ನಾನು ಇಲ್ಲಿ ಭಾಗಾಕಾರದ ಇನ್ನೊಂದು ರೂಪವೇ ವ್ಯವಕಲನವನ್ನ ತೆಗೆದುಕೊಳ್ತೀನಿ. ಇಲ್ಲಿ 11 ಹುಣಸೆ ಬೀಜ 7 ಕಲ್ಲು ಚೂರುಗಳಲ್ಲಿ ಸಂಖ್ಯೆ ಯಾವ್ದು ದೊಡ್ಡದಿದೆ? ಅಕ್ಕ, 11 ದೊಡ್ಡದಿದೆ. ಆ 11 ಹಾಗೆ ಉಳಿಸ್ಕೊಳ್ಳೋಣ. ಇದರಲ್ಲಿ ನಾವು 7 ಅನ್ನೋದು ಆ ಸಂಖ್ಯೆಯನ್ನ, ಕಲ್ಲಿನ ಚೂರಿನ ಸಂಖ್ಯೆಯನ್ನ ಕಳಿಯೋಣ. 11 ಕಳೆದಾಗ ಏನ್ ಸಿಗತ್ತೆ? ಹಂಗಾದ್ರೆ ನೀನು 11 ಹುಣಸೆ ಬೀಜಗಳನ್ನ ತೆಗೆದಾಕು ಅಂತ ಹೇಳ್ತಿದ್ಯಾ ಅಲ್ವಾ ಅಕ್ಕ? 11 ಹುಣಸೆ ಬೀಜನ ತೆಗೆದಾಕಿದ್ರೆ ಉಳಿಯೋದೆಷ್ಟು? 11 ನಾನು 7 ಹುಣಸೆ ಬೀಜಗಳನ್ನ ತೆಗೆದ್ರೆ ನನಗೆ ಉಳಿಯೋದು 4 ಅಕ್ಕ. ಖಂಡಿತ. ಈಗ ದೊಡ್ಡ ಸಂಖ್ಯೆ ಯಾವ್ದು ಉಳ್ಕೊಂತ ಈಗ? 7 ಅಕ್ಕ. ಆ ಇಲ್ಲಿ 7 ಕಳ್ಳು ಚೂರುಗಳು ಇವೆ. ಈಗ ನಾನೇನ್ ಮಾಡ್ಬೇಕು, 7 ಕಲ್ಲು ಚೂರಿನಲ್ಲಿ 4 ಅನ್ನೋ ಸಂಖ್ಯೆಯನ್ನ ಕಳಿಬೇಕು. 1, 2, 3, 4 ಅಕ್ಕ, 7 ಹತ್ರ 3 ಉಳ್ಕೊಂತ ಈಗ. ಆ 7 ಬದಿಯಲ್ಲಿ ಬರೀ 3 ಕಲ್ಲು ಚೂರು ಉಳ್ಕೊಂಡಿದೆ. ಈಗ ದೊಡ್ಡ ಸಂಖ್ಯೆ ಯಾವ್ದು? 4, 3 ಅಕ್ಕ. 4 ದೊಡ್ಡ ಸಂಖ್ಯೆ. ಆ ಈ 4 ಎಷ್ಟನ್ನ ಕಳಿಯೋಣ? ಉಳಿದಿರೋ 3 ಕಳಿಬೇಕು. ಆ ಕಳಿಯೋಣ. ಈಗ ಕಳಿ 4 ಸಂಖ್ಯೆಯನ್ನ. 1, 2, 3 ಹಾ, ಪುನಃ ಇಲ್ಲಿ ದೊಡ್ಡ ಸಂಖ್ಯೆನೆ ಕಾಣ್ತಾ ಇದೆ. ಯಾವ್ದದು? 3 ಈಗ 3 ಎಷ್ಟ್ ಕಳಿತೀಯ? ಮೊದಲು 1 ಕಳಿತೀನಿ. ಹಾ, ನಂತರ ಮತ್ತೆ 2 ಪುನಃ ಉಳ್ಕೊಳ್ತಲ್ಲ ದೊಡ್ಡ ಸಂಖ್ಯೆ. ತಿರ್ಗಾ ಕಳಿಬೇಕು. ಕೊನೆಯಲ್ಲಿ ಎರಡೂ ಬದಿಯಲ್ಲೂ ಸಮ ವಸ್ತುಗಳೇ ಉಳ್ಕೊಂಡಿವೆ, 1, 1 ಹಾಗಾಗಿ ನಮಗೆ ಎಲ್ಲಿಯವರೆಗೂ ಕಳಿತಾ ಹೋಗ್ಬೇಕು ಅಂದ್ರೆ ಎರಡೂ ಬದಿಯಲ್ಲಿ ಸಮ ಅಂದ್ರೆ ಒಂದೇ ಸಂಖ್ಯೆಗಳೇ ಸಿಗ್ಬೇಕು ಅಲ್ಲಿವರೆಗೂ ಕಳಿತಾ ಹೋಗ್ಬೇಕು. ಉಳಿಯೋ ಸಂಖ್ಯೆ ಅಥವಾ ವಸ್ತುವೆ ಅದರ ಮಾಸ ಆಗಿರುತ್ತೆ. ಅಂದ್ರೆ 11 ಮತ್ತು 7 ಮಾಸ 1, 1 ಅನ್ನೋ ವಸ್ತು ಉಳ್ಕೋತಲ್ವಾ, ಅದೇ ಅದರ ಮಾಸ. ಅಂದ್ರೆ ಈ 1 ಅನ್ನೋ ಸಂಖ್ಯೆ 11 ಭಾಗಿಸುತ್ತೆ, ನಿಶೇಷವಾಗಿ 7 ಭಾಗಿಸುತ್ತೆ. ಬೇರೆ ಇನ್ಯಾವ ಸಂಖ್ಯೆನೂ ಇವೆರಡನ್ನು ಭಾಗಿಸೋಕೆ ಚಾನ್ಸೇ ಇಲ್ಲ. ಸರಿ ಸರಿ ಅಕ್ಕ. ಹಾಗಾದ್ರೆ ಅಕ್ಕ, ಮತ್ತೆ ನನ್ಗೆ ಇನ್ನೊಂದು ಪ್ರಶ್ನೆ ಇದೆ. ಏನದು ಅಂತ ಅಂದ್ರೆ, ಈಗ ನಮ್ ಶಾಲೆಲಿ ಹೇಳಿದ್ರು, ಇದು ನಾನು ಬರ್ದಿದ್ದೀನಿ, ನಾನು ಬರ್ದಿರೋದ್ ಕರೆಕ್ಟ್ ಅನ್ಸತಿ ಒಂದ್ಸತಿ ಚೆಕ್ ಮಾಡು ಆಯ್ತಾ. 48 ಕಿತ್ತಳೆ ಹಣ್ಣುಗಳಿರೋ ಒಂದ್ ಬುಟ್ಟಿ ಮತ್ತೆ 76 ಸೇಬು ಹಣ್ಣುಗಳಿರೋ ಬುಟ್ಟಿಯಲ್ಲಿ ಈಗ ನಾನು ಪ್ರತ್ಯೇಕವಾಗಿ 2 ಹಣ್ಣುಗಳ ಸಂಖ್ಯೆ ಒಂದೇ ಆಗಿ ಪ್ಯಾಕ್ ಮಾಡ್ಬೇಕು, ಅದು ಗರಿಷ್ಠ ಸಂಖ್ಯೆಗಳ ಹಣ್ಣೆ ಆಗಿರ್ಬೇಕು. ಆಗ ನಾನು ಮೋಸ್ಟ್ಲಿ ಮಾಸ ಅಂತಾನೆ ಬರ್ದಿದ್ದೀನಿ, ಒಂದ್ಸತಿ ನೋಡಕ್ಕ ಸರಿನಾ ಇದು? ಸ್ವಾಮಿ, ಇಲ್ಲಿ ಫಸ್ಟ್ ನೀನು ಉತ್ತರವನ್ನ ಹೇಗ್ ಮಾಡಿದೆ ಅಂತ ನೋಡಕ್ ಹೋಗ್ಬಾರ್ದು. ಫಸ್ಟ್ ನಾವು ಪ್ರಶ್ನೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ 48 ಕಿತ್ತಳೆ ಹಣ್ಣಿವೆ ಬಲ್ಗಡೆ, ಅಲ್ಲಿ 76 ಸೇಬು ಹಣ್ಣಿದೆ. ಇವನ್ನ ನಾವು ಪ್ರತ್ಯೇಕವಾಗಿ ಪ್ಯಾಕ್ ಅಲ್ಲಿ ಪ್ಯಾಕ್ ಮಾಡ್ಬೇಕು. ಅಂದ್ರೆ ಎಷ್ಟು ಪ್ಯಾಕ್ ಮಾಡ್ತೀಯ? 48 ಕಿತ್ತಳೆಗಳನ್ನು ಪ್ಯಾಕ್ ಮಾಡ್ತಾ ಹೋಗ್ಬೇಕು, 76 ಸೇಬು ಹಣ್ಣನ್ನು ಪ್ಯಾಕ್ ಮಾಡ್ಬೇಕು. ಹೇಗ್ ಪ್ಯಾಕ್ ಮಾಡ್ಬೇಕು ಅಂದ್ರೆ ಆ ಬುಟ್ಟಿಯಲ್ಲಿ, ಎರಡೂ ಬುಟ್ಟಿಯಲ್ಲಿ ಒಂದ್ ಹಣ್ಣನು ಉಳಿಬಾರ್ದು. ಹಾಗೆ ಸಮವಾಗಿ ಪ್ಯಾಕ್ ಮಾಡ್ತಾ ಹೋಗ್ಬೇಕು. ನೀನ್ ಎಷ್ಟು ಕಿತ್ಲೆ ಹಣ್ಣು ಪ್ಯಾಕ್ ಮಾಡ್ತೀಯೋ ಅಷ್ಟೇ ಸೇಬುವನ್ನ ಪ್ರತ್ಯೇಕ ಪ್ಯಾಕ್ ನಲ್ಲಿ ಪ್ಯಾಕ್ ಮಾಡ್ಬೇಕು. ಕೊನೆಗೆ ಏನೂ ಉಳಿಬಾರ್ದು, ಸಮವಾಗಿ ಪ್ಯಾಕ್ ಮಾಡ್ತಾ ಹೋಗ್ಬೇಕು. ಆಗ ನಾವು ಗರಿಷ್ಠ ಮಟ್ಟದ ಅಂತ ಹೇಳಿದ್ದಾರೆ ಇಲ್ಲಿ. ಗರಿಷ್ಠ ಎಷ್ಟು ಮ್ಯಾಕ್ಸಿಮಮ್ ಪ್ಯಾಕ್ ಮಾಡ್ಬೋದು ಒಂದ್ ಹಣ್ಣೆ ಒಂದು ಪ್ಯಾಕ್ ಅಲ್ಲಿ ಎರಡಕ್ಕೂ ಸಮ ಬರೋ ಹಾಗೆ ಅಂದಾಗ, ಗರಿಷ್ಠ ಅಂದ ತಕ್ಷಣ ನಾವೇನ್ ತೆಗೆದುಕೊಳ್ಬೇಕು ಇದಕ್ಕೆ ಅಂದ್ರೆ ಮಾಸ. ಮಾಸ ಅಂದ್ರೆ ಗರಿಷ್ಠ, ದೊಡ್ಡದು. ಹಾಗಾಗಿ 48 ಅಪವರ್ತನಗಳನ್ನ ನಾವು ಪಟ್ಟಿ ಮಾಡ್ತಾ ಹೋಗೋಣ ಮಾಸ ಕಂಡಿಡಿಯೋದಿಕ್ಕೆ. ಅಂದ್ರೆ 48 ಭಾಗಿಸೋ ಸಂಖ್ಯೆಗಳು ಇವು. ಅಂದ್ರೆ ಒಂದೊಂದ್ ಪ್ಯಾಕ್ ಅಲ್ಲಿ 1 ಪ್ಯಾಕ್ ಮಾಡ್ಬೋದು, 2 ಹಣ್ಣು ಪ್ಯಾಕ್ ಮಾಡ್ಬೋದು, 3 ಪ್ಯಾಕ್ ಮಾಡ್ಬೋದು, 4 ಪ್ಯಾಕ್ ಮಾಡ್ಬೋದು. ಈ ಸಾಧ್ಯತೆಗಳನ್ನ ಪಟ್ಟಿ ಮಾಡ್ತೀನಿ. ಅದೇ ರೀತಿ 76 ಸೇಬು ಹಣ್ಣುಗಳನ್ನ ಪ್ಯಾಕ್ ಮಾಡೋ ಸಾಧ್ಯತೆಗಳೇನೇನು ಹಂಚುತ್ತಾ ಹೋಗ್ತೀನಿ. 1 ಪ್ಯಾಕ್ ಮಾಡ್ಬೋದು, 2 ಪ್ಯಾಕ್ ಮಾಡ್ಬೋದು, 4 ಪ್ಯಾಕ್ ಮಾಡ್ಬೋದು. ಹೀಗೆ ನಾನು ಭಾಗಿಸ್ತಾ ಹೋಗ್ತೀನಿ ಈ ಅಪವರ್ತನಗಳಿಂದ. ಆದ್ರೆ ಕೊನೆಗೆ ನಮ್ಗೆ 2 ಇರ್ತಕ್ಕಂಥ ಮ್ಯಾಚಿಂಗ್ ಪಾಯಿಂಟ್ ಅಂದ್ರೆ ಸಾಮಾನ್ಯ
ಅಪವರ್ತನ ಯಾವುದು? ನಮ್ಗೆ ಒಂದೂ ಸಿಗುತ್ತೆ ಎರಡೂ ಸಿಗುತ್ತೆ, ಆದ್ರೆ ಅದನ್ನ ಯಾವ್ದು ತೆಗೆದುಕೊಳ್ಳಲ್ಲ. ನನಗ್ ಬೇಕಾಗಿರೋದು ಗರಿಷ್ಠ ಸಂಖ್ಯೆಗಳು, ಅಂದ್ರೆ ಗರಿಷ್ಠ ಅಪವರ್ತನ ಬೇಕಾಗಿರೋದ್ರಿಂದ ನಾಲ್ಕಕ್ಕೆ ನಾನು ಗುರ್ತು ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ಅದನ್ನ ಮಾಸ ಆಗಿ ಇಟ್ಕೊಂಡು ನಾಲ್ಕು ನಾಲ್ಕು ಕಿತ್ತಲೆ ಹಣ್ಣು ಪ್ಯಾಕ್ ಮಾಡ್ತೀನಿ. ನಾಲ್ಕು ನಾಲ್ಕು ಅಂದ್ರೆ ಪ್ರತ್ಯೇಕ ಪ್ಯಾಕ್ ಅಲ್ಲಿ ನಾಲ್ಕು ಸೇಬು ಹಣ್ಣುಗಳ ಪ್ಯಾಕ್ ಮಾಡ್ತಾ ಹೋಗ್ತೀನಿ. ಕೊನೆಗೆ ಯಾವ ಹಣ್ಣು ಉಳಿಯಲ್ಲ, ಸಮಸಮವಾಗಿ ಪ್ಯಾಕ್ ಮಾಡಿದೀನಿ ನಾಲ್ಕು ನಾಲ್ಕು ಅಂತ. ಹಾಗಾಗಿ ನಾನ್ ಹೇಳ್ಬೋದು, ನಾಲ್ಕು ಹಣ್ಣುಗಳನ್ನು ಪ್ರತಿ ಬುಟ್ಟಿಯಲ್ಲಿ ಗರಿಷ್ಠವಾಗಿ ನಾನು ಪ್ಯಾಕ್ ಮಾಡ್ತಾ ಹೋಗ್ಬಹುದು ಅಂತ. ಅರ್ಥ ಆಯ್ತಾ ರಾಮು ಇದು? ಹಾ ಅಕ್ಕ ಅರ್ಥ ಆಯ್ತು. ಹಂಗಾರೆ ನಾನು ಸರಿಯಾಗಿ ಉತ್ತರವನ್ನು ಬರೆದಿದ್ದೀನಿ ಅಲ್ವಾ ಅಕ್ಕ? ಹಾ, ಇದು ನಾವು ಬರೀ ಮೆಕ್ಯಾನಿಕಲ್ ಆಗಿ ಬರೀ ಲಾಸ್ ಆಗು ಅಥವಾ ಮಾಸ ಕಂಡಿಡಿಯೋದಲ್ಲ, ಇದನ್ನ ತುಂಬಾ ಲಾಜಿಕ್ ಆಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಕಲಿಬೇಕು ರಾಮು. ಸರಿ ಅಕ್ಕ. ಈಗ ನಾವು ಮಾಸಾಹದ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋಣ, ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಎಚ್ ಸಿ ಎಫ್ ಅನ್ನ ನೋಡಿ. ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ನಾವು ತೆಗೆದುಕೊಂಡ್ರೆ ಆ ಎರಡೂ ಸಂಖ್ಯೆಗಳು, ಎರಡು ಅಥವಾ ಮೂರು ಸಂಖ್ಯೆಗಳು, ಆ ಸಂಖ್ಯೆಗಳ ಮಾಸಾಹ ಯಾವಾಗ್ಲೂ ಸಹ ನಾವು ತೆಗೆದುಕೊಂಡಿರ್ತಕ್ಕಂತಹ ಸಂಖ್ಯೆಗಳಿಗಿಂತ ಕಡಿಮೆ ಆಗಿರ್ತದೆ. ಉದಾಹರಣೆಗೆ 16 ಮತ್ತು 18 24, 16, 18 ಮತ್ತು 24 ಮಾಸಾಹ ಎರಡು ಅಂದ್ರೆ ಈ ನಾವು ತೆಗೆದುಕೊಂಡಿರ್ತಕ್ಕಂತಹ ಮೂರು ಸಂಖ್ಯೆಗಳಿಗಿಂತ ಅದು ಚಿಕ್ಕದಾಗಿದೆ. ಇನ್ನೊಂದು ನಾವು ಉದಾಹರಣೆ ನೋಡ್ಕೊಬಹುದು, 4 ಮತ್ತು 6, 4 ಮತ್ತು 6 ಮಾಸಾಹ ಎರಡು ಅಂದ್ರೆ 4 ಮತ್ತು 6 ಚಿಕ್ಕದಾಗಿರುತ್ತೆ. ಹಾಗಾಗಿ ಸೊ ನಾವೇನಂತ ಹೇಳ್ಬೋದು, ಯಾವುದಾದರೂ ಎರಡು ಅಥವಾ ಹೆಚ್ಚಿನ ಸಂಖ್ಯೆಗಳ ಮಾಸಾಹವು ಆ ಸಂಖ್ಯೆಗಳಿಗಿಂತ ಕಡಿಮೆ ಆಗಿರ್ತದೆ. ಇದು ಮೊದಲನೇ ಗುಣಲಕ್ಷಣ. ಎರಡನೇ ಗುಣಲಕ್ಷಣ ಏನಂತ ಹೇಳುತ್ತೆ, ಒಂದು ಸಂಖ್ಯೆಯು ಇತರ ಸಂಖ್ಯೆಗಳ ಅಪವರ್ತನ ಆಗಿದ್ದರೆ ಅವುಗಳ ಮಾಸಾಹ ಆ ಅತಿ ಚಿಕ್ಕ ಸಂಖ್ಯೆಯಾಗಿರುತ್ತದೆ. ಉದಾಹರಣೆಗೆ 8, 32 ಮತ್ತು 40 ಮಾಸಾಹ 8. ಏನಾಗಾದ್ರೆ ನೋಡಿ, ಇಲ್ಲಿ ನಾವು 32 8, 4, 32 ಅಂತ ಬರ್ಕಂತೇವೆ, ಹಾಗೆ 40 8, 5, 40 ಅಂತ ಬರ್ಕಂತೇವೆ. ಈ 8 ಅಂತಕ್ಕಂತಹದ್ದು ಎರಡರಲ್ಲೂ ಇದೆ, 32 ಇದೆ, 8 ಇದೆ. ಹಾಗಾಗಿ ಆ ಏನು ಸಾಮಾನ್ಯವಾಗಿ ಅಲ್ಲಿ ಇರ್ತದೆ ಅಪವರ್ತನವಾಗಿರ್ತದೋ ಆ ಅಪವರ್ತನವೇ ಮಾಸಾಹ ಆಗಿರ್ತದೆ. 8 2 ಅಪವರ್ತನವಾಗಿದೆ, ಹಾಗಾಗಿ 8 ಅನ್ನುವುದು ಯಾವುದು ಸಾಮಾನ್ಯವಾಗಿ ಅಪವರ್ತನವಾಗಿದೆಯೋ ಅದು ಅದರ ಮಾಸಾಹ ಆಗಿರ್ತದೆ. ಮೂರನೇ ಗುಣಲಕ್ಷಣ ಏನು, ಸಂಖ್ಯೆಗಳ ಮಾಸಾಹ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಒಂದು ಗುಣಲಬ್ಧವಾಗಿದೆ. ಏನಾಗಾದ್ರೆ ಉದಾಹರಣೆಗೆ ನೋಡೋಣ, 14 ಮತ್ತು 28 ಮಾಸಾಹ ಎಷ್ಟು ಅಂತೇಳಿ ನಾವು ಕಂಡಿಡ್ಕೊಳ್ಳೋಣ. ಈ 18 ಅಪವರ್ತನಗಳು ಏನಂತ ಬರಿಬಹುದು, 7 × 2 ಅಂತೇಳಿ ಬರಿಬಹುದು. ಹಾಗೆ ಈ 7 × 2 = 14 ಅಂತ ಆಗುತ್ತೆ. ಹಾಗೆ 28 ಏನಂತ ಬರಿಬಹುದು, ನಾವು ಅಪವರ್ತನಗಳನ್ನ ಬರ್ಕೊಳ್ತಾ ಹೋದ್ರೆ 1, 2, 7, 14 ಮತ್ತು 28. ಈ 14 ಮತ್ತು 28 ಸಾಮಾನ್ಯವಾಗಿರ್ತಕ್ಕಂತಹ ಅಪವರ್ತನಗಳು, ಅವಿಭಾಜ್ಯ ಅಪವರ್ತನಗಳು, ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 7. ನೋಡಿ ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, 14 ಅಪವರ್ತನಗಳು 2 × 7, 28 ಅಪವರ್ತನಗಳು 2, 4, 7, 14, 28. ಈ ಎರಡರಲ್ಲೂ ಸಾಮಾನ್ಯ ಅಪವರ್ತನಗಳು ಯಾವ್ಯಾವು, 2 ಮತ್ತು 7, ಇದು ಅವಿಭಾಜ್ಯ ಅಪವರ್ತನಗಳು. ಸೊ ಅವಾಗ ಯಾವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಇದಾವೋ ಅವುಗಳ ಗುಣಲಬ್ಧವೇ ಮಾಸಾಹ ಆಗಿರ್ತದೆ. ಅದು ಮೂರನೇ ಪ್ರಾಪರ್ಟಿ. ಮತ್ತೆ ಇನ್ನೊಂದು ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಅವಾಗಲೇ ನೀವು ಒಂದು ಚಟುವಟಿಕೆಯನ್ನ ಮಾಡಿದ್ರಿ, ಅಲ್ಲಿ 11 ಮತ್ತು 7 ಅಂತ, ಆ 11 ಮತ್ತು 7 ಮಾಸಾಹ 1 ಆಗಿತ್ತು. ಅದು ಎಲ್ಲದರ ಮಾಸಾಹ ಆಗಿರ್ತದೆ, ಅದನ್ನ ನಾವು ತೆಗೆದುಕೊಳ್ಳೋದಿಲ್ಲ. ಹಂಗಾಗಿ 1 ಯಾವುದೇ ಒಂದು ಸಂಖ್ಯೆಯ ಮಾಸಾಹ ಆಗಿರ್ತದೆ. ಯಾಕೆ ಅಂತಂದ್ರೆ 15 15 17 17. ಸೊ 15 × 1 17 × 1 ಎರಡರಲ್ಲೂ ಒಂದಿದೆ, ಹಂಗಾಗಿ 1 ಅಂತಕ್ಕಂಥದ್ದು ಮಾಸಾಹ ಆಗಿರ್ತದೆ. ಇದು ನಾಲ್ಕನೇ ಒಂದು ಗುಣಲಕ್ಷಣ ಆಗಿದೆ. ರಾಮು, ನನ್ಗೆ ಈ ಒಂದು ಇನ್ನೊಂದು ಭಾಗಲಬ್ಧ ಸಂಖ್ಯೆಗಳ ಮಾಸ ಮತ್ತು ಲಾಸವನ್ನು ಅಜ್ಜ ತಿಳಿಸ್ಕೊಡ್ತಾರಂತೆ. ನೋಡು, ಈಗ ನಾವೆಲ್ಲ ನೋಡಿದ್ದೆಲ್ಲನು ಪೂರ್ಣ ಸಂಖ್ಯೆಗಳ ಒಂದು ಲಾಸಾಹ ಮತ್ತು ಮಾಸಾಹವನ್ನ ಕಲ್ತ್ಕೊಂಡು, ಈಗ ಭಾಗಲಬ್ಧ ಸಂಖ್ಯೆಗಳು
ಅಂದ್ರೆ 4/6 7/8 10/12 ಈ ತರ ಭಾಗಲಬ್ಧ ಸಂಖ್ಯೆಗಳು ಇದ್ದಾಗ ಲಾಸಾಹ ಮತ್ತು ಮಾಸಾಹವನ್ನ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಂ ಅನ್ನ ಕಲ್ತ್ಕೊಳ್ಳೋದು ಹೇಗೆ ಕಂಡು ಹಿಡಿಯೋದು ಹೇಗೆ ಅನ್ನೋದಕ್ಕೆ ಒಂದು ಸೂತ್ರ ಇದೆ ರಾಮ್, ನೋಡ್ತಾ ಇದೆಯಲ್ವಾ ನೀನು? ಸರಿಯಾಗಿ ಕೇಳಿಸ್ಕೊಳ್ಬೇಕು ರಾಮು, ಇದು ಒಂದು ಸೂತ್ರದ ರೂಪದಲ್ಲಿದೆ. ಮಾಸಾಹ ಎ ಬೈ ಬಿ ಸಿ ಬೈ ಡಿ, ಅಂದ್ರೆ ಇಲ್ಲಿ ಎರಡು ನಾನು ಇಲ್ಲಿ ನಾನು ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೇನೆ, ಭಾಗಲಬ್ಧ ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೇನೆ. ಅದು ಏನಪ್ಪಾ ಅಂತಂದ್ರೆ ಎ ಬೈ ಬಿ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, ಸಿ ಬೈ ಡಿ ಅಂತಕ್ಕಂಥ ಇನ್ನೊಂದು ಭಾಗಲಬ್ಧ ಸಂಖ್ಯೆ. ಇದಕ್ಕೆ ನಾನು ಮಾಸಾಹ ಕಂಡಿಡಬೇಕು, ಎಚ್ ಸಿ ಎಫ್ ಕಂಡಿಡಬೇಕು. ಅಂದ್ರೆ ಏನ್ ಮಾಡ್ಬೇಕು, ಅಂಶದಲ್ಲಿ ಮಾಸಾಹ ಎ ಮತ್ತು ಸಿ ಬರಿಬೇಕು, ಲಾಸಾಗು ಬಿ ಛೇದದಲ್ಲಿರುವ ಅಂಕಿಗಳ ಲಾಸಾಗು ಒಂದ ಕಂಡಿಡಿಬೇಕು. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಅಂಶದಲ್ಲಿರ್ತಕ್ಕಂತಹ ಅಂಕಿಗಳಿಗೆ ಮಾಸಾಹವನ್ನ ಕಂಡಿಡಿಬೇಕು, ಛೇದದಲ್ಲಿರ್ತಕ್ಕಂತಹ ಅಂಕಿಗಳಿಗೆ ಲಾಸಾಗು ಒಂದ ಕಂಡಿಡಿಬೇಕು. ಆಗ ನಮ್ಗೆ ಕೊಟ್ಟಿರುವ ಎರಡು ಭಿನ್ನ ರಾಶಿಗಳ ಅಥವಾ ಭಾಗಲಬ್ಧ ಸಂಖ್ಯೆಗಳ ಮಾಸಾಗು ಸಿಗುತ್ತೆ. ಗೊತ್ತಾಯ್ತಲ್ಲ ರಾಮು? ಈಗ ನಾನು ಲಾಸಾಗುವನ್ನ ಹೇಳ್ತೀನಿ, ಈಗ ಲಾಸಾಗುವನ್ನ ಹೇಳ್ತೇನೆ. ಲಾಸಾಗು ಎ ಬೈ ಬಿ, ಎ ಬೈ ಬಿ ಮತ್ತು ಸಿ ಬೈ ಡಿ ಈ ಎರಡು ಸಂಖ್ಯೆಗಳಿಗೆ ಲಾಸಾಗುವನ್ನ ನಾನು ಹೇಳ್ತೇನೆ, ಕೇಳಿಸ್ಕೋ. ಲಾಸಾಗು ಅಂಶದಲ್ಲಿರ್ತಕ್ಕಂತಹ ಎರಡು ಸಂಖ್ಯೆಗಳಿಗೆ ಎರಡು ಅಂಕಿಗಳ ಲಾಸಾಗುವನ್ನ ಕಂಡುಹಿಡಿಯಬೇಕು, ಛೇದದಲ್ಲಿರ್ತಕ್ಕಂತಹ ಎರಡು ಅಂಕಿಗಳ ಮಾಸಾಗು ಮಾಸಾಹವನ್ನ ಕಂಡುಹಿಡಿಯಬೇಕು. ಆಗ ಕೊಟ್ಟಿರುವ ಭಾಗಲಬ್ಧ ಸಂಖ್ಯೆಯ ಲಾಸಾಗು ಬರುತ್ತೆ. ಇಲ್ಲಿ ಒಂದು ನಾನು ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ರಾಮು ಶ್ಯಾಮು, ಕೇಳಿಸ್ಕೊಳ್ಳಿ. ಭಾಗಲಬ್ಧ ಸಂಖ್ಯೆಗಳ ಮಾಸಾಹವನ್ನ ಹೇಳಬೇಕಾದ್ರೆ ನೋಡು, ಮಾಸಾಹ ಕಂಡಿಡಬೇಕಾದ್ರೆ ಅಂಶದಲ್ಲಿ ಯಾವುದನ್ನ ಕಂಡಿಡಿಬೇಕು ಅದನ್ನ ಬರಿಬೇಕು, ಛೇದದಲ್ಲಿ ಉಳಿದಿದ್ದು ಬರಿಬೇಕು. ಯಾವ್ದು ಉಳ್ಕೊಂತು? ಮಾಸಾಹ ಬಿಟ್ರೆ ಲಾಸಾಗು ಉಳ್ಕೊಂತು. ಹಾಗೆ ಇಲ್ಲಿಗೆ ಬರ್ತೀನಿ ನಾನು, ಲಾಸಾಗು ಭಾಗಲಬ್ಧ ಸಂಖ್ಯೆಗಳಿಗೆ ಲಾಸಾಗುವನ್ನ ಕಂಡಿಡಿಬೇಕಾದ್ರೆ ಲಾಸಾಗು ಯಾವುದನ್ನ ಕಂಡಿಡಿಬೇಕು ಅದು ಅಂಶಕ್ಕೆ ಬರಿಬೇಕು, ಉಳಿದ ಛೇದಕ್ಕೆ ಅಂದ್ರೆ ಮಾಸಾಹವನ್ನ ಛೇದ ಬರಿಬೇಕು. ಇದು ಒಂದು ಸೂತ್ರ. ಒಂದು ಉದಾಹರಣೆ ನೋಡೋಣ ರಾಮು, 2/3 ಮತ್ತು 6/5 ರ ಮಾಸಾಹ ಏನು? ಈಗ 2 ಮತ್ತು 6 2 ಮತ್ತು 6 ಮಾಸಾಹ 2, ಹಾಗೆ ಛೇದದಲ್ಲಿರ್ತಕ್ಕಂತ ಎರಡು ಅಂಕಿಗಳು 3 ಮತ್ತು 5 3 ಮತ್ತು 5 ಲಾಸಾಗು 15. ಹಾಗಾಗಿ 2/3 ಮತ್ತು 6/5 ನ ಮಾಸಾಹ 2/15 ಆಗುತ್ತೆ. ಈಗ ಲಾಸಾಗು ಕಂಡಿಡ್ಕೊಳ್ಳೋಣ 2/3 ಮತ್ತು 6/5 2 ಮತ್ತು 6 ಲಾಸಾಗು 6, 3 ಮತ್ತು 5 ಮಾಸಾಹ 1. ಹಾಗಾಗಿ 2/3 2/3 ಮತ್ತು 6/5 ನ ಲಾಸಾಗು 6 ಆಗ್ತದೆ. ಅಲ್ಗೆ ಅರ್ಥ ಆಯ್ತಲ್ಲ ರಾಮು ನಿಂಗೆ? ರಾಮು ಇದಾದ ನಂತರ ರಾಮು ಕೆಲವೊಂದು ಟ್ರಿಕ್ಕಿ ಕ್ವೆಶನ್ಸ್ ಇದೆ ಇಲ್ಲಿ. ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ರಾಮು, ಏನಪ್ಪಾ ಅಂದ್ರೆ 2 digits ನಂಬರ್ಸ್. ರಾಮು ಒಂದ್ ಟ್ರಿಕ್ಕಿ ಕ್ವೆಶನ್ ನಿನ್ಗೆ, ಇಲ್ಲಿ 2 ಅಂಕೆ ಒಂದು ಸಂಖ್ಯೆಯನ್ನ ಮನಸ್ಸಲ್ಲಿ ನೆನ್ಪಿಟ್ಕೋ ರಾಮು. ನೆನ್ಪಿಟ್ಕೊಂಡ್ಯಾಂಕೆಗಳನ್ನ ಅದಲು ಬದಲು ಮಾಡು. ಮಾಡಿದೆ. ಮೊದಲು ಇಟ್ಕೊಂಡಿರೋ 2 ಅಂಕೆ ಸಂಖ್ಯೆ ಮತ್ತೆ ಅದಲು ಬದಲು ಮಾಡಿರೋ ಸಂಖ್ಯೆಯನ್ನ ಕೂಡು. ಕೂಡದೆ ಅಕ್ಕ? ಕೂಡಾದ್ಮೇಲೆ ಬರ್ತಕ್ಕಂತ ಸಂಖ್ಯೆ 11 ಖಂಡಿತವಾಗಿ ಡಿವೈಡ್ ಆಗುತ್ತೆ ಸರ್ ರಾಮು. ಆಗ್ತಿದೆ ಅಕ್ಕ. ಇದು ಹೇಗೆ ಅಂತ ನಿನ್ಗೆ ಅನಿಸ್ತಾ ಇದೆಯಾ ರಾಮು? ಮೋಸ್ಟ್ಲಿ ನಾನು ಅಂಕಿಗಳನ್ನ ಕೂಡಿದಾಗ ಅವು 11 ಗುಣಕಗಳಾಗಿ ಬರ್ತವೆ. ಸೊ ಅದರಿಂದ ಅದು 11 ಭಾಜ್ಯವಾಗ್ತವೆ. ಖಂಡಿತ ರಾಮು. ಈಗ ಒಂದನ್ನ ಒಂದೇ ಒಂದ್ ಸೆಕೆಂಡ್ ತಿಳ್ಕೊಂಬಿಡೋಣ ಟ್ರಿಕ್ನ. ಇಲ್ಲಿ ಒಂದು ಸಂಖ್ಯೆ ಇದೆ, ಅದು 2 ಅಂಕೆ ಸಂಖ್ಯೆ ಎ ಬಿ. ಅದನ್ನ ವಿಸ್ತೃತ ರೂಪದಲ್ಲಿ ಇದರ ಬರ್ಕೋಬಹುದು, 10a+b ಅಂತ. ಅಂದ್ರೆ 10ರ ಸ್ಥಾನ ಮತ್ತೆ ಬಿಡಿ ಸ್ಥಾನ. ಮತ್ತೆ ಅದನ್ನ ನಾನು ಇಲ್ಲಿ ಎ ಬಿ ಅನ್ನ ಬಿ ಎ ಅಂತ ಮಾಡ್ಕೊಂಡಿದೀನಿ, ಅಂದ್ರೆ ಅದ್ಲು ಬದ್ಲು ಮಾಡ್ಕೊಂಡಿದೀನಿ ಅಂಕಿಯನ್ನ. ಅವೆರಡನ್ನ ಕೂಡ್ಕೊಂಡ್ರೆ ಬರ್ತಕ್ಕಂತ ಮೊತ್ತ 11 ಖಂಡಿತವಾಗಿ ಭಾಗ ಆಗುತ್ತೆ. ಈಗ ಒಂದು ಉದಾಹರಣೆ ನೋಡೋಣ ರಾಮು. ಇಲ್ಲಿ 96 ಸಂಖ್ಯೆಯನ್ನ ಮನ್ಸಲ್ಲಿ ಇಟ್ಕೊಂಡ್ರೆ ಅದನ್ನ ಅದ್ಲು ಬದಲು ಮಾಡಿದ್ರೆ 69 ಅದ್ರ ಮೊತ್ತ 165 ಬರುತ್ತೆ. ಈ 165 ನಾವು 11 ನಿಶೇಷವಾಗಿ ಭಾಗ ಮಾಡ್ಬೋದು.
ಅದು ಹೇಗೆ ಅಂದ್ರೆ ಈ ಹನ್ನೊಂದನ್ನ ಹೀಗೂ ಬರ್ಕೋಬಹುದು 165 ಹನ್ನೊಂದು ಗುಣಿಸು 9+6 ಈ 9+6 ಅಂದ್ರೆ ಆ ಸಂಖ್ಯೆಯಲ್ಲಿ ಇರ್ತಕ್ಕಂತ ಅಂಕೆಗಳ ಮೊತ್ತ ಇವೆರಡನ್ನ ಗುಣಿಸ್ಕೊಂಡ್ರೆ ನಮಗೆ 165 ಸಿಗುತ್ತೆ ಹಾಗಾಗಿ ಹೇಳ್ಬೋದು ಈ ಮೊತ್ತ ಹನ್ನೊಂದರಿಂದ ನಿಶೇಷವಾಗಿ ಭಾಗ ಆಗುತ್ತೆ ಅಥವಾ 11 ಗುಣಕ ಆಗಿದೆ ಅಂತಾನು ಹೇಳ್ಬೋದು ನಾವು ಇನ್ನೊಂದು ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಕಳಿಬೇಕಾದ್ರೆ ಅಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ನಾವು ಅಲ್ಲಿ ಮೊತ್ತವನ್ನ ತೆಗೆದುಕೊಂಡ್ವಿ ಇಲ್ಲಿ ವ್ಯವಕಲನವನ್ನ ಮಾಡಿದೀವಿ ವ್ಯವಕಲನ ಮಾಡಿದಾಗ ಬರ್ತಕ್ಕಂತ ಸಂಖ್ಯೆ 9 ನಿಶೇಷವಾಗಿ ಭಾಗ ಆಗುತ್ತೆ ಅಥವಾ 9 ಗುಣಕವಾಗಿರುತ್ತೆ ಅಂತ ಹೇಳ್ಬೋದು ಆ ಒಂದು ಅದಲು ಬದಲು ಮಾಡಿರ್ತಕ್ಕಂತ ಸಂಖ್ಯೆ ಮೊತ್ತ ಸರಿಯಕ್ಕಾಗಾದ್ರೆ ನಾನು ಇದನ್ನೇ ನಮ್ಮ ಸ್ನೇಹಿತರ ಜೊತೆಗೂ ಕೇಳ್ತೀನಿ ಆ ಇದನ್ನ ಆಟ ಆಡ್ಬಹುದು ಈ ಮ್ಯಾಜಿಕ್ ಮಾಡೋ ತರ ರಾಮು ಈಗ ರಾಮ್ ಇಲ್ಲೊಂದು ಪರಿಕಲ್ಪನೆಯ ನಕ್ಷೆ ನೋಡ್ತಾ ಇದ್ದಲ್ವಾ ಸಂಖ್ಯೆಗಳೊಂದಿಗೆ ಆಟ ಅಂತಕ್ಕಂತ ಪಾಠದಲ್ಲಿ ಏನೆಲ್ಲ ನಾವು ಕಲ್ತ್ಕೊಂಡೋ ಅನ್ನೋದನ್ನ ಹೇಳ್ತೀನಿ ಮೊದಲು ಗುಣಕಗಳನ್ನ ಕಲ್ತ್ಕೊಂಡೋ ಅದಾದ್ಮೇಲೆ ಅಪವರ್ತನ ಎರಡಂಕಿ ಸಂಖ್ಯೆಗಳ ಹದಲು ಬದಲು ಈಗ ತಾನೇ ನೀನು ತಿಳ್ಕೊಂಡೆ ಹಾಗೆ ಸಾಮಾನ್ಯ ಗುಣಕಗಳು ಅಂದ್ರೆ ಎರಡು ಸಂಖ್ಯೆಗಳಲ್ಲಿರ್ತಕ್ಕಂಥ ಸಾಮಾನ್ಯ ಗುಣಕಗಳನ್ನು ಸಹ ತಿಳ್ಕೊಂಡು ಸಾಮಾನ್ಯ ಅಪವರ್ತನಗಳು ಅಂದ್ರೆ ಕಾಮನ್ ಫ್ಯಾಕ್ಟರ್ಸ್ ಎರಡು ಸಂಖ್ಯೆಗಳಿಗೆ ನಾವು ಅಪವರ್ತನಗಳನ್ನ ಬರೆದ್ರೆ ಆ ಎರಡೂ ಸಂಖ್ಯೆಗಳಿರ್ತಕ್ಕಂತಹ ಸಾಮಾನ್ಯ ಅಂಕಿಗಳನ್ನ ಸಾಮಾನ್ಯ ಅಪವರ್ತನಗಳು ಅದನ್ನು ಸಹ ಕಲ್ತ್ಕೊಂಡು ಹಾಗೆ ಮಹತ್ವ ಸಾಮಾನ್ಯ ಅಪವರ್ತನ ಅಂದ್ರೆ HCF ಅನ್ನ ಕಲ್ತ್ಕೊಂಡು ಹಾಗೆ LCM ಲಾಸಾಗು ಲಘುತ್ತಮ ಸಾಮಾನ್ಯ ಗುಣಕಗಳನ್ನ ಕಲ್ತ್ಕೊಂಡು ಸಂಖ್ಯೆಗಳ ಭಾಗುವಿಕೆಗೆ ಪರೀಕ್ಷೆಗಳನ್ನ ಕಲ್ತ್ಕೊಂಡು ಹಾಗೆ ಈ ಒಂದು ಸಂಖ್ಯೆಗಳ ಭಾಗುವಿಕೆಗೆ ಪರೀಕ್ಷೆಗಳನ್ನ ನಾವು ಎಷ್ಟೊಂದು 2 ರಿಂದ ಸುಮಾರು 11 ತನಕ ಯಾವುದೇ ಸಂಖ್ಯೆಯನ್ನ ಭಾಗಾಕಾರ ಮಾಡ್ತಲೇನೆ ಒಂದು ನಿಯಮವನ್ನ ಅಪ್ಲೈ ಮಾಡಿ ಆ ದೊಡ್ಡ ಎಷ್ಟೇ ದೊಡ್ಡ ಸಂಖ್ಯೆ ಆಗಿದ್ರು ಸಹ ಅವುಗಳ ಭಾಗುವಿಕೆಯನ್ನ ನಾವು ಟೆಸ್ಟ್ ಮಾಡಬಹುದು ಡಿವಿಜಿಬಿಲಿಟಿ ರೂಲ್ ಅಂತಕ್ಕಂಥದ್ದು ಕಲ್ತ್ಕೊಂಡು ಇನ್ನೊಂದು ವಿಶೇಷವಾಗಿ ಕಲ್ತ್ಕೊಂಡಿದ್ ಏನಪ್ಪಾ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಗು ಇದನ್ನು ಸಹ ನಾವು ಕಲ್ತ್ಕೊಂಡು ಈಗ ಇದು ಇದೊಂದು ಪರಿಕಲ್ಪನೆಯ ಮ್ಯಾಪ್ ಆಗಿದೆ ಕಾನ್ಸೆಪ್ಟ್ ಮ್ಯಾಪ್ ಆಗಿದೆ ರಾಮು ಅಕ್ಕ ಅಜ್ಜ ಮೋಸ್ಟ್ಲಿ ಇದನ್ನ ಏನೇನ್ ಮಾಡಿದ್ವಿ ಅಂತ ಒಂದ್ಸತಿ ಸಾರಾಂಶಿಸ್ತಾರಲ್ವಾ ಹೌದು ರಾಮ್ ಹೇಳ್ತೀನಿ ನಾನು ನೋಡು ಇಲ್ಲಿಯವರೆಗೂ ನಾವು ಅಪವರ್ತನ ಅಂದ್ರೆ ಫ್ಯಾಕ್ಟರ್ಸ್ ಅನ್ನ ತಿಳ್ಕೊಂಡಿದೀವಿ ಗುಣಕಗಳು ಅಂದ್ರೆ ಮಲ್ಟಿಪಲ್ಸ್ ಲಘುತ್ತಮ ಸಾಮಾನ್ಯ ಗುಣಕ HCM ಮಹತ್ತಮ ಸಾಮಾನ್ಯ ಅಪವರ್ತನ HCF ಸಂಖ್ಯೆಗಳ ಭಾಗುವಿಕೆಗೆ ಪರೀಕ್ಷೆಗಳು ಆಗ್ಲೇ ಹೇಳಿದ್ನಲ್ಲ ನಾನು 2 ರಿಂದ 10 11 ಅದು ಭಾಗಲಬ್ಧ ಸಂಖ್ಯೆಗಳ ಮಾಸಾಹ ಮತ್ತು ಲಾಸಾಗು ನಾನು ನಿನ್ ಸೂತ್ರ ಹೇಳ್ಕೊಟ್ನಲ್ಲ ಯಾವ ತರ ಟ್ರಿಕ್ಕಿಯಾಗಿ ಅದನ್ನ ಗ್ರಾಫ್ ಇಟ್ಕೊಬೇಕು ಅಂತ ಅದು ಸಂಖ್ಯೆಗಳ ಹದಲು ಬದಲು ಕಂಡಲ್ಲ ನೀನು A10A+B 10B+A ಅಂದ್ರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಮತ್ತು ಉತ್ತರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ಉಲ್ಟಾ ಮಾಡಿ ಬರೆದಾಗ ಅದು ಸಂಖ್ಯೆಗಳ ಅದಲು ಬದಲಾಗ್ತದೆ ಅದನ್ನು ಸಹ ನಾವು ಕಲ್ತ್ಕೊಂಡು ಅಲ್ವಾ ರಾಮ್ ನಮ್ಮ ಎಲ್ಲಾ ರಿಸೋರ್ಸ್ ಪರ್ಸನ್ಸ್ಗೂ ತುಂಬಾ ಧನ್ಯವಾದ ತುಂಬಾ ಚೆನ್ನಾಗಿ ಮೂಡಿ ಬಂತು ಥ್ಯಾಂಕ್ ಯು ಸೋ ಮಚ್ ಈಗ ಟೀಚೋಪಿಯಾ ಅಲ್ಲಿರುವಂತಹ ರಿಸೋರ್ಸಸ್ ಬಗ್ಗೆ ವಿವರ ಈಗಾಗಲೇ ನಮ್ಗೆ ಗೊತ್ತಿರೋ ತರ teachopia.org ಅನ್ನೋದು ಕೇರಿಂಗ್ ವಿತ್ ಕಲರ್ ಸಂಸ್ಥೆಯಿಂದ ಕ್ರಿಯೇಟ್ ಮಾಡಿರುವಂತಹ ರಿಸೋರ್ಸಸ್ ಇಲ್ಲಿ ಅಪ್ಲೋಡ್ ಆಗಿರುತ್ತೆ ಈ ರಿಸೋರ್ಸಸ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗಿಗೆ ಹೆಲ್ಪ್ಫುಲ್ ಆಗುತ್ತೆ ಈಗೇನು ನಾವು ಮಾಡ್ಯೂಲ್ ಅಲ್ಲಿ ನೋಡಿದಿವಲ್ಲ ಆಕ್ಟಿವಿಟೀಸು ಅದೇ ತರದ ಆಕ್ಟಿವಿಟೀಸ್ ನ ನಾವು ಅಲ್ಲಿ ನೋಡ್ಬೋದು ಈ ರಿಸೋರ್ಸ್ ಟೀಚೋಪಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಇಂಗ್ಲಿಷ್ ಮ್ಯಾಥ್ ಮತ್ತೆ ಸೈನ್ಸ್ ತರಗತಿ 4, 5, 6, 7 ಸಂಬಂಧಪಟ್ಟಿರುವಂತಹ ಲೆಸನ್ ಪ್ಲಾನ್ಸ್ ಇರುತ್ತೆ ಈ ಲೆಸನ್ ಪ್ಲಾನ್ಸ್ 5V ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ ಆರ್ಟ್ ಇಂಟಿಗ್ರೇಷನ್ ಗೆ ತುಂಬಾ ಫೋಕಸ್ ಮಾಡಿದೆ ಲೆಸನ್ ಪ್ಲಾನ್ ಜೊತೆಯಲ್ಲಿ ಕೆಲವು ಅದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಕ್ ಶೀಟ್ಸ್ ಇರುತ್ತೆ ಸಿಮ್ಯುಲೇಷನ್ಸ್ ಇರುತ್ತೆ ಪ್ರಾಜೆಕ್ಟ್ಸ್ ಸಹ ಇರುತ್ತೆ ಈ ಎಲ್ಲಾ ರಿಸೋರ್ಸಸ್ ಕನ್ನಡ ಮತ್ತೆ ಇಂಗ್ಲಿಷ್ ವರ್ಷನ್ ಅಲ್ಲಿ ಇರುತ್ತೆ ಟೀಚರ್ಸ್ ಯಾವ ವರ್ಷನ್ ಬೇಕಿದ್ರು ಅದನ್ನ ಅವ್ರು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೋಬಹುದು ಅದಲ್ದೇನೆ ಈ teachopia.org ಅಲ್ದೇನೆ ಈ ರಿಸೋರ್ಸಸ್ DSERT ವೆಬ್ಸೈಟ್ ಅಲ್ಲಿ ಸಹ ಅಪ್ಲೋಡ್ ಆಗಿದೆ ನಾವೇನ್ ದೀಕ್ಷಾ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಲ್ಲ ಅಲ್ಲಿ ಸಹ ಅಪ್ಲೋಡ್ ಆಗಿದೆ ಅಲ್ಲಿ ಆಗ್ತಾ ಇದೆ ಆಕ್ಚುಲಿ ಸೊ ಕೆಲವು ಆಗಿದೆ ಸೊ ಅಲ್ಲಿ ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಬಳಸ್ಕೋಬಹುದು ಪ್ರಶ್ನೋತ್ತರ ಸಮಯ ರಿಸೋರ್ಸ್ ಪರ್ಸನ್ಸ್ ಪ್ರಶ್ನೆಗಳನ್ನ ತಗೊಂತಾರೆ ಚಾಟ್ ಬಾಕ್ಸ್ ಅಲ್ಲಿ ನಮ್ಮ ಸ್ನೇಹಿತರು ಕಳಿಸಿರುವಂತಹ ಪ್ರಶ್ನೆಗಳನ್ನ
ಈಗ ಮೊದಲನೇ ಅತಿ ಹೆಚ್ಚು ಜನ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂತ ಅಂದ್ರೆ, ಈ ಡಿವಿಜಿಬಿಲಿಟಿ ರೂಲ್ ನಲ್ಲಿ ಏಳರಿಂದ ಭಾಗವಾಗ್ತಕ್ಕಂಥ ನಿಯಮವನ್ನ ಮತ್ತೊಮ್ಮೆ ಹೇಳಿ ಅಂತೇಳಿ ಕೇಳಿದ್ದಾರೆ. ಈಗ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಂಡ್ರೆ ನಾವು ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಡಬಲ್ ಮಾಡ್ಕೊಬೇಕು. ಏನ್ ಉಳ್ಕೊಳ್ಳುತ್ತಲ್ಲ ಸಂಖ್ಯೆ, ನಾವು ಡಬಲ್ ಮಾಡ್ದಲೇ ಇರ್ತಕ್ಕಂಥ ಸಂಖ್ಯೆ ಉಳ್ಕೊಂಡಿದ್ಯಲ್ಲ, ಆ ಸಂಖ್ಯೆಯನ್ನ ಡಬಲ್ ಮಾಡ್ಕೊಂಡಿರುವ ಸಂಖ್ಯೆಯಿಂದ ಕಳಿಬೇಕು. ಮತ್ತೊಮ್ಮೆ ಹೇಳ್ತೀನಿ, ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಡಬಲ್ ಮಾಡ್ಕೊಬೇಕು. ನಾವು ಯಾವ ಸಂಖ್ಯೆಯನ್ನ ಡಬಲ್ ಮಾಡಿದೀವೋ, ಯಾವ ಅಂಕಿಯನ್ನ ಡಬಲ್ ಮಾಡಿದೀವೋ, ಅದನ್ನ ಬಿಟ್ಟು ಉಳಿದಿರ್ತಕ್ಕಂತಹ ಸಂಖ್ಯೆಯಿಂದ ಆ ಏನು ನಾವು ಡಬಲ್ ಮಾಡಿದೀವಲ್ಲ ಆ ಅಂಕಿಯನ್ನ ಕಳಿಬೇಕು. ಬರ್ತಕ್ಕಂತಹ ಉತ್ತರ ಏಳರಿಂದ ಭಾಗಾಕಾರವಾದರೆ, ಏಳರಿಂದ ಭಾಗಾಕಾರವಾದರೆ ಕೊಟ್ಟಿರ್ತಕ್ಕಂತಹ ಸಂಖ್ಯೆಯು ಏಳರಿಂದ ಭಾಗಾಕಾರವಾಗುತ್ತೆ. ಒಂದು ಉದಾಹರಣೆ ಈಗ ನೋಡ, 133. ಈ 133ರಲ್ಲಿ ಬಿಡಿ ಸ್ಥಾನದಲ್ಲಿ ಮೂರಿದೆ. ನೋಡಿ, ನಾನು ಮೂರು ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂತಹ ಮೂರು ಅಂಕಿಯನ್ನ ತೆಗೆದುಕೊಂಡಿದ್ದೆ, ಮೂರನ್ನ ಬಿಟ್ಬಿಡ್ಬೇಕು. ಉಳಿದಿರ್ತಕ್ಕಂತಹ ಸಂಖ್ಯೆ 13. 13ಅನ್ನ ಡಬಲ್ ಮಾಡ್ಕೊಂಡಿರೋದು ಎಷ್ಟು? 3ಅನ್ನ, ಅದು 6 ಆಗಿದೆ. 6ರಿಂದ ಕಳಿಬೇಕು 13. ಅದನ್ನ 13ರಲ್ಲಿ ನಾನೀಗ 6ರಿಂದ ಕಳಿಬೇಕು, ಅಲ್ಲಿ ಎಷ್ಟು ಬರುತ್ತೆ? 13ರಲ್ಲಿ 6 ಕಳೆದ್ರೆ 7 ಬರುತ್ತೆ. ಈ ಬಂದಿರ್ತಕ್ಕಂತ ಉತ್ತರ 7ರಿಂದ ಭಾಗಾಕಾರ ಆಗುತ್ತೆ. ಸೊ 7 ಬಂದಿದೆ, 7ರಿಂದ ಭಾಗಾಕಾರ ಆಗುತ್ತೆ. ಹಾಗಾಗಿ 133 7ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ. ದಿಸ್ ಇಸ್ ದಿ ಡಿವಿಸಿಬಿಲಿಟಿ ರೂಲ್ ಆಫ್ ಎ 7. ನಂತರ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಅಪವರ್ತ್ಯ ಮತ್ತು ಅಪವರ್ತನಗಳ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಅಪವರ್ತ್ಯ ಎಂದರೆ ಗುಣಕವೇ ಎಂದರ್ಥ. ನಾವಿಲ್ಲಿ ಲಾಸ ಆ ಮೊದ್ಲಿತ್ತು ನಮ್ಗೆ, ಲಾಸ ಆ ಅಂತ ಬಳಸ್ತಾ ಇದ್ವಿ. ಅಲ್ಲಿಯ ಆ ಜಾಗದಲ್ಲಿ ಗೂ ಸೇರಿಸ್ಬಿಟ್ವಿ. ಯಾಕೆ ಅಂದ್ರೆ ನಮ್ಗೆ ಇಲ್ಲಿ ಎರಡು ಕಾನ್ಸೆಪ್ಟ್ಸು, ಲಾಸ ಆ ಮತ್ತೆ ಮಾಸ ಆ. ಮಕ್ಕಳಿಗೆ ಎರಡೂ ಕನ್ಫ್ಯೂಷನ್ ಆಗುತ್ತೆ. ಆ ಅಂದ್ರೆ ಅಪವರ್ತನ, ಅಪವರ್ತನ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ, ಅಪವರ್ತ್ಯನ್ನ ಮರ್ತು ಬಿಟ್ಬಿಡ್ತಾರೆ. ಯಾಕಂದ್ರೆ ಅದೊಂದು ಸ್ವಲ್ಪ ಕಷ್ಟ ಹೇಳೋದಕ್ಕೂನು. ಹಾಗಾಗಿ ಅಪವರ್ತ್ಯದ ಜಾಗದಲ್ಲಿ ಗುಣಕವನ್ನ ನಾವು ಸೇರಿಸಿದ್ವಿ. ಯಾಕೆ ಅಂದ್ರೆ ಅವೆರಡನ್ನು ಡಿಫ್ರೆನ್ಶಿಯೇಟ್ ಮಾಡೋದಿಕ್ಕೆ, ಲಾಸ ಗುಣ ಬೇರೆ, ಅಪ ಮಾಸ ಆನೆ ಬೇರೆ ಅಂತ ನೆನ್ಪಿಟ್ಕೊಳ್ಳಕ್ಕೆ ಸುಲಭ ಆಗೋಗ್ಲಿ ಅಂತ ಹೇಳ್ಬಿಟ್ಟು ಅಪವರ್ತ್ಯ ಜಾಗದಲ್ಲಿ ಗುಣಕವನ್ನ ಹಾಕಿದ್ವಿ. ಗುಣಕ ಅಂದ್ರೂ ಒಂದೇ, ಅಪವರ್ತ್ಯ ಅಂದ್ರೂ ಒಂದೇ, ಗುಣಲಬ್ಧ ಅಂದ್ರೂ ಒಂದೇ. ನಾವು ಗುಣಾಕಾರದಲ್ಲಿ ಗುಣ್ಯ ಇಂಟು ಗುಣಕ ಮಾಡಿದಾಗ ನಮ್ಗೆ ಗುಣಕ ಸಿಗುತ್ತೆ ಅಥವಾ ಗುಣಲಬ್ಧನೇ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಅಪವರ್ತ್ಯ ಅಪವರ್ತನಗಳನ್ನ ನಮ್ಮ ಅನುಕೂಲಕ್ಕಾಗಿ ಬದಲಾಯಿಸ್ಕೊಂಡಿದೀವಿ. ಅಪವರ್ತ್ಯವನ್ನ ಗುಣಕವಾಗಿ ಬದಲಾಯಿಸ್ಕೊಂಡು ನಾವು ಕಾನ್ಸೆಪ್ಟ್ನ ನೆನ್ಪಿಟ್ಕೊಳ್ಳೋಕೆ ಸುಲಭ ಮಾಡ್ಕೊಂಡಿದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಪ್ರೀತಿಯ ಶಿಕ್ಷಕ ಸ್ನೇಹಿತರೆ, ತುಂಬಾ ಎಂಜಾಯ್ ಮಾಡಿದ್ವಿ ಈ ಮಾಡ್ಯೂಲ್ ಅನ್ನ.